ಹಾಯ್ ಫ್ರೆಂಡ್ಸ್ ನಾನು ರವಿ ಸಿ ನಾಯ್ಕರ್ ಸೊ ಇವತ್ತಿನ ಪ್ರಚಲಿತಗಳನ್ನ ಡಿಸ್ಕಷನ್ ಮಾಡ್ತಾ ಸೊ ಲಾಸ್ಟ್ ಟೈಮ್ ಏನಪ್ಪ ಅಂದ್ರೆ ಸ್ವಲ್ಪ ಟೈಮ್ ಶೆಡ್ಯೂಲ್ ಬಿಝಿ ಇರೋದ್ರಿಂದಾಗ ಸೊ ಕೆಲವೊಂದಿಷ್ಟು ದಿನ ಮಾಡೋಕ್ಕಾಗ್ತಲ್ಲ ಮೀನ್ಸ್ ಮೇಡಮ್ ತ್ರೀ ಡೇಸು ಮೇಡಮ್ ಮೀನ್ಸ್ ನಾನು ಮೂರು ದಿನ ಮಾಡ್ತಾಯಿದ್ದೀನಿ ಬಟ್ ಅಂದ್ರೆ ನಿಮ್ಗೆ ಸೆಪ್ಟೆಂಬರ್ ಒಂದಿದ್ದಲ್ಲ ಕಂಟಿನ್ಯೂ ಏನಪ್ಪ ಅಂದ್ರೆ ಒನ್ ಇಯರ್ ಕರೆಂಟ್ ಅಫೇರ್ಸ್ ಏನಪ್ಪ ಅಂದ್ರೆ ಲಿಂಕ್ ಮಾಡಿ ಕೊಡ್ತೀವಿ ಪ್ಲಸ್ ಐ ಥಿಂಕ್ ಈ ಮಧ್ಯಾಹ್ನ ಏನಪ್ಪ ಅಂದ್ರೆ ಇವತ್ತು ಏನು ಹೇಳ್ತಾ ಇದ್ದರು ಏನಂತಂದ್ರೆ ಹಾಲ್ ಟಿಕೆಟ್ ಬಿಟ್ಟಿದ್ದಾರೆ ಐನೂರ ನಲ್ವತ್ತೈದು ಅಂತೇಳಿ ಅದೆಷ್ಟು ಶೂರ್ ನಾನು ನೋಡಿಲ್ಲ ಸೊ ಅಂತ ಇದ್ದರು ಎಲ್ಲ ಗ್ರೂಪಲ್ಲಿ ಡಿಸ್ಕಷನ್ ಮಾಡ್ತಾಯಿದ್ರು ಬಟ್ ನೋಡ್ಕೊಡಿರಿ ಪರೀಕ್ಷೆ ಯಾವಾಗಾದರೂ ಬರಲಿ ಮೊದಲಿಗೆ ನಾವು ಪ್ರಿಪೇರ್ ಆಗಿರೋಣ ಪ್ಲಸ್ ಇವಾಗ ಲಾಸ್ಟ್ ಲಾಸ್ಟಿಗೆ ಏನಪ್ಪ ಅಂದ್ರೆ ನಮಗೆ ಪ್ರತಿ ಬುಕ್ಸ್ ಓದ್ಕೊಂಡು ಕುಂದ್ರಕ್ಕೆ ಟೈಮ್ ಇರಲ್ಲ ಆದ್ದರಿಂದ ಆದ್ದರಿಂದ ಅಂದಾಗ ಎಷ್ಟಾದ ಅಷ್ಟು ಏನಪ್ಪ ಪ್ರಚಲಿತ ಘಟನೆಯಲ್ಲಿ ಏನಪ್ಪ ಅಂದ್ರೆ ನಾವು ಏನಪ್ಪ ಅಂದ್ರೆ ಸಬ್ಜೆಕ್ಟನ್ನು ಹುಡುಕೊತು ಸೊ ಇಷ್ಟು ನೋಡ್ಕೊಡ್ಲಿ ಸೊ ಡೆಫಿನೆಟ್ಲಿ ಸೆಪ್ಟೆಂಬರ್ ಒಂದಿಂದ ನಾವು ಅಂದ್ರೆ ಒನ್ ಇಯರ್ ಕವರ್ ಮಾಡಿಕೊಡ್ತೀವಿ ಅಲ್ಲಿ ಐತಲ್ಲ ಸ್ವಲ್ಪ ಸರಿಯಾಗಿ ಅಬ್ಸ ಅರ್ಥ ಮಾಡಿಕೊಡಿ ರೈಟ್ ಸೊ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡಬೇಕಾದ್ರೆ ಒಂದು ನೋಡಿಕೊಡ್ರಿ ಕೋಟ್ ಅಂತೀವಲ್ಲ ಸೊ ನೋಡ್ಕೊಡ್ಲಿ ಏನಿದೆ ಅಂದಾಗ ಲೀವ್ ಫಾರ್ ನಥಿಂಗ್ ಅಂತಾರೆ ಲೀವ್ ಫಾರ್ ನಥಿಂಗ್ ಆರ್ ಡೈ ಫಾರ್ ಸಮ್ಥಿಂಗ್ ಅಂತಾರೆ ನೋಡ್ಕೊಡಿ ಲೈಫಲ್ಲಿ ಏನಾದರೂ ಆಗ್ರಿ ಏನಾರ ಅದು ನಿಮ್ಮ ಇಷ್ಟ ಸಿ ಭಾರತ ಸಂವಿಧಾನದಲ್ಲಿ ಏನಪ್ಪ ಅಂದ್ರೆ ಆರ್ಟಿಕಲ್ ನೈನ್ಟೀನ್ ಹತ್ತೊಂಬತ್ತನೇ ವಿಧಿಯಲ್ಲಿ ಏನಪ್ಪ ಅಂದ್ರೆ ಪ್ರತಿಯೊಬ್ಬ ಭಾರತೀಯ ನಾಗರಿಕನಿಗೆ ಯಾವುದಾದ್ರೂ ಉದ್ಯೋಗವನ್ನು ಮಾಡೋದು ಕಡೆ ಏನಪ್ಪ ನಮ್ಮ ಮೂಲಭೂತ ಹಕ್ಕೈತಿ ನಮ್ಮ ಮೂಲಭೂತ ಹಕ್ಕೈತೆ ಅಂದಾಗ ಏನಾದರೂ ಒಂದು ನಾವು ಉದ್ಯೋಗ ಮಾಡಲೇಬೇಕು ಅದೇನು ಪ ಅದೇ ಇದೆ ಅಂತಿರಂಗಿಲ್ಲ ಸೊ ಪ್ಲೀಸ್ ನೆನ್ಪಿಟ್ಕೊಳ್ರಿ ಲೀವ್ ಫಾರ್ ನಥಿಂಗ್ ಆರ್ ಡೈ ಫಾರ್ ಸಮಥಿಂಗ್ ಅಂದ ಬೆಸ್ಟ್ ಎಕ್ಸಾಂಪಲ್ ತೊಗೊಳ್ರಿ ನಮ್ಮ ದೇಶಕ್ಕಾಯಿತ ಸೋಲ್ಜರ್ಸ್ ತೊಗೊಳ್ರಿ ಅವ್ರು ನೋಡ್ಕೊಳ್ರಿ ಲೀವ್ ಫಾರ್ ನಥಿಂಗ್ ಅಂದಾಗ ನಥಿಂಗ್ ಅಂದಾಗ ಏನಪ್ಪ ಅಂದಾಗ ಅವರು ತಮ್ಮ ವೈಯಕ್ತಿಕ ಜೀವನಕ್ಕಿಲ್ಲಲ್ಲಿ ದೇಶವನ್ನು ಕಾಪಾಡ್ಬೇಕಂತೇಳಿ ದೇಶವನ್ನು ಕಾಪಾಡಬೇಕಂತೇ ಅಂದ್ರೆ ತಮ್ಮ ಜೀವನವನ್ನು ಮುಡಿಪಾಗಿಟ್ಟಿರ್ತಾರೆ ಅವಾಗ ನೋಡ್ಕೊಡ್ರಿ ಇವಾಗ ಯಾವುದೋ ಒಬ್ಬ ಸೈನಿಕ ಶಹೀದಾದರೆ ಅಬಿಯಸ್ಲಿ ಏನಪ್ಪ ಅಂದ್ರೆ ನಮ್ಮ ಸಲುವಾಗಿ ನಮ್ಮ ಸಲುವಾಗಿ ಏನಪ್ಪ ಅಂದ್ರೆ ನಮ್ಮನ್ನು ಕಾಪಾಡೋಸ್ಕರ ಅವರು ತಮ್ಮ ಜೀವನವನ್ನು ಅಂದ್ರೆ ಸ್ಯಾಕ್ರಿಫೈ ಮಾಡಿರಂದಾಗ ತಮ್ಮ ಲೈಫಿಗೆ ಏನು ಇಟ್ಕೊಂಡಿಲ್ಲ ಆದರೆ ಅವರ ಉದ್ದೇಶ ಏನಪ್ಪ ಅಂದ್ರೆ ನಮ್ಮನ್ನು ಅಂದರೆ ದೇಶವನ್ನು ಕಾಪಾಡಬೇಕಂದಾಗ ಅವ್ರಿಗೆ ನೋಡ್ಕೊಡ್ರಿ ಶಹೀದಾದಾಗ ಅಬಿಯಸ್ಲಿ ಏನಪ್ಪ ಅಂದಾಗ ಡೈ ಫಾರ್ ಸಮಥಿಂಗ್ ಅಂದಾಗ ದೇಶಕ್ಕೋಸ್ಕರ ಡೆಫಿನೆಟ್ಲಿ ಏನಪ್ಪ ಅಂದ್ರೆ ತಮ್ಮ ಪ್ರಾಣವನ್ನು ಏನಪ್ಪ ತ್ಯಾಗ ಮಾಡ್ತಾರೆ ಅಂದಾಗ ಅದೇ ಥರ ನಮ್ಮ ಲೈಫಲ್ಲಿ ಕೂಡ ಏನಪ್ಪ ಅಂದಾಗ ಎಷ್ಟೋ ಅವಕಾಶಗಳು ಬರ್ತವೆ ಎಷ್ಟೋ ಅವಕಾಶಗಳು ಬರ್ತವೆ ಅದರಿಂದ ನಾವು ಏನಾದರೂ ಸಮಥಿಂಗ್ ಸಮಥಿಂಗ್ ಮಾಡ್ಕೊಳೋಣ ಅಂತ ಹೇಳ್ತಾ ಅಂದ್ರೆ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡ್ತೇನೆ ಸೊ ಪ್ಲೀಸ್ ಲೈಫಲ್ಲಿ ಏನಾದರೂ ಆಗ್ರಿ ಬಟ್ ಏನಪ್ಪ ಅಂದಾಗ ಸಮಥಿಂಗ್ ಆಗೋಕೆ ಟ್ರೈ ಮಾಡಿಕೊಡ್ರಿ ಅದು ಯಾವುದಾದ್ರೂ ಕ್ಷೇತ್ರ ಇರಲಿ ಈ ಕ್ಷೇತ್ರದಲ್ಲಿ ಅಷ್ಟೇ ಆದರೆ ಸಮಥಿಂಗ್ ಇಲ್ಲ ಪ್ರತಿಯೊಬ್ಬರಿಗೂ ಒಂದೊಂದು ಏನಪ್ಪ ಅಂದ್ರೆ ಕಲೆ ಅಥ್ವಾ ಟ್ಯಾಲೆಂಟ್ ಇದ್ದೇ ಇರ್ತೈತಿ ಆ ಕ್ಷೇತ್ರದಲ್ಲಿ ನೀವು ಏನಾದರೂ ಮಾಡಿಕೊಡ್ರಿ ಮೀನ್ಸ್ ಇನ್ನೊಬ್ಬರು ಇಂಪ್ರೆಸ್ ಮಾಡೋದಕ್ಕಿಂತ ನಿಮಗೆ ನೀವೇ ಇಂಪ್ರೆಸ್ ಆದ್ರೆ ಅಂತ ಹೇಳ್ಕೊಡ್ರಿ ಅವತ್ತೇ ಏನಪ್ಪ ಅಂದ್ರೆ ಜೀವನದಲ್ಲಿ ಸಮಥಿಂಗ್ ಆಗಿರಂತೇಳಿ ಓಕೆ ಐ ಹೋಪ್ ಅರ್ಥ ಆಗಿದೆ ಅನ್ಕೊತೇನೆ ನಾನು ಸೊ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡ್ತೀನಿ

ನಮ್ಮ ದೇಶದ ರಾಷ್ಟ್ರೀಯ ಚಿಹ್ನೆಗಳಲ್ಲಿ ಯಾವಾಗ ಯಾವಾಗ ರಾಷ್ಟ್ರೀಯ ಚಿಹ್ನೆ ಮೇಲೆ ದಕ್ಕೆ ಆಗುತ್ತೆ ಡೆಫಿನೆಟ್ಲಿ ನಿಮ್ಗೆ ಒಂದು ಕ್ವಶನ್ ಎಕ್ಸಾಮ್ ಅಲ್ಲಿ ಆಗ್ತಾನೆ ಅಂದಾಗ ಹೋದ ವರ್ಷ ನೋಡ್ಕೊಡ್ರಿ ಹೋದ ವರ್ಷ ಏನಪ್ಪ ಅಂದಾಗ ಹೋದ ವರ್ಷ ಕೇರಳದಲ್ಲಿ ಕೇರಳದಲ್ಲಿ ಆನೆಯ ಮೇಲೆ ಏನಪ್ಪ ಹಲ್ಲೆ ಆದಾಗ ಐ ಎ ಎಸ್ ಅಂದ ಇತ್ತೀಚೆಗೆ ಇತ್ತೀಚೆಗಾಗಿರೋ ಎಫ್ ಡಿ ಎಕ್ಸಾಮ್ ತನ ಏನಪ್ಪ ಅಂದ್ರೆ ಆನೆಯ ಬಗ್ಗೆ ಒಂದು ಪ್ರಶ್ನೆ ಐತಿ ಸೊ ನೋಡ್ಕೊಡ್ಲಿ ಹೋದ ವರ್ಷ ಕೇರಳದಲ್ಲಿ ಕರೆಂಟ್ ಅಫೇರ್ಸ್ ಮೀನ್ಸ್ ಕೇರಳದಲ್ಲಿ ಅದೊಂಥರ ದುರಂತ ನಡೆದಾಗ ಅದೇ ಆನೆಯನ್ನೇ ಹಿಡ್ಕೊಂಡು ಏನಪ್ಪ ಅಂದಾಗ ಐ ಎ ಎಸ್ ಎರಡು ಸಾವಿರದ ಇಪ್ಪತ್ತಿಂದ ಹಿಡ್ಕೊಂಡು ಮನೆ ಮನೆಯಾಗಿರೋ ಎಫ್ ಡಿ ಎತ್ತನ ಏನಪ್ಪಂದ್ರೆ ಆನೆ ಮೇಲೆ ಒಂದು ಪ್ರಶ್ನೆ ಕೇಳಿದಾನ ಅಂದಾಗ ಯಾಕೆ ಆನೆಯೇ ಇಂಪಾರ್ಟೆಂಟ್ ಆಗುತ್ತೆ ನೋಡ್ಕೊಡೆ ಜೀವನದಲ್ಲಿ ಏನಾದರೂ ಕಲಿಸ್ಕೊಡ್ತೀವಿ ಅಂತೆಲ್ಲ ಪ್ರತಿಯೊಂದು ಪ್ರಾಣಿಯಿಂದ ಒಂದು ಕಲ್ಕೊತೀವಿ ಆನೆ ನೋಡ್ಕೊಡ್ರಿ ಅಂದಾಗ ಗಾತ್ರದಲ್ಲಿ ಅತಿ ದೊಡ್ಡವಾದ ಏನಪ್ಪ ಅಂದ್ರೆ ಪ್ರಾಣಿ ಇದ್ದರೂ ಕೂಡ ಸದ್ಯದ ಮಟ್ಟಿಗೆ ಭೂಮಿ ಮೇಲೆ ಅತಿ ದೊಡ್ಡ ಗಾತ್ರದಲ್ಲಿ ಆನೆ ಇದ್ದರೂ ಕೂಡ ಏನಪ್ಪ ಅಂದಾಗ ಅದರ ಗುಣಲಕ್ಷಣಗಳು ನೋಡ್ಕೊಡ್ರಿ ಯಾವಾಗಲೂ ಏನಪ್ಪ ಅಂದ್ರೆ ಶಾಂತ ರೀತಿ ಪ್ಲಸ್ ಏನಪ್ಪ ಅಂದ್ರೆ ಯಾರಿಗೂ ಹಾನಿ ಮಾಡಲ್ಲ ಹಾಗ ಅದನ್ನು ನಾವು ಜೀವನದಲ್ಲಿ ಎಷ್ಟೇ ಎತ್ತರಕ್ಕೆ ಹೋದರೂ ಕೂಡ ಎಷ್ಟೇ ಎತ್ತರದ ಕೂಡ ಹೋದರೂ ಕೂಡ ಏನಪ್ಪ ಬಂದಾಗ ನಮ್ಮ ಕರ್ತವ್ಯಗಳನ್ನು ಮರಿಬಾರ್ದು ಜನರ ಜೊತೆ ಏನಪ್ಪ ಅಂದ್ರೆ ಅನ್ಯೋನ್ವಾಗಿರೋದನ್ನು ಬಿಡಬಾರ್ದು ಅಂದಾಗ ಬೆಸ್ಟ್ ಎಕ್ಸಾಂಪಲ್ ಏನಪ್ಪ ಆನೆಯಿಂದ ಕಲ್ಕೊಳೋದು ಭಾಳ ಐತ್ರಿ ಇದಕ್ಕೆ ನೋಡ್ಕೊಳ್ರಿ ಇದಕ್ಕೆ ಅಂದಾಗ ಭಾರತ ಇದಕ್ಕೆ ಇದರ ಸಲೋಗಿ ಭಾರತ ಭಾರತ ಎರಡು ಸಾವಿರದ ಹತ್ತರಲ್ಲಿ ಎರಡು ಸಾವಿರದ ಹತ್ತರಲ್ಲಿ ಆನಿಯನ್ ಏನಪ್ಪ ಅಂದಾಗ ಆನಿಯನ್ ಆನ್ ಅಂದ್ರೆ ರಾಷ್ಟ್ರೀಯ ರಾಷ್ಟ್ರೀಯ ಪಾರಂಪರಿಕ ಪಾರಂಪರಿಕ ಪಾರಂ ರಾಷ್ಟ್ರೀಯ ಪಾರಂಪರಿಕ ಪ್ರಾಣಿ ಅಂತ ಘೋಷಣೆ ಮಾಡುತ್ತೆ ಸೊ ಪ್ಲೀಸ್ ನೆನ್ಪಿಟ್ಟು ಕೊಡ್ರಿ ನ್ಯಾಷನಲ್ ಹೆರಿಟೇಜ್ ಹೆರಿಟೇಜ್ ಎನಿಮಲ್ ವೆರಿ ವೆರಿ ಇಂಪಾರ್ಟೆಂಟ್ ಇಲ್ಲಿ ನೋಡಿಕೊಡ್ರಿ ಆನೆ ಮೇಲೆ ಎಷ್ಟಾಗುತ್ತೆ ಟ್ರೈ ಮಾಡಿಕೊಡ್ರಿ ಯಾಕಂದಾಗ ಇಲ್ಲಿ ನೋಡಿಕೊಡ್ರಿ ಬರೀ ಹನ್ನೆರಡು ಆಗಸ್ಟು ಆನೆಗಳ ದಿನ ವಿಶ್ವಾನದಿಗಳು ಅಷ್ಟೇ ಬಾಯಿಟ್ಟು ಹೊಡೆಯೋದಲ್ಲ ಆದರೆ ಭಾರತ ಸರ್ಕಾರ ಭಾರತ ಸರ್ಕಾರ ಏನಪ್ಪ ಅಂದಾಗ ನಮ್ಮ ರಾಷ್ಟ್ರೀಯ ಚಿನ್ನೆಲೆಯಲ್ಲಿ ರಾಷ್ಟ್ರೀಯ ಚಿನ್ನೆಲೆ ಏನು ಜನರಿಗೆ ಆನೆಯ ಗುಣಲಕ್ಷಣಗಳನ್ನು ಅರಿವು ಮಾಡಿಸಲು ಪ್ಲಸ್ ನಮ್ಮಲ್ಲಿ ನೋಡ್ಕೊಡು ಪುರಾತನ ಕಾಲದಿಂದ ಪುರಾತನ ಕಾಲದಿಂದಲೇ ಏನಪ್ಪ ಅಂದಾಗ ನಮಗೆ ಆನೆಯ ಬಗ್ಗೆ ಏನಪ್ಪ ಅಂದ್ರೆ ಆನೆಯ ಮತ್ತು ಮನುಷ್ಯರ ನಡುವೆ ಒಳ್ಳೆಯ ಸಂಬಂಧ ಐತಿ ನಮ್ಮ ಪುರಾಣದಲ್ಲಿ ನೋಡಿಕೊಡ್ರಿ ದೇವರಾಜ ಇಂದ್ರವರ ವಾಹನ ಕೂಡ ಆಗಿದೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಸಿಂಧು ನಾಗರಿಕತೆ ಇವಾಗ ಯಾವಾಗಿದ್ರೂ ಏನಪ್ಪ ಅಂದ್ರೆ ಆನೆ ಮನುಷ್ಯನ ಜೊತೆ ಬಂದೇ ಬಂದಿದೆ ಇಲ್ಲಿ ನೋಡಿಕೊಡ್ರಿ ಭಾರತ ಸರ್ಕಾರ ಎರಡು ಸಾವಿರದ ಹತ್ತರಲ್ಲಿ ಆನೆ ಪದ ರಾಷ್ಟ್ರೀಯ ಪಾರಂಪರಿಕ ಪ್ರಾಣಿ ಅಂದಾಗ ಯಾವಾಗಾದರೂ ರಾಷ್ಟ್ರೀಯ ಚಿಹ್ನೆ ಮೇಲೆ ಅಂತ ಆತಂಥ ನಿಮ್ಮ ಪರೀಕ್ಷೆಯಲ್ಲಿ ಅದರ ಮೇಲೆ ಪ್ರಶ್ನೆ ಇದ್ದೇ ಇರ್ತೈತೆ ಅಂದಾಗ ಹೋದ ವರ್ಷದಿಂದ ಐ ಎ ಎಸ್ ಇಂದ ಹಿಡ್ಕೊಂಡು ನೋಡ್ಕೊಡ್ಬೇಕಾರೆ ಒಂದು ಪ್ರಶ್ನೆ ಆನೆ ಮೇಲೆ ಐತಿ ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ಭಾರತ ಸರ್ಕಾರ ಆನೆಯನ್ನು ರಾಷ್ಟ್ರೀಯ ಪಾರಂಪರಿಕ ಪ್ರಾಣಿ ಅಂತೇಳಿ ನ್ಯಾಷನಲ್ ಹೆರಿಟೇಜ್ ಎನ್ಮೇಲೆ ಅಂತೇಳಿ ಎರಡು ಸಾವಿರದ ಹತ್ತರಲ್ಲಿ ಘೋಷಣೆ ಮಾಡಿತು ಅದಕ್ಕಿಂತ ಮುಂಚೆ ನೋಡಿಕೊಡಿ ಭಾರತದಲ್ಲಿ ಪ್ರೊಜೆಕ್ಟ್ ಭಾರತದಲ್ಲಿ ಪ್ರೊಜೆಕ್ಟ್ ಅನ್ನು ಯಾವಾಗ ಜಾರಿಗೆ ತಂದಾಗ ಅಂದಾಗ ಹತ್ತೊಂಬತ್ತು ನೂರ ತೊಂಬತ್ತೊಂದು ಭಾರತ ಸರ್ಕಾರ ಆನೆಗಳ ರಕ್ಷಣೆಗೆ ಆನೆಗಳ ರಕ್ಷಣೆ ಏನಪ್ಪ ಅಂದಾಗ ಪ್ರಾಜೆಕ್ಟ್ ಎಲಿಫೆಂಟ್ ತಗೊಂಬಂತು ಪ್ರೊಜೆಕ್ಟ್ ಎಲಿಫೆಂಟ್ ತಗೊಂತು ಇದೇ ಪ್ರಶ್ನೆ ನೋಡಿಕೊಡಿ ಇದೇ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತೊಂದು ಎಫ್ ಡಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕೆಳಗಿನ ಯಾವ ವರ್ಷದಂದು ಭಾರತ ಸರ್ಕಾರ ಪ್ರೊಜೆಕ್ಟ್ ಎಲಿಪೆಂಟನ್ನು ತೊಗೊಂಬಂದದೆ ಅಂತ ಕೇಳ ನಂದಾಗ ಸೊ ಪ್ಲೀಸ್ ಇದರಿಂದ ಅರ್ಥ ಮಾಡಿಕೊಡ್ರಿ ಯಾವಾಗ ಯಾವಾಗ ರಾಷ್ಟ್ರೀಯ ಚಿಹ್ನೆಗಳು ಸುದ್ದಿಯಲ್ಲಿ ಬರ್ತಲ್ಲ ಅವಾಗವ ನಿಮ್ಮ ಪರೀಕ್ಷೆಯಲ್ಲಿ ಎತ್ತಾಗ್ತಾನ ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ವಿಶ್ವ ಆನೆ ದಿನ ಅಂತ ಬರೀ ಹೆಡ್ಲೈನ್ ಅಷ್ಟೇ ಓದ್ಕೊಂಡು ಹಾಕಬೇಡ್ರಿ ಅದರ ಹಿಂದೆ ನೋಡಿಕೊಡ್ರಿ ಇದನ್ನು ಪ್ರಾರಂಭ ಮಾಡಿದ್ದು ಎರಡು ಸಾವಿರದ ಹನ್ನೆರಡರಂದು ಎರಡು ಸಾವಿರದ ಹನ್ನೆರಡು ಅಗಸ್ಟ್ ಹನ್ನೆರಡರಂದು ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ಇಲ್ಲಿ ಕ್ರೊನಾಲಜಿ ನೋಡ್ಕೊಡಲಿ ಕ್ರೊನಾಲಜಿ ಇನ್ ದ ಸೆನ್ಸ್ ಪ್ರೊಜೆಕ್ಟ್ ಎಲಿಪೆಂಟ್ ಅನ್ನೋದೇನು ಬಂದಾಗ ಹತ್ತೊಂಬತ್ತು ನೂರ ತೊಂಬತ್ತೊಂದು ತೊಂಬತ್ತೆರಡರಲ್ಲಿ ಭಾರತ ಸರ್ಕಾರ ಆನೆಗಳ ಸಂಖ್ಯೆ ಇನ್ಪ ಅಳಿವಿನಂಚಿನಲ್ಲಿದ್ದಾಗ ಏನಪ್ಪ ಕಾಪಾಡಬೇಕಂತೇಳಿ ಪ್ರೊಜೆಕ್ಟ್ ಎಲಿಪೆಂಟ್ ತೊಗೊಂತು ನೆಕ್ಸ್ಟ್ ನೋಡ್ಕೊಡ್ರಿ ನೆಕ್ಸ್ಟು ಎರಡು ಸಾವಿರದ ಹತ್ತರಲ್ಲಿ ಎರಡು ಸಾವಿರದ ಹತ್ತರಲ್ಲಿ ಭಾರತ ಸರ್ಕಾರ ಆನೆಯನ್ನು ರಾಷ್ಟ್ರೀಯ ಪಾರಂಪರಿಕ ಪ್ರಾಣಿ ಅಂತ ಘೋಷಣೆ ಮಾಡಿತು ನೆಕ್ಸ್ಟ್ ಏನು ಬಂದಾಗ ಎರಡು ಸಾವಿರದ ಹನ್ನೆರಡು ಆಗಸ್ಟ್ ಹನ್ನೆರಡರಿಂದ ಆಗಸ್ಟ್ ಹನ್ನೆರಡರಿಂದ ಭಾರತ ಸರ್ಕಾರ ಏನಪ್ಪ ಅಂದ್ರಾಗ ಅಗಸ್ಟ್ ಹನ್ನೆರಡನ್ನು ಪ್ರತಿ ವರ್ಷ ವಿಶ್ವ ಆನೆ ದಿನ ಅಂತ ಘೋಷಣೆ ಮಾಡ್ತು ಆನೆ ದಿನ ಅಂದಾಗ ಇಲ್ಲಿ ನೋಡಿಕೊಡ್ರಿ ದೇವಾಕ್ಯ ಅಂದಾಗ ಏನಪ್ಪ ದೇಹವಾಕ್ಯ ಇಲ್ಲಿವರೆಗೂ ಏನು ಅಂದಾಗ ಮೀನ್ಸ್ ಮಾರ್ನಿಂಗಿಂದ ಚೆಕ್ ಮಾಡತ್ತೀನಿ ನಾನು ದೇಹವಾಕ್ಯ ಮೀನ್ಸ್ ಎರಡು ಸಾವಿರದ ಇಪ್ಪತ್ತೊಂದರ ಥೀಮ್ ಇನ್ನೂ ಏನಪ್ಪ ಅಂದ್ರೆ ಇನ್ನೂ ಎಲ್ಲಿ ಮೆನ್ಷನ್ ಮಾಡಿಲ್ಲ ಅದಕ್ಕೆ ಥೀಮ್ ಹಾಕಿಲ್ಲ ಒಂದು ವೇಳೆ ಥೀಮ್ ಏನಾದರೂ ಅಪ್ಲೋಡ್ ಮಾಡಿದ್ರೆ ಅಂತ ಕೊಡ್ರಿ ಇವತ್ತೆಲ್ಲ ನಾಳೆ ಅಪ್ಲೋಡ್ ಮಾಡಿದ್ರೆ ಡೆಫಿನೆಟ್ಲಿ ನಿಮಗೆ ಕಮೆಂಟ್ ಬಾಕ್ಸಲ್ಲಿ ಆ ಥೀಮ್ ಆ್ಯಡ್ ಮಾಡ್ತೇನೆ ಸೊ ಅರ್ಥ ಮಾಡಿಕೊಡಲಿ ಇವಾಗ ನಿಮ್ಮ ಪ್ರಿಪ್ರೇಷನ್ ನೋಡ್ಕೊಡಿ ಇದೇ ಥರ ಇದೇ ಥರ ರಾಷ್ಟ್ರೀಯ ಚಿಹ್ನೆ ಮೇಲೆ ಧಕ್ಕೆ ಬಂದಾಗ ಒಂದು ಪ್ರಶ್ನೆ ಬರ್ತೈತಿ ಇದೇ ಥರ ಎರಡು ಸಾವಿರದ ಇಪ್ಪತ್ತೊಂದು ಫೆಬ್ರವರಿಲಿ ಉತ್ತರ ಪ್ರದೇಶದಲ್ಲಿ ಉತ್ತರ ಪ್ರದೇಶದಲ್ಲಿ ಏನಪ್ಪ ಅಂದಾಗ ಕೆಲವೊಂದಿಷ್ಟು ನಾಲ್ಕು ಜನ ಏನಪ್ಪ ನಾಲ್ಕು ಜನ ಗಂಗಾ ನದಿಯ ಡಾಲ್ಫಿನ್ ಗಂಗಾ ನದಿಯ ಡಾಲ್ಫಿನ್ ಚರ್ಮಕ್ಕೋಸ್ಕರ ಚರ್ಮಕ್ಕೋಸ್ಕರ ಏನಪ್ಪ ಅಂದ್ರೆ ಅದರ ಮೇಲೆ ಹಲ್ಲೆ ಮಾಡಬೇಕಾದಾಗ ಆ ನಾಲ್ಕು ಜನನ ಏನಪ್ಪ ಅಂದ್ರೆ ಬಂಧನ ಮೀನ್ಸ್ ಅರೆಸ್ಟ್ ಮಾಡಿದಾರೆ ಅವ ನಾಲ್ಕು ಜನ ಬಿಟ್ಟಿಲ್ಲ ಅಂದಾಗ ಲಾಸ್ಟ್ ಇಯರ್ ಆನೆ ಮೇಲೆ ಆದಾಗ ಏನಪ್ಪ ಕ್ವಶನ್ ಮನ್ನಿತನ ಬಂದು ಇವಾಗ ರಾಷ್ಟ್ರೀಯ ಜಲಚರ ಪ್ರಾಣಿ ಗಂಗಾ ನದಿ ಡಾಲ್ಫಿನ್ ಮೇಲೆ ಹಲ್ಲೆ ಮಾಡಿರಂದಾಗ ಅಲ್ಲಿ ಕೂಡ ರಾಷ್ಟ್ರೀಯ ಚಿಹ್ನೆ ಬಂದಿರೋದ್ರಿಂದಾಗ ರಾಷ್ಟ್ರೀಯ ಚಿಹ್ನೆ ಮೇಲೆ ಯಾವುದಾದ್ರೂ ಧಕ್ಕೆ ಆದರೆ ನಿಮ್ಮ ಎಕ್ಸಾಮ್ಗೆ ಎತ್ತಿ ಆಗ್ತಾನಂದಾಗ ಸೊ ಪ್ಲೀಸ್ ಏನ್ಪಿಟ್ಕೊಡ್ರಿ ಗಂಗಾ ನದಿಯ ಗಂಗಾ ನದಿಯ ಡಾಲ್ಫಿನ್ ಡಾಲ್ಫಿನ್ ಏನು ಭಾರತ ಸರ್ಕಾರ ಡಾಲ್ಫಿನ್ ಅನ್ನು ಭಾರತ ಸರ್ಕಾರ ಎರಡು ಸಾವಿರದ ಹತ್ತರಲ್ಲಿ ರಾಷ್ಟ್ರೀಯ ಜಲಚರ ಪ್ರಾಣಿ ಜಲಚರ ಪ್ರಾಣಿ ಮೀನ್ಸ್ ನ್ಯಾಷನಲ್ ಅಕ್ವಾಟಿಕ್ ಎನಿಮಲ್ ಅಂತೇಳಿ ಯಾವ ವರ್ಷ ಘೋಷಣೆ ಮಾಡಿತ್ತು ಅಂತ ಕೇಳ್ಬೋದು ಡಾಲ್ಫಿನ್ ಅನ್ ಮೀನ್ಸ್ ಗಂಗಾ ನದಿಯ ಡಾಲ್ಫಿನ್ ಏನು ಬಿಡ್ಕೊಡ್ರಿ ಯಾಕಂದರೆ ಯಾವಾಗ ಯಾವಾಗ ರಾಷ್ಟ್ರೀಯ ಚಿಹ್ನೆ ಮೇಲೆ ಹಲ್ಲೆ ಆಗೈತಲ್ಲ ಅವಾಗ ಆ ಪ್ರಶ್ನೆಗಳು ಆ ಪ್ರತಿ ಒಂದು ಚಿಹ್ನೆಯಲ್ಲಿ ಬಂದಿದ್ದು ಅದೇ ಥರ ನೋಡ್ಕೊಡ್ರಿ ಅದೇ ಥರನ ಇತ್ತೀಚೆಗೆ ಕರೆಂಟ್ ಅಫೇರ್ಸ್ ಹತ್ತು ನೋಡ್ಕೊಡ್ರಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೆರಿಟೇಜ್ ರಾಷ್ಟ್ರೀಯ ರಾಷ್ಟ್ರೀಯ ನೋಡ್ಕೊಳ್ಳಿ ರಾಷ್ಟ್ರೀಯ ಅನ್ಪ ಅಂದಾಗ ಪಾರಂಪರಿಕ ಸಂಸ್ಥೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೆರಿಟೇಜ್ ಇಂಡಿಯಾ ಎಲ್ಲಿ ಸ್ಥಾಪನೆ ಮಾಡ್ತಾರೆ ಯಾರಾದರೂ ಕಮೆಂಟ್ ಬಾಕ್ಸಲ್ಲಿ ಮಾಡ್ತೀರಾ ಐ ಥಿಂಕ್ ಇತ್ತೀಚೆಗೆ ಕರೆಂಟ್ ಅಫೇರ್ಸ್ ಇದು ಕೂಡ ಕರೆಂಟ್ ಅಫೇರ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಯಾಕಂದ್ರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೆರಿಟೇಜ್ ಹೆರಿಟೇಜ್ ಇಂಡಿಯಾ ಅಂತೇಳಿ ಎಲ್ಲಿ ಸ್ಥಾಪನೆ ಆಗ್ತದೆ ಇತ್ತೀಚೆಗೆ ಅನೌನ್ಸ್ ಅಂದಾಗ ಇದರ ಎಲ್ಲಿ ಸ್ಥಾಪನೆ ಮಾಡ್ಬೇಕಂತ ಯಾರಾದರೂ ಕಮೆಂಟ್ ಮಾಡ್ತೀರಾ ಸೊ ನೋಡೋಣ ಅಟ್ಲೀಸ್ಟ್ ಲಿಂಕಿಂಗ್ ಸಿಗ್ತೈತೆ ನಿಮ್ಗೆ ಸೊ ನೋಡಿಕೊಡ್ರೆ ಪ್ಲೀಸ್ ಕಮೆಂಟ್ ಮಾಡಿಕೊಡಿರಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೆರಿಟೇಜ್ ಎಲ್ಲಿ ಏನಪ್ಪ ಅಂದ್ರೆ ಎಲ್ಲಿ ಸ್ಥಾಪನೆ ಮಾಡಲು ನಿರ್ಧರಿಸಿದ್ದಾರೆ ಸೊ ಪ್ಲೀಸ್ ಯಾರಾದರೂ ಕಮೆಂಟ್ ಮಾಡಿಕೊಡಿರಿ ಬೇಕಾದ್ರೆ ನಾನು ರಾಜ್ಯ ಹೇಳ್ತೇನೆಪ್ಪ ಅಂದ್ರೆ ಉತ್ತರ ಪ್ರದೇಶದಲ್ಲಿ ಮಾಡ್ತಾಯಿದ್ರೆ ಯಾರಾದ್ರೂ ಪರ್ಟಿಕ್ಯುಲರ್ ಲೊಕೇಶನ್ ಕಮೆಂಟ್ ಮಾಡಿರಿ ಓಕೆ ಇಲ್ಲಿ ನೋಡ್ಕೊಡ್ರಿ ಆನೆ ಬಂತಂದಾಗ ಎರಡು ಏನಪ್ಪ ಅಂದ್ರೆ ಸೊ ನೆನ್ಪಿಟ್ ಪ್ರೊಜೆಕ್ಟ್ ಎಲಿಪೆಂಟ್ ನೆಕ್ಸ್ಟ್ ಏನಪ್ಪ ಅಂದಾಗ ಯಾವ ವರ್ಷ ರಾಷ್ಟ್ರೀಯ ಪಾರಂಪರಿಕ ಪ್ರಾಣಿ ಅಂತ ಘೋಷಣೆ ಮಾಡಿದರು ನೆಕ್ಸ್ಟ್ ಏನಪ್ಪ ಅಂದ್ರೆ ಯಾವ ವರ್ಷದಿಂದ ಆನೆಯನ್ನು ರಾಷ್ಟ್ರೀಯ ಸಾರಿ ವಿಶ್ವ ಆನೆ ದಿನ ಅಂತ ಸ್ಟಾರ್ಟ್ ಮಾಡಿದರು ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ಇವೆಲ್ಲ ಒಂದೇ ಲಿಂಕಲ್ಲಿ ಬರ್ತವೆ ಅಂದಾಗ ಸರಿಯಾಗಿ ನೆನ್ಪಿಟ್ಕೊಡ್ರಿ ಗಂಗಾ ನದಿಯ ಡಾಲ್ಫಿನ್ ಮೇಲೆ ಪ್ರಶ್ನೆಗಳು ಕೇಳಬಹುದು ಸ್ವಲ್ಪ ನೆನ್ಪಿ ಗಂಗಾ ನದಿಯನ್ನು ನೆನಪಂದ್ರೆ ಗಂಗಾ ನದಿಯ ಗಂಗಾ ನದಿಯನ್ನು ಎರಡು ಸಾವಿರದ ಎಂಟರಲ್ಲಿ ರಾಷ್ಟ್ರೀಯ ರಾಷ್ಟ್ರೀಯ ನದಿ ಅಂತ ಘೋಷಣೆ ಮಾಡಿತ್ತು ಭಾರತ ಸರ್ಕಾರ ನೆಕ್ಸ್ಟ್ ಎರಡು ಸಾವಿರದ ಹತ್ತರಲ್ಲಿ ಗಂಗಾ ನದಿಯಲ್ಲಿ ದೊರೆಯುವ ಡಾಲ್ಫಿನ್ಗಳನ್ನು ಏನು ಮಾಡಿದ್ರು ಅಂದಾಗ ರಾಷ್ಟ್ರೀಯ ಜಲಚರ ಪ್ರಾಣಿ ಮೀನ್ಸ್ ನ್ಯಾಷನಲ್ ಅಕ್ವಾಟಿಕ್ ಎನಿಮಲ್ ಅಂತೇಳಿ ಅಂದಾಗ ಎರಡು ಸಾವಿರದ ಹತ್ತರಲ್ಲಿ ಗಂಗೆಟಿಕ್ ಡಾಲ್ಫಿನನ್ನು ಅನೌನ್ಸ್ ಮಾಡಿದರು ಸೊ ಪ್ಲೀಸ್ ಇವೆಲ್ಲ ಪಾಯಿಂಟ್ ನೆನ್ಪಿಟ್ಟು ಐ ಹೋಪ್ ಸ್ವಲ್ಪ ಅದರಲ್ಲಿ ಲಿಂಕಿಂಗ್ ಸಿಗ್ತಾ ಇದೆ ಅನ್ಕೊಂತ ರೈಟ್ ನೆಕ್ಸ್ಟ್ ನೋಡ್ಕೊಡ್ರಿ ಇಲ್ಲೇ ಹೇಗೂ ಬಂದೈತೆ ಅಂದಾಗ ಇದು ಒನ್ ಆಫ್ ದಿ ವೆರಿ ವೆರಿ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಇಯರ್ ಅಂತೇನು ಮತ್ತು ತೊಂಬತ್ತೆರಡು ಅಂದ್ರೆ ಬಹಳ ಇಂಪಾರ್ಟೆಂಟ್ ಇಯರ್ ಯಾಕಂದ್ರೆ ಇದರ ಮೇಲೆ ಪ್ರಶ್ನೆಗಳು ನೋಡ್ಕೊಡ್ರಿ ಮಾರ್ಚ್ ಮಾರ್ಚ್ ಮುನ್ನೂರು ಪೋಸ್ಟ್ ಪಿ ಎಸ್ ಐ ಇದೆ ಅಲ್ಲ ಪಿ ಎಸ್ ಐ ಎರಡು ಸಾವಿರದ ಇಪ್ಪತ್ತರಲ್ಲಿ ಮುನ್ನೂರು ಏನು ಮಾಡಿದಲ್ಲ ಕ್ವಶನ್ ಹೆಂಗಿತ್ತು ನೋಡ್ಕೊಡ್ರಿ ಎಲ್ಲರೂ ಏನು ಮಾಡಿರ್ತಂದಾಗ ಮೊದಲ ವಿಜೇತ ಯಾರು ಯಾವಾಗ ಸ್ಥಾಪನೆ ಅಂತೇಳಿ ಒಂದು ಪ್ರಶಸ್ತಿ ಓದಿರ್ತಾರೆ ಅಲ್ಲೇನು ಕೊಟ್ಟು ನೋಡ್ಕೊಡ್ರಿ ಭಾರತದ ಅತ್ಯುನ್ನತ ಕ್ರೀಡಾ ಪ್ರಶಸ್ತಿಯಾದ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿಯನ್ನು ಏನಪ್ಪ ಪ್ರಶಸ್ತಿಯನ್ನು ವಿಶ್ವನಾಥ್ ಆನಂದ್ ಅವರು ಯಾವ ವರ್ಷ ವಿಜೇತರಾಗಿದ್ದಾರೆ ಅಂತ ಕೇಳ ಅವನಿಗೆ ಏನು ಬೇಕಾಗಿತ್ತು ಅಂದಾಗ ಭಾರತದ ಅತ್ಯುನ್ನತ ಭಾರತದ ಅತ್ಯುನ್ನತ ಅತ್ಯುನ್ನತ ರಾಷ್ಟ್ರೀಯ ಏನುಪಂದ್ರೆ ಅತ್ಯುನ್ನತ ಕ್ರೀಡಾ ಪ್ರಶಸ್ತಿ ಭಾರತದ ಅತ್ಯುನ್ನತ ಕ್ರೀಡಾ ಪ್ರಶಸ್ತಿ ಯಾವ ವರ್ಷ ಸ್ಥಾಪನೆ ಆಗೈತಿ ಅಂತ ಕೇಳ್ಬೇಕಾಯ್ತಿ ಇಂಡೈರೆಕ್ಟ್ಲಿ ಏನು ಅಂದಾಗ ಮೊದಲ ವಿಜೇತ ಯಾರು ಅಂತ ಹೇಳಣ ಭಾರತದ ಅತ್ಯುನ್ನತ ಕ್ರೀಡಾ ಪ್ರಶಸ್ತಿ ಅಂತ ಹೇಳೋಣ ಆದರೆ ನಿಮಗೇನು ಕೇಳತ್ತಾನೆ ಯಾವ ವರ್ಷ ತೊಗೊಂಡ್ರಂತ ಕೇಳ್ತಾನೆ ಅಂದಾಗ ಇಲ್ಲಿ ನೋಡಿಕೊಡ್ರಿ ಭಾರತದ ಭಾರತದ ಅತ್ಯುನ್ನತ ಕ್ರೀಡಾ ಪ್ರಶಸ್ತಿ ಕ್ರೀಡಾ ಪ್ರಶಸ್ತಿ ಅಂತ ಅಂದಾಗ ಆಗಿದ್ದು ಹತ್ತೊಂಬತ್ತು ನೂರ ತೊಂಬತ್ತೊಂದು ಮತ್ತು ತೊಂಬತ್ತೆರಡು ಇದರ ಹೆಸರು ಅಂದಾಗ ರಾಜೀವ್ ಗಾಂಧಿ ರಾಜೀವ್ ಗಾಂಧಿ ಖೇಲ್ ರತ್ನ ಖೇಲ್ ರತ್ನ ಪ್ರಶಸ್ತಿ ಇತ್ತು ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಇತ್ತೀಚೆಗೆ ಇತ್ತೀಚಿಗೆ ಭಾರತ ಸರ್ಕಾರ ಇತ್ತೀಚೆಗೆ ಭಾರತ ಸರ್ಕಾರ ಭಾರತದ ಅತ್ಯುನ್ನತ ಕ್ರೀಡಾ ಪ್ರಶಸ್ತಿಯಾದ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿಯನ್ನು ಏನಪ್ಪ ಅಂದಾಗ ಪ್ರಶಸ್ತಿಯನ್ನು ಮರುನಾಮಕರಣ ಮಾಡಿದೆ ಅಂತ ಅಂದಾಗ ಮೇಜರ್ ಚಂದ್ ಜಾನ್ಸನ್ ಪ್ರಶಸ್ತಿ ಸೊ ಪ್ಲೀಸ್ ನೆನಪಿಟ್ಕೊಡ್ರಿ ಇಲ್ಲಿ ನೋಡಿಕೊಡ್ರಿ ಹತ್ತೊಂಬನೂರ ತೊಂಬತ್ತೊಂದು ತೊಂಬತ್ತೆರಡುಗನ್ಪಂದ್ರೆ ಪ್ರೊಜೆಕ್ಟ್ ಎಲಿಪೆಂಟ್ ಬಂತು ಅದೇ ವರ್ಷ ಏನಪ್ಪ ಅದೇ ವರ್ಷ ಭಾರತದ ಅತ್ಯುನ್ನತ ಕ್ರೀಡಾ ಪ್ರಶಸ್ತಿ ಆದ ರಾಜೀವ್ ಗಾಂಧಿ ಕೇಲರದನ ಪ್ರಶಸ್ತಿಯನ್ನು ಏನಪ್ಪ ಅಂದ್ರೆ ಸ್ಥಾಪನೆ ಮಾಡಿದರು ಇತ್ತೀಚೆಗೆ ಏನು ಪಂದಾಗ ಆ ರಾಜೀವ್ ಗಾಂಧಿ ಕೇಲ್ರ ಪ್ರಶ್ನ ಪ್ರಶಸ್ತಿಯ ಹೆಸರನ್ನು ಮರರು ನಾಮಕರಣಗೆ ಮೇಜರ್ ಜಾನ್ ಪ್ರಶಸ್ತಿ ಅಂತ ಮಾಡಿದ್ದಾರೆ ಇದರ ಸ್ಥಾಪನೆ ಆಗಿದ್ದೆ ಹತ್ತೊಂಬತ್ತು ತೊಂಬತ್ತು ಒಂದು ಮತ್ತು ತೊಂಬತ್ತೇಳು ಇದೇ ಪ್ರಶ್ನೆ ಏನಪ್ಪ ಅಂದಾಗ ಮಾರ್ಚ್ ಪಿ ಎಸ್ ಅಲ್ಲಿ ಕೇಳಿದೆ ನೆಕ್ಸ್ಟ್ ನೋಡ್ಕೊಡ್ರಿ ನೆಕ್ಸ್ಟ್ ಏನಪ್ಪ ಇಲ್ಲಿಯವರೆಗೆ ಒಟ್ಟು ಎಷ್ಟು ಜನ ಈ ಪ್ರಶಸ್ತಿಯನ್ನು ಅಂದಾಗ ನಲವತ್ತೈದು ನೆನ್ಪಿಟ್ಕೊಡ್ರಿ ಇಲ್ಲಿಯವರೆಗೆ ಎಷ್ಟು ಜನ ಈ ಪ್ರಶಸ್ತಿಯನ್ನು ಪಡೆದುಕೊಂಡ್ರೆ ನಲವತ್ತೈದು ಇತ್ತೀಚೆಗೆ ಅಂದಾಗ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಐದು ಜನ ಪಡೆದುಕೊಂಡ್ರೆ ಅಂತಂದ್ರೆ ರೋಹಿತ್ ಶರ್ಮಾ ಮನಿಕಾ ಬಾತ್ರ ರಾಣಿ ರಾಮ್ಪಾಲ್ ವಿನಿಶಾ ಪೋಗತ್ ಮತ್ತು ಮರಿಯಪ್ಪ ತಂಗವೇಲವ್ರ ಅಂದಾಗ ಐದು ಜನ ಇತ್ತೀಚಿಗಾಗಿದ್ದಾರೆ ಅಂದಾಗ ಒಟ್ಟು ಕೇಳ್ತನು ನಲವತ್ತೈದು ಏನ್ಪಿಟ್ಕೊಡ್ರಿ ಅದಕ್ಕೆ ಆತನ ಒಂದು ವರ್ಷ ಕಂಡುಬಿಟ್ಲೇ ಅದ್ರ ಇಂಪಾರ್ಟೆನ್ಸ್ ನೋಡಿಕೊಡಿರಿ ಇದೇ ಪ್ರಶ್ನೆ ಅಂದ್ರೆ ಪಿ ಎಸ್ ಐಗೆ ಕೇಳಿದ ಎಫ್ ಡಿ ಎದಲ್ಲಿ ಕೇಳಿದ ಓಕೆ ಅಂದಾಗ ಕೆಲವೊಂದಿಷ್ಟು ವರ್ಷ ಇಂಪಾರ್ಟೆಂಟ್ ಪ್ಲಸ್ ಇದೇ ವರ್ಷದ ಮೇಲೆ ಇದೇ ತೊಂಬತ್ತೆರಡರ ಮೇಲೆ ಮತ್ತೊಂದು ಪ್ರಶ್ನೆ ಈ ಸಲ ಆಗೋದಿದೆ ಏನಪ್ಪ ಅಂದಾಗ ವೆರಿ ವೆರಿ ಇಂಪಾರ್ಟೆಂಟ್ ವೆರಿ ವೆರಿ ಇಂಪಾರ್ಟೆಂಟ್ ಅಂದಾಗ ಹತ್ತೊಂಬತ್ತು ನೂರ ತೊಂಬತ್ತೆರಡಕ್ಕೆ ಹತ್ತೊಂಬತ್ತು ನೂರ ತೊಂಬತ್ತೆರಡಕ್ಕೆ ಏನಂತಂದಾಗ ರಿಯೋ ಅರ್ತ್ ಸಮಿಟ್ ವೆರಿ ವೆರಿ ಇಂಪಾರ್ಟೆಂಟ್ ರಿಯೋ ಅರ್ತ್ ಸಮಿಟ್ ಅನ್ನೋ ನಾನು ಆಲ್ರೆಡಿ ಭಾಳ ಹೇಳ್ಕೊಂಡ್ ಬಂದಿನಿ ರಿಯೋ ಅರ್ಥ್ ಸಮಿಟ್ ಯಾವಾಗ ಆಯ್ತು ಅಂದಾಗ ಹತ್ತೊಂಬತ್ತು ನೂರ ತೊಂಬತ್ತೆರಡು ನೆನ್ಪಿಟ್ಕೊಡ್ರಿ ರಿಯೋ ಅರ್ಥ್ ಸಮಿಟ್ ಯಾವ ವರ್ಷ ಅಂತ ಕೇಳ್ಬೋದು ನೆನ್ಪಿಟ್ಕೊಡ್ರಿ ಹತ್ತೊಂಬತ್ತು ನೂರ ತೊಂಬತ್ತೆರಡು ಹತ್ತೊಂಬತ್ತು ನೂರ ತೊಂಬತ್ತೆರಡು ಇದರ ಹಿಂದೆ ಒಂದೆರಡು ನೆನಪಿಟ್ಕೊಳ್ರಿ ಏನಪ್ಪ ಅಂದಾಗ ಮಾಂಟ್ರಿಯಲ್ ಮಾಂಟ್ರಿಯಲ್ ಪ್ರೋಟೋಕಾಲ್ ಮಾಂಟ್ರಿಯಲ್ ಪ್ರೋಟೋಕಾಲ್ ಏನಪ್ಪ ಅಂದಾಗ ಹತ್ತೊಂಬತ್ ನೂರ ಎಂಬತ್ತೇಳರಲ್ಲಿ ಮಾಂಟ್ರಿಯಲ್ ಪ್ರೋಟೋಕಾಲ್ ಯಾವ ಉದ್ದೇಶಪ್ಪ ಬಂದಾಗ ಓಜೋನ್ ಓಜೋನ್ ಪದರನ್ನು ರಕ್ಷಣೆ ಮಾಡಲು ಏನಪ್ಪ ಅಂದ್ರೆ ಕೆನಡಾದಲ್ಲಿ ಮಾಂಟ್ರಿಲ್ ಒಂದು ಪ್ಲೇಸ್ ಬರ್ತೈತೆ ಅದನ್ನೆಪಂದ್ರೆ ಹತ್ತೊಂಬತ್ತು ನೂರ ಎಂಬತ್ತೇಳಲ್ಲಿ ಒಪ್ಪಂದ ಮಾಡಿಕೊಂಡು ಮಾಂಟ್ರಿಲ್ ಅಂತ ನೆಕ್ಸ್ಟ್ ಬರೋದೆ ತೊಂಬತ್ತೆರಡಕ್ಕೆ ಏನಪ್ಪ ಅಂದಾಗ ತೊಂಬತ್ತೆರಡಕ್ಕೆ ರಿಯೋ ಅರ್ತ್ ಸಮಿಟ್ ಅಂತೇಳಿ ಭೂಮಿನ ಯಾವ ಥರ ಕಾಪಾಡಬೇಕು ನಾವು ಕಾಪಾಡ್ಬೇಕಂತ ಆಯ್ತು ನೆಕ್ಸ್ಟ್ ಬರೋದೇನಪ್ಪ ಅಂದಾಗ ಕೀಟೋ ಕೀಟೋ ಪ್ರೋಟೋಕಾಲ್ ಕೀಟೋ ಪ್ರೋಟೋಕಾಲ್ ಏನಪ್ಪ ಅಂದಾಗ ಕೀಟೋ ಪ್ರೋಟೋಕಾಲ್ ಹತ್ತೊಂಬತ್ತು ನೂರ ತೊಂಬತ್ತೇಳು ಇದು ಯಾವ ವಿಷಯದ ಸಲುವಾಗಿ ಅಂದಾಗ ಹಸಿರು ಮನೆಯ ಅನಿಲ ಗ್ರೀನ್ ಹೌಸ್ ಗ್ಯಾಸಸ್ ಅಂತ ವೆರಿ ವೆರಿ ಇಂಪಾರ್ಟೆಂಟ್ ಗ್ರೀನ್ ಹೌಸ್ ಗ್ಯಾಸಸ್ ಅನ್ನೋದ್ರ ಮೇಲೆ ಭಾಳ ಪ್ರಶ್ನೆ ಆಗು ಇದೇ ತರ ನೋಡ್ಕೊಡ್ರಿ ಹಸಿರು ಮನೆಯಲ್ಲಿ ಒಂದು ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಸಲ್ಪರ್ ಡೈಆಕ್ಸೈಡ್ ಏನಪ್ಪ ಆಮ್ಲ ಮಳೆ ಅಂತಿಲ್ಲ ಆ್ಯಸಿಡ್ರೇನ್ ಏನಂತಲ್ಲ ಅದನ್ನು ತಡೆ ಬೆಳೆದ ಕಡೆ ಅಂತ ಏನು ಮಾಡಿದೆ ಒಂದು ಭಾರತ ಸರ್ಕಾರ ಬಿ ಎಸ್ ಫೋರ್ ಇಂಜಿನಿಂದ ಬಿ ಎಸ್ ಸಿಕ್ಸ್ ಇಂಜಿನ್ಗೆ ಯಾಕೆ ಶಿಫ್ಟ್ ಆಗಿತ್ತು ಅಂದಾಗ ಇದೇ ಥರ ಏನಪ್ಪ ಅಂದ್ರೆ ಹಸಿರು ಮನೆಯ ಅನಿಲಗಳ್ ಏನಪ್ಪ ಅಂದ್ರೆ ಸಲ್ಫರ್ ಡೈಆಕ್ಸೈಡ್ ಕೂಡ ಏನಪ್ಪ ಒಂದು ಮೂಲ ಅನಿಲ ಆಗಿರೋದಂದಾಗ ಅದನ್ನು ಚೇಂಜ್ ಮಾಡೋಕೆ ನಾವು ಇಂಜಿನ್ ಚೇಂಜ್ ಮಾಡಿದ್ವಿ ರೈಟ್ ನೆಕ್ಸ್ಟ್ ಏನೈತಲ್ಲ ಇದು ಯಾವ ಸಂಬಂಧ ಅಂದಾಗ ಹಸಿರು ಮನೆ ಅನಿಲ ನೆಕ್ಸ್ಟ್ ಇನ್ನೊಂದು ನೆನ್ಪಿಟ್ಕೊಳ್ರಿ ಪ್ಯಾರಿಸ್ ಪ್ಯಾರಿಸ್ ಒಪ್ಪಂದ ವೆರಿ ವೆರಿ ಇಂಪಾರ್ಟೆಂಟ್ ನ್ಯೂಸಲ್ಲಿ ಭಾಳದವ್ರಿ ಪ್ಯಾರಿಸ್ ಒಪ್ಪಂದ ಸಲುವಾಗಿ ಅಂದಾಗ ಎರಡಿಸಲಿಗೆ ಜಾಗತಿಕ ತಾಪಮಾನ ಜಾಗತಿಕ ತಾಪಮಾನವನ್ನು ತಡೆ ಹಿಡುವುದು ತಡೆ ಏನಪ್ಪ ನಿಯಂತ್ರಣದಲ್ಲಿ ಮಾಡೋದು ಯಾಕಂದ್ರೆ ಇಲ್ಲಿ ನೋಡಿಕೊಡಿ ಇತ್ತೀಚೆಗೆ ಹವಾಮಾನದಲ್ಲಿ ಮೀನ್ಸ್ ಜಾಗತಿಕ ತಾಪಮಾನ ಹೆಚ್ಚಿಗೆ ಆಗ್ತಿರೋದ್ರಿಂದ ಏನಪ್ಪಂದ್ರೆ ಮಂಜುಗಡ್ಡೆಗಳ ಅಕಸ್ಮಾತ್ ಕರಗ ಏನಪ್ಪ ಪ್ರವಾಹ ಉಂಟು ಮಾಡ್ತು ಈ ಥರ ಮಂಜುಗಡ್ಡೆ ಅಕಸ್ಮಾತಾಗಿ ಏನಪ್ಪ ಕರಗಿ ಆಗೋದ್ರಿಂದ ಏನಪ್ಪ ಸಮುದ್ರ ಮಟ್ಟ ಹೆಚ್ಚಿಗೆ ಆಗ್ತದೆ ಸಮುದ್ರ ಮಟ್ಟ ಹೆಚ್ಚಿಗೆ ಆದರೆ ಏನಾಗುತ್ತೆ ಅಂದಾಗ ನೀರು ಭೂಮಿಯ ಮೇಲೆ ಆಕ್ರಮಣ ಮಾಡಕ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ನೋಡ್ಕೊಡ್ರಿ ನಿನ್ನೆ ತಾನೇ ನೋಡ್ಕೊಂಡು ನಿನ್ನೆ ತಾನೇ ಒಂದು ವರದಿ ಏನಂದ್ರೆ ಇನ್ನೂ ಕೆಲವೇ ವರ್ಷಗಳಲ್ಲಿ ಕೆಲವೇ ವರ್ಷಗಳಲ್ಲಿ ಭಾರತದ ಕೆಲವೊಂದಷ್ಟು ಹತ್ತು ಸ್ಥಾನಗಳು ಹತ್ತು ಪಟ್ಟಣಗಳು ಏನಪ್ಪ ಅಂದ್ರೆ ಸಮುದ್ರಕ್ಕೆ ತುತ್ತಾಗ್ತದೆ ಅಂದಾಗ ಅನ್ನೆಸಸರಿ ಏನಪ್ಪ ಅಂದ್ರೆ ಹಿಮಗಡ್ಡೆಗಳು ಕರಗಿ ಸಮುದ್ರಕ್ಕೆ ನೀರಾಗಿ ಹೋಗ್ತಾ ಇದೆ ಅದರಿಂದ ಸಮುದ್ರದ ಮಟ್ಟ ಏರ್ತಾ ಇದೆ ಸೊ ಪ್ಲೀಸ್ ನೆನಪಿಟ್ ಕೊಡಿರಿ ಬರೀ ನಾ ತೊಂಬತ್ತೊಂದು ತೊಂಬತ್ತೆರಡು ನೋಡಿದ್ದಕ್ಕಷ್ಟೇ ಅಷ್ಟೇ ನಿಮ್ಗೆ ಹೇಳಿದೆ ಒಂದು ಎಕ್ಸ್ಟ್ರಾ ಬೇಕಂದ್ರೆ ಆಲ್ರೆಡಿ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ ನಾನು ನೆನಪಿದೆಯಲ್ಲ ಗೊತ್ತಿಲ್ಲ ನಿಮ್ಗೆ ರಿಯೋ ಅರ್ತ್ ಸಮಿಟಲ್ಲಿ ಏನಪ್ಪ ಅಂದ್ರೆ ಒಟ್ಟು ಮೂರು ಥರ ಹೊರಗೆ ಅಂದ್ರೆ ಯುನೈಟೆಡ್ ನೇಷನ್ ಪ್ರೇಮ್ ಅವ್ರ ಟು ಕಂಪ್ ಅಂದ್ರೆ ಕ್ಲೈಮೇಟ್ ಚೇಂಜ್ ಐತಿ ಹವಾಮಾನ ಬದಲಾವಣೆಯಾಗಿ ಒಂದು ಬಂತು ಡಿಸ್ಕಷನ್ನು ನೆಕ್ಸ್ಟ್ ಏನು ಬರ್ತೈತೆ ಅಂದಾಗ ನೆಕ್ಸ್ಟ್ ಎರಡನೇ ದಿನಪ್ಪ ಅಂದಾಗ ಸಿ ಬಿ ಡಿ ಟಿ ಸಾರಿ ಸಿ ಬಿ ಡಿ ಅಂದಾಗ ಜೀವ ವೈವಿಧ್ಯ ಹೇಗೆ ಕಾಪಾಡಬೇಕಂತ ಒಂದು ಸಮ್ಮೇಳನ ಮಾಡಾಕತ್ರು ಮೂರನೇ ದಿನ ಅಂತಲ್ಲ ಮೂರನೇ ದಿನಪ್ಪ ಅಂದಾಗ ಕನ್ವೆನ್ಷನ್ ಟು ಕಾಂಬ್ಯಾಕ್ಟ್ ಡೆಸರ್ಟಿಕೇಶನ್ ಅಂದರೆ ಮರುಭೂಮೀಕರಣ ಅಂತೇಳಿಲ್ರಿ ಮರುಭೂಮೀಕರಣ ತಪ್ಪಿಸೋದು ಹೇಗೆ ಅಂತೇಳಿ ಡಿಸ್ಕಷನ್ ಮಾಡೋಕತ್ರು ನಿಮ್ಮ ಪರೀಕ್ಷೆ ನೋಡಿಕೊಡ್ರಿ ಎರಡು ಸಾವಿರದ ಇಪ್ಪತ್ತೊಂದರ ಇಪ್ಪತ್ತೊಂದರ ಕಾನ್ಫರೆನ್ಸ್ ಆಫ್ ಪಾರ್ಟಿಸ್ ಟ್ವೆಂಟಿ ಸಿಕ್ಸ್ ಯಾವ ದೇಶದ ಅಧ್ಯಕ್ಷತೆಯಲ್ಲಿ ನಡೀತಿ ಅಂತ ಕೇಳ್ಬೋದು ನೆನಪಿಟ್ಕೊಳ್ರಿ ಬ್ರಿಟನ್ ಬ್ರಿಟನ್ ಅದೇ ನೋಡ್ಕೊಡ್ರಿ ಇದು ಇತ್ತೀಚೆಗೆ ನಡೆದಿದೆ ಅಂದಾಗ ಮರುಭೂಮೀಕರಣ ಎರಡು ಸಾವಿರದ ಇಪ್ಪತ್ತೊಂದರ ಇಪ್ಪತ್ತೊಂದರ ಅಧ್ಯಕ್ಷತೆ ಯಾರಾಗಿದ್ದಾಗ ಕೋಸ್ಟಾ ರಿಕಾ ಅಂತೇಳಿ ಒಂದು ದೇಶ ಮಧ್ಯ ಅಮೇರಿಕ ದೇಶದಲ್ಲಿ ಬರುತ್ತೆ ಅಂದಾಗ ಈ ದೇಶ ಪರ ಈ ವರ್ಷದ ಅಧ್ಯಕ್ಷತೆ ವಹಿಸಿತ್ತು ನೆಕ್ಸ್ಟ್ ಸಿ ಬಿ ಡಿ ಟಿ ನೋಡಿಕೊಡ್ರಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಜೀವ ವೈವಿಧ್ಯ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇದು ಭಾರತ ಅಧ್ಯಕ್ಷತೆ ವಹಿಸಿತ್ತು ಭಾರತ ಅಧ್ಯಕ್ಷ ವಹಿಸಿತ್ತು ಅಂದಾಗ ಸೊ ಯಾವುದೇ ಒಂದು ವರ್ಷ ಬಂದಾಗ ಅಲ್ಲಿಗೆ ಸ್ಟಾಪ್ ಮಾಡಕ್ಕೆ ಹೋಗ್ಬಿಡ್ರಿ ಸೊ ಪ್ಲೀಸ್ ಇವನ್ನೆಲ್ಲ ನೆನ್ಪಿಟ್ಕೊಡ್ರಿ ವೆರಿ ವೆರಿ ಇಂಪಾರ್ಟೆಂಟ್ ಯಾಕಂದ್ರೆ ಪರೀಕ್ಷೆಗಳು ಹತ್ತಿರ ಇರುವುದರಿಂದ ಒಂದು ಪಾಯಿಂಟ್ ಬಂದಾಗ ಎಲ್ಲ ಕನೆಕ್ಟ್ ಮಾಡಿಕೊಡತ್ತೀನಿ ಐ ಹೋಪ್ ಅರ್ಥ ಆಗಿದೆ ಅನ್ಕೊತಾನೆ ರೈಟ್ ಇಲ್ಲಿ ನೋಡ್ಕೊಡ್ರಿ ಒಂದು ಬೇಕಾರೆ ಆ್ಯಡ್ ಮಾಡಿಕೊಡ್ರಿ ಏನಪ್ಪ ಅಂದ್ರೆ ಒಂದು ಏನಂತಂದ್ರೆ ಒಂದು ಏನಪ್ಪ ಇಲ್ಲೇ ನೋಡಿಕೊಡ್ರಿ ಹೇಗೂ ಪ್ರೊಜೆಕ್ಟ್ ಮಾತಾಡತ್ತಿರಿ ಅಂದ್ರೆ ಕೇಳ್ಬೋದು ನಿಮ್ಮ ಪರೀಕ್ಷೆಯಲ್ಲಿ ಪ್ರಾಜೆಕ್ಟ್ ಪ್ರಾಜೆಕ್ಟ್ ಟೈಗರ್ ಪ್ರಾಜೆಕ್ಟ್ ಟೈಗರ್ ಯಾವ ವರ್ಷ ಬಂದತ್ತೆ ಅಂದಾಗ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರು ನೆಕ್ಸ್ಟ್ ಏನಪ್ಪ ಅಂದಾಗ ವನ್ಯಜೀವಿ ವನ್ಯಜೀವಿ ಸಂರಕ್ಷಣಾ ಸಂರಕ್ಷಣಾ ಕಾಯ್ದೆ ಹತ್ತೊಂಬತ್ತು ನೂರ ಎಪ್ಪತ್ತೆರಡು ಯಾಕಂದ್ರೆ ನೀವು ಕರೆಕ್ಟಾಗಿ ಕರೆಂಟ್ ಅಫೇರ್ಸ್ ನೋಡ್ಕೊಡ್ರಿ ಯಾವುದಾದ್ರೂ ಪ್ರಾಣಿ ಅಥವಾ ಸಸ್ಯ ಕೀಟದ ಬಗ್ಗೆ ಹೇಳಬೇಕಾದ್ರೆ ನ್ಯೂಸ್ ಪೇಪರ್ಲಿ ಏನು ಕೊಟ್ಟಿರ್ತಾನೆ ಈ ಪ್ರಾಣಿ ಈ ಸಸ್ಯ ಏನಪ್ಪ ಅಂದ್ರೆ ವನ್ಯಜೀವಿ ಸಂರಕ್ಷಣೆ ಕಾಯ್ದೆ ಹತ್ತೊಂಬತ್ತು ನೂರ ಎಪ್ಪತ್ತ ಎರಡರ ಅಡಿಯಲ್ಲಿ ಸಂರಕ್ಷಣೆ ಮಾಡಲಾಗಿದೆ ಅಥವಾ ಕಾಪಾಡಲಾಗಿದೆ ಅಂತ ಮೆನ್ಷನ್ ಮಾಡಿರ್ತ ಮೀನ್ಸ್ ಆನೆದು ಬೇಕಾದ್ರೂ ವರದಿ ಬೇಕಾದ್ರೂ ನೋಡ್ಕೊಡ್ರಿ ಅದರಲ್ಲಿ ಏನು ಮೆನ್ಷನ್ ಮಾಡಿರ್ತಾರೆ ಅಂದಾಗ ವನ್ ಎಜಿ ಮೀನ್ಸ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಕಾಯ್ದೆ ಹತ್ತೊಂಬನೂರ ಎಪ್ಪತ್ತೆರಡರ ಅಡಿ ಈ ಆನಿಯನ್ನು ಕೂಡ ಏನಪ್ಪ ಅಂದ್ರೆ ಕಾಪಾಡಲು ಆಗುತ್ತಿದೆ ಅಂದಾಗ ಸೊ ಇನ್ಡೈರೆಕ್ಟ್ ನಿಮ್ಗೆ ಯಾವ ವರ್ಷ ಅಂತ ಕೇಳಬಹುದು ನೆನಪಿಟ್ಕೊಳ್ರಿ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಓಕೆ ಐ ಹೋಪ್ ಅರ್ಥ ಆಗಿದೆ ಅನ್ಕೊಂತ ರೈಟ್ ರೈಟ್ ಇಲ್ಲಿ ನೋಡ್ಕೊಡ್ರಿ ಇದೇ ಆಗಸ್ಟ್ ಹನ್ನೆರಡಕ್ಕೆ ಇದೇ ಆಗಸ್ಟ್ ಹನ್ನೆರಡಕ್ಕೆ ಏನಂತ ಇದನ್ನ ಮಾಡ್ತಾರೆ ನೋಡ್ಕೊಂಡು ಅಂತಾರಾಷ್ಟ್ರೀಯ ಯುವ ದಿನ ಅಂದಾಗ ಇಂಟರ್ನ್ಯಾಷನಲ್ ಇಂಟರ್ನ್ಯಾಷನಲ್ ಯೂತ್ ಡೇ ಅಂತೇನು ಇಂಟರ್ನ್ಯಾಷನಲ್ ಯೂತ್ ಡೇ ಅಂದ್ರೆ ಆಗಸ್ಟ್ ಹನ್ನೆರಡಕ್ಕೆ ಯೂಸ್ ಮಾಡ್ತಾರೆ ಅಂದಾಗ ಸೊ ಇತ್ತೀಚಿಗೆ ಒಂದು ಪರೀಕ್ಷೆಯಲ್ಲಿ ಏನು ಬಂದಾಗ ವಾಕ್ಯನ ಭಾಳ ಕೇಳ್ತಾರೆ ವಾಕ್ಯನ ಕೇಳ್ತಾರೆ ಅಂದಾಗ ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ಎರಡು ಸಾವಿರದ ಇಪ್ಪತ್ತೊಂದರ ಅಂತಾರಾಷ್ಟ್ರೀಯ ಯುವ ದಿನ ವಾಕ್ಯ ನೋಡ್ಕೊಡ್ರಿ ಟ್ರಾನ್ಸ್ಫಾರ್ಮಿಂಗ್ ಫುಡ್ ಸಿಸ್ಟಮ್ ಅಂತಾರೆ ಟ್ರಾನ್ಸ್ಫಾರ್ಮಿಂಗ್ ಫುಡ್ ಸಿಸ್ಟಮ್ ಒಂದು ಒಂದು ಇಟ್ಕೊಳ್ರಿ ಜನಸಂಖ್ಯೆ ಏರ್ತಾ ಇದೆ ಆದರೆ ಮಣ್ಣಿನ ಫಲವತ್ತತೆ ಕಡಿಮೆ ಆಗ್ತಾಯಿದೆ ಅಂದಾಗ ಮುಂದೊಂದು ದಿನ ಏನಪ್ಪ ಅಂದಾಗ ಹಸಿವಿನ ಸಂಖ್ಯೆ ಹಸಿವಿನ ಕೊರತೆ ಭಾಳ ಆಗ್ತಾ ಅಂದರೆ ಯಾಕಂದ್ರೆ ಜನಸಂಖ್ಯೆ ಇರ್ತಾ ಇದೆ ರೀ ನಾವು ಎಷ್ಟೋ ಬಿ ಟಿ ಕಾರ್ಟನ್ ಇಂಥವೆಲ್ಲ ಜಿ ಎಮ್ ಕ್ರಾಪ್ಸ್ ಯೂಸ್ ಮಾಡ್ಕೊಂಡು ಏನಪ್ಪ ಮಣ್ಣಿನ ಫಲವತ್ತತೆ ಕಡಿಮೆ ಆಗ್ತಾ ಇದೆ ಅಂದಾಗ ಮುಂದೊಂದು ದಿನ ಧಾನ್ಯಗಳು ಸರಿಯಾಗಲ್ಲ ಅದಕ್ಕೆ ನೋಡ್ಕೊಳ್ರಿ ಯುವಕರು ಏನು ಮಾಡಾತ್ತಂದ್ರೆ ಬೇರೆ ತಂತ್ರಜ್ಞಾನ ಕಡೆ ಅತಿ ಹೆಚ್ಚಾಗಿ ಮೂವ್ ಆಗ್ತಾ ಇದ್ವಿ ಆದರೆ ನಮ್ಮ ಏನುಪಾದ್ರೆ ಕೃಷಿ ಅಗ್ರಿಕಲ್ಚರ್ ಅನ್ನೋದ್ ಕಡೆ ಅಷ್ಟು ಇಂಟ್ರೆಸ್ಟ್ ತೋರಿಸಲ್ಲ ಆದರೆ ಮುಂದೊಂದು ದಿನ ತಿನ್ನಲು ಆಹಾರ ಇಲ್ಲ ಅಂದಾಗ ಏನು ಮಾಡ್ತೀರಿ ಅದಕ್ಕೆ ನೋಡಿಕೊಡ್ರಿ ಈ ವರ್ಷದ ದೇವಾಕ್ಯ ಅಂತಾರಾಷ್ಟ್ರೀಯ ಯುವ ದಿನದೇನಿಟ್ರು ಅಂದಾಗ

ಹಸಿವು ನೀವು ಅಬ್ಸರ್ವ್ ಮಾಡತ್ತಲ್ಲ ಇದ್ರ ಮೇಲೆ ಭಾಳ ಅಂದ್ರೆ ಭಾಳ ಡಿಸ್ಕಷನ್ ಆಗಿ ಆಗ್ತಾ ಯಾಕಂದಾಗ ನಮ್ಮಲ್ಲಿ ನೋಡ್ಕೊಡ್ರಿ ಸಸ್ಟೇನೇಬಲ್ ಡೆವಲಪ್ಮೆಂಟ್ ಗೋಲ್ ಅಂತೇಳಿ ಹದಿನೇಳಿದವ್ರಿ ಸುಸ್ಥಿರನ ಬೆಳವಣಿಗೆಯ ಗುರಿಗಳು ವಿಶ್ವಸಂಸ್ಥೆ ಎರಡು ಸಾವಿರದ ಮೂವತ್ತನ್ನೋದ್ರಾಗ ಏನಪ್ಪ ಅಂದ್ರೆ ಈ ಹದಿನೇಳು ಗುರಿಗಳನ್ನು ನಾವು ತಲುಪಬೇಕಂತತಿ ಆದರೆ ಹದಿನೇಳರಲ್ಲಿ ಬಡತನವೂ ಕೂಡ ಇದೆ ಆರೋಗ್ಯ ಕೂಡ ಇದೆ ಹಸಿವು ಇದೆ ಅಂದಾಗ ಬಡತನ ಅಂದಾಗ ಇಲ್ಲಿ ನೋಡ್ಕೊಡ್ರಿ ಮೂರು ಇಂಪಾರ್ಟೆಂಟ್ ಏನಪ್ಪ ಅಂದಾಗ ಬಡತನ ಅಂದಾಗ ಬಡತನ ಅಂದಾಗ ಏನಪ್ಪ ಅಂದ್ರೆ ಸಹಾಯಧನ ಇಲ್ಲದ್ರಿಂದ ಎಷ್ಟೋ ಕ್ಷೇತ್ರದಲ್ಲಿ ಬಡತನ ಉಂಟಾಯಿತು ಎಷ್ಟೋ ವರ್ಗದವರು ಅಂದಾಗ ಇಲ್ಲಿ ನೋಡಿಕೊಡ್ರಿ ಸಸ್ಟೇನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಹದಿನೆಂಟ ಹದಿನೇಳ್ದಾಗ ಏನು ಟಾರ್ಗೆಟ್ ಮಾಡ್ತೀವಿ ಎರಡು ಸಾವಿರದ ಮೂವತ್ತು ಹನ್ನೊದರೊಳಗೆ ಈ ಹದಿನೇಳು ಗುರಿಗಳನ್ನು ನಾವು ತಲುಪಬೇಕು ಹದಿನೇಳು ಗುರಿಗಳಲ್ಲಿ ಏನಪ್ಪ ಅಂದ್ರೆ ಇವು ಮೂರದು ಬಡತನ ಆರೋಗ್ಯ ಹಸಿವೆ ಅಂತೇಳಿ ಸೊ ಪ್ಲೀಸ್ ನೋಡ್ಕೊಡಿರಿ ಹೋದ ವರ್ಷದ ಪೇಪರ್ ತೆಗೀರಿ ಮೂರು ಎಕ್ಸಾಮಲ್ಲಿ ಕಂಟಿನ್ಯೂ ಏನು ಕೇಳಿದ್ರಂದಾಗ ಕೆಳಗಿನ ಯಾವುವು ಸುಸ್ಥಿರ ಬೆಳವಣಿಗೆ ಗುರಿಗಳಲ್ಲಿ ಬರುವುದಿಲ್ಲ ಅಂತ ಕೇಳಿದಾಗ ಹದಿನೇಳು ಹದಿನೊಟ್ಟು ಸರಿಯಾಗಿ ಅರ್ಥ ಮಾಡ್ಕೊಡ್ರಿ ಇಲ್ಲಿ ನೋಡಿಕೊಡ್ರಿ ಇವ್ರ ಗೋಲ್ ಏನೈತೆ ಅಂದಾಗ ಎರಡು ಸಾವಿರದ ಮೂವತ್ತನ್ನು ಹೋದ್ರೊಳಗೆ ಇವು ಗೋಲುಗಳನ್ನ ಮೀನ್ಸ್ ಗುರಿಗಳನ್ನ ತಲುಪಬೇಕಂತೇಳಿ ಇವಾಗ ಬಡತನ ಅಂದಾಗ ಏನಪ್ಪ ಬಡತನ ಮ್ಯಾಗ ತಲೆ ಯಾರ ಮ್ಯಾಗ ರೆಸ್ಪಾಂಡ್ ರೀ ವಿಶ್ವ ಬ್ಯಾಂಕು ವಿಶ್ವ ಬ್ಯಾಂಕಿನ ಮೂಲ ಗುರಿ ಬೇಕಾರೆ ಅಥವಾ ಅವರ ದೇಹವಾಗಿ ಏನೈತೆ ಅಂದ್ರೆ ಬಡತನ ನಿರ್ಮೂಲನೆ ಅಂತೈತಿ ಯಾರ್ದು ವಿಶ್ವ ಬ್ಯಾಂಕ್ ಎಂದು ಹಣ ಸಹಾಯ ಅದಕ್ಕೆ ಬಡ ರಾಷ್ಟ್ರಗಳಿಗೆ ಅತಿ ಹೆಚ್ಚು ಮಾಡ್ತಾರೆ ಅಂತಂದ್ರೆ ಅಭಿವೃದ್ಧಿ ಹೊಂದ್ರೆ ಅಂತೇಳಿ ನೆಕ್ಸ್ಟ್ ನೋಡ್ಕೊಡ್ರಿ ಆರೋಗ್ಯ ಆರೋಗ್ಯನತ್ ಏನಪ್ಪ ಅಂದ್ರೆ ಆರೋಗ್ಯ ಅಂದಾಗ ಡಬ್ಲ್ಯೂ ಎಚ್ ಓ ವಿಶ್ವ ಆರೋಗ್ಯ ಸಂಸ್ಥೆ ಏನು ಅಂದಾಗ ಪ್ರತಿಯೊಂದು ರೋಗದ ಬಗ್ಗೆ ರೋಗದ ಬಗ್ಗೆ ಏನಪ್ಪ ಅಂದ್ರೆ ಜಾಗತಿಕವಾಗಿ ಅಂದ್ರೆ ಅದರ ಬಗ್ಗೆ ಅರಿವು ಮುಟ್ಟಿಸಿ ಏನಪ್ಪ ಅಂದ್ರೆ ಎಲ್ಲ ರೋಗಗಳನ್ನ ಅಂದ್ರೆ ಎರಡು ಸಾವಿರದ ಮೂವತ್ತರ ಒಳಗೆ ಏನಪ್ಪ ಅಂದರೆ ಅತಿ ವೇಗವಾಗಿ ಇನ್ನು ತೊಲಗಿಸ್ಬೇಕಂತೇಳಿ ಏನು ಮಾಡತ್ತೆ ಅಂದ್ರೆ ಕೆಲವೊಂದಿಷ್ಟು ರೋಗಗಳೇನಪ್ಪ ಅಂದ್ರೆ ಭಾಳ ಇಂಪಾರ್ಟೆನ್ಸ್ ಅದು ಅವನ್ನ ಎರಡು ಸಾವಿರದ ಮೂವತ್ತರೊಳಗೆ ನಾವು ಹೋಗಲಾಡಿಸ್ಬೇಕಂತೇಳಿ ವಿಶ್ವ ಆರೋಗ್ಯ ಸಂಸ್ಥೆ ಏನಪ್ಪ ಅಂದ್ರೆ ಪಣ ತೊಟ್ಟೆ ಅದ್ರಲ್ಲಿ ಬೆಸ್ಟ್ ಎಕ್ಸಾಂಪಲ್ ಏನಪ್ಪ ಅಂದಾಗ ಮಲೇರಿಯಾ ಅಂತೇಳಿ ಮಲೇರಿಯಾ ಇತ್ತೀಚಿಗೆ ಇತ್ತೀಚಿಗೆ ವಿಶ್ವ ಆರೋಗ್ಯ ಸಂಸ್ಥೆ ನೋಡ್ಕೊಡ್ರಿ ಎಲ್ ಸಾಲಿಡಾರ್ ಎಲ್ ಸಾಲಿಡಾರ್ ಅನ್ನೋದು ಅಂದಾಗ ಮಧ್ಯ ಅಮೆರಿಕದ ಒಂದು ದೇಶ ಎರಡು ಸಾವಿರದ ಇಪ್ಪತ್ತೊಂದು ಫೆಬ್ರವರಿಲಿ ಏನಂತ ಅನ್ಸು ಮಾಡಿದರು ಮಲೇರಿಯಾ ಮುಕ್ತ ದೇಶ ಅಂತ ಮಾಡಿದರು ಮತ್ತು ಚೀನಾವನ್ನು ಕೂಡ ಮಲೇರಿಯಾ ಮುಕ್ತ ದೇಶ ಮಾಡಿದ್ರು ಭಾರತವನ್ನು ಇನ್ನೂ ಘೋಷಣೆ ಮಾಡಿಲ್ಲ ಭಾರತ ಸರ್ಕಾರ ಏನಪ್ಪ ಅಂದ್ರೆ ಮಲೇರಿಯಾದ ಮೇಲೆ ಹೋಗ್ತ ಏನಪ್ಪ ಅಂದ್ರೆ ಕೆಲಸ ಮಾಡ್ತಾ ಇದೆ ರೈಟ್ ನೆಕ್ಸ್ಟು ಹಸಿವು ಹಸಿವು ಅಂತ ಬಂದಾಗ ವೆರಿ ವೆರಿ ಇಂಪಾರ್ಟೆಂಟ್ ಹಸಿವನ ಬಗ್ಗೆ ಯಾವ ಸಂಸ್ಥೆ ಭಾಳ ಕಾಳಜಿ ವಹಿಸಾಗೈತೆ ಅಂದಾಗ ಎಫ್ ಎ ಓ ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಜೇಷನ್ ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಜೇಷನ್ ಏನಪ್ಪ ಅಂದ್ರೆ ಜಾಗತಿಕ ಹಸಿವಾಗ ಹಸಿವನ್ನು ನಾವು ಕೂಡ ಎರಡು ಸಾವಿರದ ಮೂವತ್ತೊಂದಾಗ ಏನಪ್ಪ ಅಂದಾಗ ಇದನ್ನು ನಿಯಂತ್ರಣ ಮೀನ್ಸ್ ಕಡಿಮೆ ಮಾಡುವ ಲೆಕ್ಕದಲ್ಲಿ ಯಾರು ಕೆಲಸ ಮಾಡುತ್ತಾರೆ ಎಫ್ ಎ ಓ ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಜೇಷನ್ ಇದು ಇರುವುದೇನಪ್ಪ ಅಂದಾಗ ರೋಮಲ್ಲಿ ಇಟಲಿ ರೋಮಲ್ಲಿ ಕೇಂದ್ರ ಕಚೇರಿ ಐತಿ ಇಟಲಿ ರೋಮಲ್ಲಿ ಕೇಂದ್ರ ಕಚೇರಿ ಐತಿ ಅದೇ ಡಬ್ಲ್ಯೂ ಎಚ್ ಓ ಅಂತಂದ್ರೆ ಜನೇವಾದಲ್ಲಿ ಐತಿ ಅದೇ ವಿಶ್ವಮ್ಯಾಂಕ್ ಅಂತ ವಾಷಿಂಗ್ಟನ್ ವಾಷಿಂಗ್ಟನ್ ಡಿ ಸಿ ಸೊ ಪ್ಲೀಸ್ ಮೂರು ನೆನ್ಪಿಟ್ಕೊಡ್ರಿ ಇಲ್ಲಿ ನೋಡಿಕೊಡ್ರಿ ಬಡತನ ಬಗ್ಗೆ ಯಾರು ಕಾಳಜಿ ವಹಿಸ್ತಾರ ವಿಶ್ವ ಬ್ಯಾಂಕು ಅದರ ಕೇಂದ್ರ ಕಚೇರಿಯಲ್ಲಿ ಐತಿ ಬಂದಾಗ ವಾಷಿಂಗ್ಟನ್ ಡಿ ಸಿ ಅದೇ ಆರೋಗ್ಯದ ಪರವಾಗಿ ಯಾರು ಮಾಡತ್ತಂದ್ರೆ ಡಬ್ಲ್ಯೂ ಎಚ್ ಓ ನೆನ್ಪ ವಿಶ್ವ ಆರೋಗ್ಯ ಸಂಸ್ಥೆ ಇದರ ಕೇಂದ್ರ ಕಚೇರಿ ಜನವರಿದಲ್ಲೈತಿ ನೆಕ್ಸ್ಟ್ ಹಸಿವಿನ ಬಗ್ಗೆ ಅಂದಾಗ ಎಫ್ ಎ ಓ ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಜೇಷನ್ ಇದರ ಕೇಂದ್ರ ಕಚೇರಿ ರೋಮ್ ಇಟಲಿಯಲ್ಲಿ ಐತಿ ಇದರದೇ ಆದ ಇದರದೇ ಆದ ಒಂದು ಸಂಸ್ಥೆ ಇದರದೇ ಆದ ಒಂದು ಸಂಸ್ಥೆ ಏನಪ್ಪ ಅಂದಾಗ ವರ್ಲ್ಡ್ ಫುಡ್ ಪ್ರೋಗ್ರಾಮ್ ವಿಶ್ವ ಆಹಾರ ಕಾರ್ಯಕ್ರಮಕ್ಕೆ ಅಂದ್ರೆ ಎರಡು ಸಾವಿರದ ಅತ್ಯುನ್ನತ ಏನಪ್ಪ ನೊಬೆಲ್ ನೊಬೆಲ್ ಶಾಂತಿ ಪ್ರಶಸ್ತಿ ಸಿಕ್ಕ ಸೊ ವೆರಿ ವೆರಿ ಇಂಪಾರ್ಟೆಂಟ್ ಎಫ್ ಎ ನೋಡ್ಕೊಡ್ರಿ ಎಫ್ ಎನ್ ಬಂದಾಗ ಇದರದೇ ಆದ ಒಂದು ಹಂಗೆ ಏನಪ್ಪ ವರ್ಲ್ಡ್ ಫುಡ್ ಪ್ರೋಗ್ರಾಮ್ ಐತೈತಿ ವರ್ಲ್ಡ್ ಫುಡ್ ಪ್ರೋಗ್ರಾಮ್ ಎರಡು ಸಾವಿರದ ಇಪ್ಪತ್ತರ ನೊಬೆಲ್ ಪೀಸ್ ನೊಬೆಲ್ ಶಾಂತಿ ಪ್ರಶಸ್ತಿ ಪಡ್ಕೊಂಡೈತಿ ಇದರ ಕೇಂದ್ರ ಕಚೇರಿ ಐತಿ ರೋಮ್ ಎಲ್ಲಿ ಬರ್ತೈತ್ರಿ ಇಟಲಿ ಇದೇ ಇಟಲಿನ ಇದೇ ಇಟಲಿ ಎರಡು ಸಾವಿರದ ಇಪ್ಪತ್ತೊಂದರ ಜಿ ಟ್ವೆಂಟಿ ಸಮ್ಮೇಳನದ ಅಧ್ಯಕ್ಷತೆ ವಹಿಸಾಗ್ತದೆ ಜಿ ಟ್ವೆಂಟಿ ಸಮ್ಮೇಳನದ ಅಧ್ಯಕ್ಷತೆ ವಹಿಸ್ತದೆ ಐ ಹೋಪ್ ಕನೆಕ್ಟ್ ಆಗೋದು ನೋಡ್ಕೊತಾರೆ ಸೊ ಪ್ಲೀಸ್ ಇವು ಹದಿನೇಳು ಗುರಿಗಳನ್ನು ಹದಿನೇಳು ಗುರಿಗಳನ್ನು ಸರಿಯಾಗಿ ಓದಿಕೊಳ್ಳಿ ಅದರಲ್ಲಿ ಮೂರು ಗುರಿಗಳು ಅಷ್ಟೇ ಎಕ್ಸ್ಪ್ಲೇನ್ ಅಂದಾಗ ಇವರ ಮೂಲ ಉದ್ದೇಶನ ಏನಾಗೈತೆ ಅಂದಾಗ ಎರಡು ಸಾವಿರದ ಮೂವತ್ತನ್ನುವುದರಿಗೆ ಈ ಹದಿನೇಳು ಗುರಿಗಳನ್ನು ಮುಟ್ಟಬೇಕಂತೇಳಿ ಮುಟ್ಟಬೇಕಾದ್ರೆ ಏನಪ್ಪ ಅಂದ್ರೆ ಮುಂಬರುವ ಯುವಕರು ನಾವು ಮತ್ತು ಮುಂಬರುವ ಯುವಕರನ್ನ ಅಂದಾಗ ಸರಿಯಾದ ಮಾರ್ಗದರ್ಶನದ ಮಾರ್ಗದರ್ಶನದಲ್ಲಿ ಏನಪ್ಪ ಅಂದಾಗ ಅವರಿಗೆ ಅರಿವು ಮಾಡಿಸ್ಬೋದು ರೀ ತಂತ್ರಜ್ಞಾನ ಅಂತಂದ್ರೆ ಕೃಷಿಯನ್ನು ಬಿಟ್ಟು ಎಲ್ಲ ಆ ಕಡೆ ಹೋಗೋದಲ್ಲ ನಾಳೆ ನಾವು ಎಲ್ಲೇ ಹೋದ್ರೂ ಆಹಾರ ಇರಲಿಲ್ಲ ಅಂದ್ರೆ ಏನು ಮಾಡೋದು ಸೊ ಹೀಗಾಗಿ ನೋಡ್ಕೊಡ್ರಿ ಸೊ ಇದರಲ್ಲಿ ಥೀಮಲ್ಲೇ ಹೇಳ್ತದೆ ನೋಡ್ಕೊಡ್ರಿ ಅಂದಾಗ ಯೂತ್ ಇನೋವೇಷನ್ ಫಾರ್ ಹುಮನ್ ಆ್ಯಂಡ್ ಪ್ಲಾನೆಟರಿ ಹೆಲ್ತ್ ಅಂದಾಗ ಆರೋಗ್ಯ ಇರಲೇ ಇಲ್ಲ ಅಂದಾಗ ಎಷ್ಟಾದರೂ ಗಳಿಸಿದ್ರು ಏನು ಉಪಯೋಗ ರೀ ಆರೋಗ್ಯ ಇಂಪಾರ್ಟೆಂಟು ಸೊ ಬರೀ ನಾನು ಮೂರು ಎಕ್ಸ್ಪ್ಲೇನ್ ಮಾಡಿದೀನಿ ಅದರಲ್ಲಿ ಎಷ್ಟೋ ಕರೆಂಟ್ ಅಫೇರ್ಸ್ ಹಾಕಿದ್ದೀನಿ ಈ ಥರ ನೀವು ಉಳಿತಿದ್ದು ಕೂಡ ಏನಪ್ಪ ಅಂದ್ರೆ ಹದಿನೇಳನ್ನು ಸರಿಯಾಗಿ ತಿಳ್ಕೊಡ್ರಿ ರೈಟ್ ಇಲ್ಲಿ ನೋಡ್ಕೊಡ್ರಿ ಅಂತಾರಾಷ್ಟ್ರೀಯ 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 ಯುವ ದಿನ ಏನಪ್ಪಂದ್ರ ಆಗಸ್ಟ್ ಹನ್ನೆರಡಕ್ಕೆ ಮಾಡಿದ್ರೆ ಏನಪ್ಪ ಅಂದ್ರೆ ರಾಷ್ಟ್ರೀಯ ರಾಷ್ಟ್ರೀಯ ಯುವ ದಿನ ಅಂತ ಮಾಡ್ತೀವಿ ಮೀನ್ಸ್ ನ್ಯಾಷನಲ್ ಯೂತ್ ಡೇ ಅಂದ್ರೆ ಪ್ರತಿ ವರ್ಷ ಜನವರಿ ಜನವರಿ ಹನ್ನೆರಡಕ್ಕೆ ಅಂದ್ರೆ ಪ್ರತಿ ವರ್ಷ ಜನವರಿ ಹನ್ನೆರಡಕ್ಕೆ ಭಾರತದಲ್ಲಿ ಏನಪ್ಪದಾಗ ರಾಷ್ಟ್ರೀಯ ಯುವ ದಿನ ಮೀನ್ಸ್ ನ್ಯಾಷನಲ್ ಯೂತ್ ಡೇ ಅಂತ ಮಾಡ್ತೀವಿ ಸೊ ಕನ್ಫ್ಯೂಸ್ ಹಾಕೊಬಿಡ್ರಿ ರಾಷ್ಟ್ರೀಯ ಸಾರಿ ರಾಷ್ಟ್ರೀಯ ಯುವ ದಿನ ಬೇರೆ ಅಂತಾರಾಷ್ಟ್ರೀಯ ಯುವ ದಿನ ಬೇರೆ ಇನ್ನೊಂದು ದಿನ ಬರ್ತೈತಿ ಯಾರಾದರೂ ಕಮೆಂಟ್ ಬಾಕ್ಸಲ್ಲಿ ಮಾಡ್ತೀರಿ ಅಂದ್ಕೊತಾ ಜಾಗತಿಕ ಯುವ ದಿನ ಬೇರೆ ಬರ್ತೈತಿ ಜಾಗತಿಕ ಮೀನ್ಸ್ ಗ್ಲೋಬಲ್ ಯೂತ್ ಡೇ ಅಂತ ಸಪ್ರೇಟ್ ಬರ್ತೈತಿ ಅದೇ ಯಾವ ಡೇ ಅಂತ ಸೇರಿ ಯಾರಾದರೂ ಮೆಸೇಜ್ ಮಾಡಿ ಮೀನ್ಸ್ ಕಮೆಂಟ್ ಮಾಡಿಕೊಡ್ರಿ ರೈಟ್ ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ಕೊಡ್ರಿ ಹೇಗೂ ನಾವು ಯುವ ಮೀನ್ಸ್ ಯೂತ್ ಬಗ್ಗೆ ನಿನ್ನೆ ಮಾತಾಡುತ್ತೆ ನೋಡಿಕೊಡಲಿ ಜಾಗತಿಕ ಯುವ ಅಭಿವೃದ್ಧಿ ಸೂಚಂಕ ಮೀನ್ಸ್ ಗ್ಲೋಬಲ್ ಗ್ಲೋಬಲ್ ಯೂತ್ ಗ್ಲೋಬಲ್ ಯೂತ್ ಡೆವಲಪ್ಮೆಂಟ್ ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಇಲ್ಲಿ ನೋಡಿಕೊಡ್ರಿ ಜಾಗತಿಕ ಯುವ ಅಭಿವೃದ್ಧಿ ಸೂಚಂಕ ಎರಡು ಸಾವಿರದ ಇಪ್ಪತ್ತು ನಿನ್ನೆ ತಾನೇ ಬಿಡುಗಡೆ ಆಗೈತೆ ಅಂದಾಗ ಗ್ಲೋಬಲ್ ಯೂತ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತೀವಿ ಇದರಲ್ಲಿ ನೋಡಿಕೊಡ್ರಿ ಇದನ್ನು ಬಿಡುಗಡೆ ಮಾಡೋರು ನೋಡಿಕೊಡ್ರಿ ಕಾಮನ್ವೆಲ್ತ್ ಸೆಕ್ರೆಟ್ರಿಯೇಟ್ ಅಂತ ಬರ್ತೈತಿ ಕಾಮನ್ವೆಲ್ತ್ ಸೆಕ್ರೆಟ್ರಿಯೇಟ್ ಅಂತ ಬರ್ತೈತಿ ಅವ್ರು ಬಿಡುಗಡೆ ಮಾಡ್ತಾರೆ ನಿಮಗೆ ಇಂಪಾರ್ಟೆಂಟು ಭಾರತದ್ದು ಭಾರತದ್ದು ಎಷ್ಟನೇ ರ್ಯಾಂಕಿಂಗ್ ಆಯ್ತು ನೋಡ್ಕೊಂಡು ನೂರ ಎಂಬತ್ತೊಂದು ದೇಶಗಳಲ್ಲಿ ಭಾರತ ನೂರ ಎಪ್ಪತ್ತಿ ಇಪ್ಪತ್ತೆರಡು ದೇಶ ಅಂದಾಗ ಭಾರತ ಇನ್ನೂ ಕೂಡ ಏನಪ್ಪ ಅಂದಾಗ ನಮ್ಮ ಮುಂಬರುವ ಮೀನ್ಸ್ ಇರುವ ಮತ್ತು ಮುಂಬರುವ ಅಂದ್ರೆ ಯುವಕರನ್ನು ಏನು ಮಾಡುತ್ತ ಅಭಿವೃದ್ಧಿಗೊಳಿಸ್ಬೇಕು ಅಭಿವೃದ್ಧಿ ಅಂತಂದಾಗ ಇಲ್ಲಿ ನೋಡಿಕೊಡ್ರಿ ಇವರು ಒಟ್ಟು ಇಪ್ಪತ್ತೇಳು ಇಪ್ಪತ್ತೇಳು ಇಂಡಿಕೇಟರ್ಸ್ ಅಂತೇನು ಇಪ್ಪತ್ತೇಳು ಯಾವಂತ ಬಾಟ್ ಹೊಡಿಬೇಡ್ರಿ ಇಪ್ಪತ್ತೇಳು ಇಂಡಿಕೇಟರ್ಸಲ್ಲಿ ಏನು ಮಾಡ್ತಾರೆ ಅಂದಾಗ ಪ್ರತಿಯೊಂದು ದೇಶದಲ್ಲಿ ಆಯಾ ದೇಶದ ಯುವಕರಿಗೆ ಆ ಸರ್ಕಾರ ಆರೋಗ್ಯ ಶಿಕ್ಷಣ ಉದ್ಯೋಗ ಅವಕಾಶ ಪೊಲಿಟಿಕಲ್ ಪಾರ್ಟಿಸಿಪೇಷನ್ ರಾಜಕೀಯದಲ್ಲಿ ಅವಕಾಶ ನೆಕ್ಸ್ಟ್ ಏನಪ್ಪ ಉದ್ಯೋಗದಲ್ಲಿ ಅಭಿವೃದ್ಧಿ ಇವೆಲ್ಲವನ್ನು ಕನ್ಸಿಡರ್ ಮಾಡ್ಕೊಂಡು ಮತ್ತೆ ಸರ್ಕಾರ ಜನರಿಗೆ ಇನ್ನು ಖುಷಿಯಾಗಿರಲಿ ಏನಪ್ಪ ಸಂತೋಷವಾಗಿ ಇಟ್ಕೊತ ಇದ್ದಲ್ಲ ಮೀನ್ಸ್ ಸಂತೋಷವಾಗಿ ಇಟ್ಕೊತಾ ಇದ್ದಿಲ್ಲ ಅಂದಾಗ ಸರಿಯಾದ ಯೋಜಗಳು ಯೋಜನೆಗಳನ್ನು ತರುವುದ ಮುಖಾಂತರ ಜನರು ಹೇಗೆ ಖುಷಿಯಾಗಿದ್ದಾರೆ ಅವನ್ನೆಲ್ಲ ಇಪ್ಪತ್ತೇಳು ಇಂಡಿಕೇಟರ್ ಮಾಡ್ಕೊಂಡು ಕೊಡ್ತಾರೆ ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ಭಾರತದ ರ್ಯಾಂಕಿಂಗ್ ನೂರ ಇಪ್ಪತ್ತೆರಡು ಐತಿ ಆದರೆ ಟಾಪ್ ಯಾವ್ದು ನೋಡಿಕೊಡ್ರಿ ಸಿಂಗಾಪುರ್ ವೆರಿ ವೆರಿ ಇಂಪಾರ್ಟೆಂಟ್ ಸಿಂಗಾಪುರ್ ಟಾಪ್ ಐತಿ ಸಿಂಗಪುರ್ ನೋಡಿಕೊಡ್ರಿ ಜಾಗತಿಕ ಯುವ ಅಭಿವೃದ್ಧಿ ಸೂಚ್ಯಂಕದಲ್ಲಿ ನಿಮಗೆ ನೋಡಿಕೊಡ್ರಿ ಒಂದು ಪ್ರಶ್ನೆ ಸೂಚ್ಯಂಕದ ಮೇಲೆ ಇರ್ತೈತಿ ಜಾಗತಿಕ ಯುವ ಅಭಿವೃದ್ಧಿ ಯು ಗ್ಲೋಬಲ್ ಯೂತ್ ಡೆವಲಪ್ಮೆಂಟ್ ಇಂಡೆಕ್ಸಲ್ಲಿ ಈ ಇಂಡಿಯಾದ ರ್ಯಾಂಕ್ ಹೇಳ್ಬಂದ್ರೆ ನೂರ ಇಪ್ಪತ್ತೆರಡು ನೂರ ಎಂಬತ್ತೊಂದು ದೇಶದಲ್ಲಿ ಟಾಪ್ ಯಾವ್ದು ಬಂದಾಗ ಸಿಂಗಾಪುರ್ ಐತಿ ಸಿಂಗಾಪುರ್ ಅನ್ನತ್ ಏನಪ್ಪದ್ರೆ ಇದು ಸಿಂಗಾಪುರ್ ಇನ್ನೊಂದು ಇನ್ನೊಂದು ಸೂಚ್ಯಂಕದಲ್ಲಿ ಟಾಪ್ ಇದೆ ಇನ್ನೊಂದು ಸೂಚ್ಯಂಕ ಟಾಪ್ ಇದೆ ಅಂದಾಗ ಯಾರಾದರೂ ಚೆಕ್ ಮಾಡಿದರೆ ಅಂದ್ರೆ ಗ್ಲೋಬಲ್ ಕಾಂಪಿಟೇಟಿವ್ನೆಸ್ ಇಂಡೆಕ್ಸ್ ಅಂತ ಬರುತ್ತೆ ಓಕೆ ಯಾವ ದೇಶ ಯಾವ ದೇಶ ಪ್ರಸ್ತುತವಾಗಿ ಪ್ರಸ್ತುತವಾಗಿ ಏನಪ್ಪ ಅಂದ್ರೆ ಮಾರುಕಟ್ಟೆಯಲ್ಲಿ ಎಷ್ಟು ಕಾಂಪಿಟ್ ಮಾಡೈತಿ ಅನ್ನೋದಾಗ ಏನಪ್ಪ ಗ್ಲೋಬಲ್ ಕಾಂಪಿಟೇಟಿವ್ ಇಂಡೆಕ್ಸ್ ಅಂತ ಬರ್ತೈತಿ ಇದರಲ್ಲಿ ಕೂಡ ಏನಪ್ಪ ಅಂದ್ರೆ ಇದರಲ್ಲಿ ಕೂಡ ಎರಡು ಸಾವಿರದ ಇಪ್ಪತ್ತರಲ್ಲಿ ಏನಪ್ಪ ಅಂದ್ರೆ ಇದರಲ್ಲಿ ಕೂಡ ಇದರಲ್ಲಿ ಕೂಡ ಏನಪ್ಪ ಸಿಂಗಾಪುರ್ ಫಸ್ಟ್ ಸ್ಥಾನ ಇದೆ ಹಾಗಾದರೆ ಭಾರತದ ಭಾರತದ ರ್ಯಾಂಕಿಂಗ್ ಎಷ್ಟು ಇದರಲ್ಲಿ ಗ್ಲೋಬಲ್ ಕಾಂಪಿಟೇಟಿವ್ ಇಂಡೆಕ್ಸಲ್ಲಿ ಭಾರತದ ರ್ಯಾಂಕಿಂಗ್ ಎಷ್ಟು ಟಾಪ್ ಅಂದ್ರೆ ಸಿಂಗಾಪುರ್ ಐತಿ ಹಾಗಾದ್ರೆ ಭಾರತದ ಎಷ್ಟೈತೆ ಅಂತ ಯಾರಾದರೂ ಒಬ್ಬರಾದ್ರೂ ಕಮೆಂಟ್ ಬಾಕ್ಸಲ್ಲಿ ಮಾಡ್ತಾರೆ ನೀವು ಕಮೆಂಟ್ ಬಾಕ್ಸಲ್ಲಿ ಮಾಡಲಿಲ್ಲ ಅಂದ್ರೆ ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ಗ್ಲೋಬಲ್ ಕಾಂಪಿಟೇಟಿವ್ ಇಂಡೆಕ್ಸಲ್ಲಿ ಭಾರತ ಏನಪ್ಪ ಅಂದಾಗ ಎಷ್ಟಿದೆ ಅಂದಾಗ ಅರವತ್ತ್ ಮೂರನೇ ಸ್ಥಾನದಲ್ಲಿದೆ ಅರವತ್ತ್ ಮೂರನೇ ಸ್ಥಾನದಲ್ಲಿದೆ ರೈಟ್ ಇದೇ ಥರ ಇಂಡೆಕ್ಸ್ ನೋಡ್ಕೊಡ್ರಿ ಹೇಗೂ ಇಂಡೆಕ್ಸ್ ಮಾತಾಡುತ್ತೆ ಅಂದಾಗ ಈ ಲೈನಲ್ಲಿ ಏನಿದೆ ನೋಡ್ಕೊಡ್ರಿ ಯೂತ್ ಇನೋವೇಷನ್ ಅಂತಿದೆ ಇನೋವೇಷನ್ ಅಂದಾಗ ಒಂದು ಇಂಡೆಕ್ಸ್ ಇದೆ ನಮ್ಮಲ್ಲಿ ಒಂದು ಸೂಚಂಕ ಏನಪ್ಪ ಅಂದಾಗ ಗ್ಲೋಬಲ್ ಇನೋವೇಷನ್

ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್ ಅಂತ ಬರ್ತೈತಿ ಮೀನ್ಸ್ ಯಾವ ದೇಶ ಯಾವ ದೇಶ ಅಂತ ಅಂದಾಗ ಯಾವ ಥರ ಇನೋವೇಟ್ ಮಾಡತ್ತಿ ಹೊಸ 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 ಏನಪ್ಪ ಪರ ವಸ್ತುಗಳು ಅಥವಾ ಏನೋ ಒಂದು ಆವಿಷ್ಕಾರಗಳನ್ನು ಯಾವ ಥರ ಮಾಡಾತೈತಿ ಅದ್ರ ಮೇಲೆ ಏನಪ್ಪ ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್ ಅಂತ ಬರ್ತೈತಿ ಗ್ಲೋಬಲ್ ಇನೋವೇಷನ್ ಇಂಡೆಕ್ಸಲ್ಲಿ ಎರಡು ಸಾವಿರದ ಇಪ್ಪತ್ತು ನೋಡ್ಕೊಂಡು ಭಾರತ ಏನಪ್ಪ ಅಂದಾಗ ನಲವತ್ತ ಎಂಟನೇ ಸ್ಥಾನದಲ್ಲಿದೆ ನಲವತ್ತೆಂಟನೇ ಸ್ಥಾನದಲ್ಲಿದೆ ವೆರಿ ವೆರಿ ಇಂಪಾರ್ಟೆಂಟ್ ಗ್ಲೋಬಲ್ ಇನೋವೇಷನ್ ಯಾಕಂದ್ರೆ ಇನೋವೇಷನ್ ಅಂತ ಶಬ್ದ ನೋಡಿ ತೊಗೊಂಡಿದ್ದಾನೆ ಗ್ಲೋಬಲ್ ಇನೋವೇಷನ್ ಇಂಡೆಕ್ಸಲ್ಲಿ ಏನು ಪರ ನಲವತ್ತೆಂಟನೇ ಸ್ಥಾನದಲ್ಲಿದೆ ಪ್ಲಸ್ ಇನ್ನೊಂದು ನೋಡ್ಕೊಡ್ರಿ ಏನಪ್ಪ ಅಂದಾಗ ಸ್ಟಾರ್ಟಪ್ ಸ್ಟಾರ್ಟಪ್ ಇಂಡೆಕ್ಸ್ ಅಂತ ಬರ್ತೈತೆ ರೀ ಸ್ಟಾರ್ಟಪ್ ಇಂಡೆಕ್ಸ್ ಅಂದಾಗ ಯಾವ ದೇಶದಲ್ಲಿ ಅತಿ ಹೆಚ್ಚು ಆ ದೇಶ ಹೊಸದಾಗಿ ಕಂಪ್ನಿ ಹಾಕೋರಿಗೆ ಹೊಸದಾಗಿ ಕಂಪ್ನಿಯವರು ಹಾಕೋರಿಗೆ ಎಷ್ಟು ಅವಕಾಶಗಳನ್ನು ಕಲ್ಪಿಸಿಕೊಡ್ತೈತಿಲ್ಲ ಅದರಲ್ಲಿ ಏನಪ್ಪ ಸ್ಟಾರ್ಟಪ್ ಇಂಡೆಕ್ಸ್ ಅಂತ ಬಿಡ್ತೈತಿ ಸ್ಟಾರ್ ಬ್ಲಿಂಕ್ ಅನ್ನೋದೊಂದು ಸಂಸ್ಥೆ ಸ್ಟಾರ್ಟ್ ಅಪ್ ಇಂಡೆಕ್ಸ್ ಅಂತ ಬರ್ತೈತಿ ಇದು ವೆರಿ ವೆರಿ ಇಂಪಾರ್ಟೆಂಟ್ ಭಾರತ ನೋಡ್ಕೊಡ್ರಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಇತ್ತು ಅದೇ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇಪ್ಪತ್ತಕ್ಕೆ ಬಂದಿದೆ ಅಂದಾಗ ಮೂರು ಸ್ಥಾನ ನಾವು ಅಭಿವೃದ್ಧಿ ಹೊಂದಿದ್ದೀವಿ ಮೂರು ಸ್ಥಾನ ಅಭಿವೃದ್ಧಿ ಹೊಂದಿದ ನಿಮ್ಮ ಪರೀಕ್ಷೆಯಲ್ಲಿ ಕೇಳುವ ಸಾಧ್ಯತೆ ಇದೆ ಇತ್ತೀಚೆಗೆ ಬಿಡುಗಡೆಯಾದ ಸ್ಟಾರ್ ಬ್ಲಿಂಕರ್ನ ಪ್ರಕಾರ ಭಾರತ ಸ್ಟಾರ್ಟಪ್ ಸೂಚಂಕದಲ್ಲಿ ಎಷ್ಟನೇ ರ್ಯಾಂಕ್ ಆಯ್ತು ರೀ ಇಪ್ಪತ್ತೊಂದರದು ಇಪ್ಪತ್ತನೇ ರ್ಯಾಂಕಿಗೆ ಬಂದಿದೆ ಅದೇ ಎರಡು ಸಾವಿರದ ಇಪ್ಪತ್ತರಲ್ಲಿ ನಾವು ಇಪ್ಪತ್ತ್ ಆದರೆ ಮೂರು ಸ್ಥಾನ ಇಂಪ್ರೂವ್ ಆಗಿ ಅಂತಾರೆ ಇಪ್ಪತ್ತಕ್ಕೆ ಬಂದ್ವಿ ಇನ್ನೊಂದು ಎರಡು ನೋಡ್ಕೊಡು ಹೇಗೂ ಅಂದಾಗ ವರ್ಲ್ಡ್ ಹ್ಯಾಪಿನೆಸ್ ಇಂಡೆಕ್ಸ್ ಎರಡು ಸಾವಿರದ ಇಪ್ಪತ್ತೊಂದು ಏನಪ್ಪ ಅಂದ್ರೆ ಭಾರತ ಏನಪ್ಪ ನೂರ ಮೂವತ್ತೊಂಬತ್ತನೇ ಸ್ಥಾನದಲ್ಲಿದೆ ಮೀನ್ಸ್ ವಿಶ್ವ ಸಂತೋಷದ ಸೂಚ್ಯಂಕದಲ್ಲಿ ಭಾರತ ನೂರ ಮೂವತ್ತೊಂಬತ್ತನೇ ಸ್ಥಾನದಲ್ಲಿದೆ ಅದೇ ಥರ ಏನಪ್ಪ ವರ್ಲ್ಡ್ ಹಂಗರ್ ಇಂಡೆಕ್ಸ್ ಎರಡು ಸಾವಿರದ ಇಪ್ಪತ್ತೊಂದರದು ಇನ್ನೂ ಬಂದಿಲ್ಲ ರೀ ಎರಡು ಸಾವಿರದ ಇಪ್ಪತ್ತರದಷ್ಟೇ ಇದೆ ಓಕೆ ವಿಶ್ವ ಹಸಿವಿನ ಸೂಚಂಕದಲ್ಲಿ ಭಾರತ ಎರಡು ಸಾವಿರದ ಇಪ್ಪತ್ತೆರಡು ಅನ್ಪಂದಾಗ ತೊಂಬತ್ನಾಲ್ಕನೇ ಪ್ಲೇಸದಲ್ಲಿದೆ ಔಟ್ ಆಫ್ ನೂರ ಏಳು ದೇಶದಲ್ಲಿ ಭಾರತ ತೊಂಬತ್ನಾಲ್ಕು ದೇಶ ಇತ್ತು ಅದೇ ಎರಡು ಸಾವಿರದ ಹತ್ತೊಂಬತ್ತರೇನಪ್ಪ ನೂರ ಎರಡಿದ್ವಿ ಏನಪ್ಪ ನೂರ ಎರಡಿದ್ವಿ ಅದೇ ಈಗ ಏನಪ್ಪ ಅಂದ್ರೆ ತೊಂಬತ್ನಾಲ್ಕರಲ್ಲಿದ್ವಿ ಅಂದಾಗ ಇಂಪ್ರೂವ್ಮೆಂಟ್ ಕಂಡಿದ್ವಿ ಇಂಪ್ರೂವ್ಮೆಂಟ್ ಕಂಡಿದ್ವಿ ಅಂದಾಗ ಇವೆಲ್ಲ ಪ್ರಶ್ನೆಗಳು ಕೇಳುವೆ ನೆನಪಿಟ್ಕೊಳ್ರಿ ಪ್ಲಸ್ ಇಲ್ಲೇನಿದೆ ಅಂದಾಗ ಎಸ್ ಡಿ ಜಿ ಒಳಗೆ ಸಸ್ಟೇನೇಬಲ್ ಡೆವಲಪ್ಮೆಂಟ್ ಗೋಲ್ಸಲ್ಲಿ ಏನಪ್ಪ ಅಂದಾಗ ಏನಪ್ಪ ಅಂದ್ರೆ ಕ್ಲೈಮೇಟ್ ಆ್ಯಕ್ಷನ್ ಅನ್ನುವುದು ಕೂಡ ಮೀನ್ಸ್ ಹವಾಮಾನ ಯಾವ ಥರ ರೆಸ್ಪಾಂಡ್ ಮಾಡುತ್ತೆ ಅದು ಕೂಡ ಒಂದು ಇಂಪಾರ್ಟೆಂಟ್ ಇದೆ ಇದೇ ಥರ ವರ್ಲ್ಡ್ ಎಕನಾಮಿಕ್ ಫೋರಮ್ ಅನ್ನೋದು ವರ್ಲ್ಡ್ ಎಕನಾಮಿಕ್ ಫೋರಮ್ ಅನ್ನೋದೇನಪ್ಪ ಅಂದಾಗ ಒಂದು ಇಂಡೆಕ್ಸ್ ಮಾಡತ್ತೆ ನೋಡ್ರಿ ಎನರ್ಜಿ ಎನರ್ಜಿ ಟ್ರಾನ್ಜಿಷನ್ ಇಂಡೆಕ್ಸ್ ಅಂತ ಮೀನ್ಸ್ ಒಂದು ಶಕ್ತಿಯಿಂದ ಇನ್ನೊಂದು ಶಕ್ತಿಯಾಗಿ ಪರಿವರ್ತನೆ ಮಾಡುವ ಮಾಡುವುದರಲ್ಲಿ ಯಾವ ದೇಶಗಳು ಮುಂದಾಗಿ ಅಂತೇಳಿ ರ್ಯಾಂಕಿಂಗ್ ಬಿಡ್ತಾರೆ ಮೀನ್ಸ್ ಎನರ್ಜಿ ಟ್ರಾನ್ಸಿಷನ್ ಇಂಡೆಕ್ಸ್ ಅಂದಾಗ ಒಂದು ಶಕ್ತಿಯಿಂದ ಇನ್ನೊಂದು ಶಕ್ತಿಯಲ್ಲಿಪ್ಪ ಭಾರತ ಎಂಬತ್ತೇಳನೇ ಸ್ಥಾನದಲ್ಲಿದೆ ಮೀನ್ಸ್ ಎನರ್ಜಿ ಕನ್ವರ್ಷನ್ ಅಂತಲ್ಲ ಸೂರ್ಯನ ಶಕ್ತಿಯಿಂದ ಸೂರ್ಯನ ಶಕ್ತಿಯಿಂದ ನಾವೇನಪ್ಪ ವೈದ್ಯುತ್ ಮಾಡ್ತೀವಿ ಆದರೆ ಭಾರತ ಇನ್ನೂ ಭಾಳ ದೂರ ಇದೆ ಆದರೆ ಭಾರತ ಇನ್ನೂ ಮುಂದೆ ಹೋಗಬೇಕು ಇಂಥದ್ರಲ್ಲಿ ಅಂತಂದಾಗ ಹಾಗಾದರೆ ಇದರಲ್ಲಿ ಟಾಪ್ ಫಸ್ಟ್ ಯಾವುದಿದೆ ಇದೆ ಫಸ್ಟ್ ಯಾವ್ದಿದೆ ಅಪ್ಪ ಅಂದಾಗ ಸ್ವೀಡನ್ ಇದೆ ಸೊ ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ಕೊಡ್ರಿ ಎನರ್ಜಿ ಟ್ರಾನ್ಸಿಷನ್ ಇಂಡೆಕ್ಸ್ ಭಾಳ ಇಂಪಾರ್ಟೆಂಟು ಯಾಕಂದ್ರೆ ಶಕ್ತಿ ಪರಿವರ್ತನಾ ಸೂಚಂಕ ಇದಕ್ಕೆ ಶಕ್ತಿ ಪರಿವರ್ತನಾ ಸೂಚಂಕ ವೆರಿ ವೆರಿ ಇಂಪಾರ್ಟೆಂಟ್ ಭಾರತದ ಏನು ಎಂಬತ್ತೇಳನೇ ಸ್ಥಾನದಲ್ಲಿದೆ ಅಂದಾಗ ಇಲ್ಲಿ ನೋಡಿಕೊಡ್ರಿ ಇವಿಷ್ಟು ಸೂಚ್ಯಂಕನ ಜಸ್ಟ್ ಇನೋವೇಷನ್ನು ಸಸ್ಟೇನೇಬಲ್ ಡೆವಲಪ್ಮೆಂಟ್ ಗೋಲ್ ಅಂತ ಅಂದಕ್ಕೆ ಅಷ್ಟೇ ಇದೆ ಆದರೆ ಸೆಪ್ಟೆಂಬರ್ ಒಂದಕ್ಕೆ ಸೆಪ್ಟೆಂಬರ್ ಒಂದಕ್ಕೆ ಏನು ಹೊಸಾದ ಏನು ಮಾಡ್ತಲ್ಲ ಲೀ ಸಿರೀಸ್ ಸ್ಟಾರ್ಟ್ ಮಾಡ್ತಲ್ಲ ಅಲ್ಲಿ ಒಂದು ವರ್ಷದೊಳಗಿನ ಎಲ್ಲ ಸೂಚಂಕಗಳನ್ನ ಎಲ್ಲ ಸೂಚಂಕಗಳನ್ನ ಏನಪ್ಪ ಅಂದ್ರೆ ಒಂದೇ ಹತ್ತಿರ ಇಡ್ತೀವಿ ಪ್ಲಸ್ ಇನ್ನೊಂದು ನೋಡ್ಕೊಡಲಿ ಅದೇ ವರ್ಲ್ಡ್ ಎಕನಾಮಿಕ್ ಫೋರಮ್ ಇದೇ ವರ್ಲ್ಡ್ ಎಕನಾಮಿಕ್ ಫೋರಂ ಮತ್ತೊಂದು ಸೂಚಂಕ ಏನು ಬರ್ತದೆ ಅಂದಾಗ ಜೆಂಡರ್ ಗ್ಯಾಪ್ ಇಂಡೆಕ್ಸ್ ಅಂತೇಳಿ ಮೀನ್ಸ್ ಏನ್ಪರ ಲಿಂಗ ಲಿಂಗ ಅಂತರ ಸೂಚ್ಯಂಕ ಲಿಂಗ ಅಂತರ ಸೂಚ್ಯಂಕದಲ್ಲಿ ಭಾರತ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನೋಡ್ಕೊಡಿ ಎರಡು ಸಾವಿರದ ಇಪ್ಪತ್ತರಲ್ಲಿ ನೂರ ನಲ್ವತ್ತನೇ ಸ್ಥಾನಕ್ಕೆ ಹೋಗೈತಿ ನೂರ ನಲ್ವತ್ತನೇ ಸ್ಥಾನಕ್ಕೆ ಅದೇ ಎರಡು ಸಾವಿರದ ಇಪ್ಪತ್ತರಲ್ಲಿ ಏನಪ್ಪ ಅಂದಾಗ ನೂರ ಹನ್ನೆರಡುದು ಇಪ್ಪತ್ತೆಂಟು ಸ್ಥಾನ ಹಿಂದೆ ಹೋಗಿದೆ ಅಂದಾಗ ಸೊ ಪ್ಲೀಸ್ ನೆನಪಿಟ್ಕೊಡ್ರಿ ಕೊಡ್ರಿ ಏನಪ್ಪ ಅಂದ್ರೆ ಒಂದು ಸಪ್ರೇಟ್ ಸೀರೀಸ್ ಆಗಬೇಕಾರೆ ಸೆಪ್ಟೆಂಬರ್ ಒಂದರಿಂದ ಹಾಕಿ ಕೊಡ್ತೀವಿ ಅಲ್ಲಿ ಏನಾಯ್ತಲ್ಲ ಸೊ ಸ್ವಲ್ಪ ನೋಟ್ ಮಾಡಿಕೊಡ್ರಿ ಐ ಹೋಪ್ ಲಿಂಕ್ ಇದೆ ಅನ್ಕೊತಾನೆ ಥ್ಯಾಂಕ್ ಯು ಎಸ್ ದಿಸ್ ಇಸ್ ಆ್ಯನ್ ವೆರಿ ವೆರಿ ಇಂಪಾರ್ಟೆಂಟ್ ಏರಿಯಾ ದಿಸ್ ಇಸ್ ಅನ್ ವೆರಿ ವೆರಿ ಇಂಪಾರ್ಟೆಂಟ್ ಏರಿಯಾ ಎಕ್ಸಾಮಿನೇಷನಲ್ಲಿ ಈ ಏರಿಯಾದ ಮೇಲೆ ಫಿಕ್ಸ್ ಕ್ವಶನ್ ಇರ್ತವೆ ಯಾಕಂದರೆ ನೋಡ್ಕೊಡಲಿ ಸಂಸತ್ತು ನೂರ ಇಪ್ಪತ್ತೇಳನೆಯ ಸಂವಿಧಾನ ತಿದ್ದುಪಡಿ ಮಸೂದೆಯನ್ನು ಅಂಗೀಕರಿಸಿತ್ತಂದಾಗ ಇಲ್ಲಿ ನೋಡ್ಕೊಡ್ರಿ ಫಸ್ಟ್ ಬೇಸಿಕ್ ಅರ್ಥ ಮಾಡಿಕೊಡ್ರಿ ನಮ್ಮ ವ್ಯವಸ್ಥೆಯಲ್ಲಿ ಅವು ವ್ಯವಸ್ಥೆಯಲ್ಲಿ ಯಾವುದೇ ಒಂದು ಕಾಯ್ದೆ ಮೀನ್ಸ್ ಆ್ಯಕ್ಟ್ ಬರಬೇಕಾದ್ರೆ ಆ್ಯಕ್ಟ್ ಬರಬೇಕಾದ್ರೆ ಮೀನ್ಸ್ ಮಸೂದೆ ನೋಡಿಕೊಡಲಿ ಮಸೂದೆಗೇನಂತೀವಿ ಬಿಲ್ ಅಂತೀವಿ ಇಲ್ಲಿ ನೋಡ್ಕೊಂಡು ಮಸೂದೆ ಬಿಲ್ ಅಂದ್ರೆ ಕನ್ಫ್ಯೂಸ್ ಹಾಕೊಬಿಡ್ರಿ ಒಂದು ಪ್ರಸ್ತಾವನೆ ಪ್ರಸ್ತಾವನೆ ಏನಪ್ಪ ಅಂದ್ರೆ ಇಲ್ಲ ಈ ಥರದ ಬದಲಾವಣೆಗಳನ್ನು ನಾವು ಅಂದಾಗ ತಿದ್ದುಪಡಿ ಮಾಡ್ಬೇಕಂತೇಳಿ ಒಂದು ಏನೋ ಒಂದು ನನ್ನ ಐಡಿಯಾ ಇಡ್ತೇನೆ ರೀ ಏನಪ್ಪ ಅಂದ್ರೆ ಸದನದಲ್ಲಿ ಒಬ್ಬ ವ್ಯಕ್ತಿ ಏನಪ್ಪ ಅಂದ್ರೆ ಇದರ ಬಗ್ಗೆ ಡಿಸ್ಕಷನ್ ಮಾಡ್ಕೊಂಡು ಇದರ ಬಗ್ಗೆ ಕಾಯ್ದೆ ಮಾಡೋಣ ಅಂತೇಳಿ ಮಸೂದೆ ಒಳಗೆ ಏನು ಅಂದಾಗ ಅದರ ಬಗ್ಗೆ ವರ್ಣನೆ ಮಾಡಿ ಸದನದಲ್ಲಿ ಡಿಸ್ಕಷನ್ ಮಾಡ್ತಾನೆ ಅಧಿವೇಶನದಲ್ಲಿ ಇವಾಗ ಈ ಮಸೂದೆ ಮಸೂದೆ ಯಾವ ಥರ ಹೋಗ್ತದೆ ನೋಡ್ಕೊಡ್ರಿ ಯಾವ ಥರ ಹೋಗ್ತದೆ ಅಂದಾಗ ಫಸ್ಟಿಗೆ ಲೋಕಸಭೆಯಲ್ಲಿ ಪಾಸಾಗುತ್ತಾ ನೆಕ್ಸ್ಟು ರಾಜ್ಯಸಭೆಯಲ್ಲಿ ಪಾಸಾಗುತ್ತಾ ಪ್ಲಸ್ ಏನಪ್ಪ ಅಂದಾಗ ಪ್ರೆಸಿಡೆಂಟ್ ಪ್ರೆಸಿಡೆಂಟ್ ರಾಷ್ಟ್ರಪತಿಯಿಂದ ಅಂಕಿತವಾದ ಮೇಲೆ ಅಂಕಿತವಾದ ಮೇಲೆ ಈ ಬಿಲ್ಲು ಈ ಬಿಲ್ ಏನಪ್ಪ ಅಂದಾಗ ಈ ಬಿಲ್ ಏನಾಗುತ್ತೆ ಅಂಕಿತ ಪಡೆದುಕೊಂಡ ಮೇಲೆ ಈ ಬಿಲ್ ಏನಾಗುತ್ತೆ ಅಂದಾಗ ಕಾಯ್ದೆ ಆಗುತ್ತೆ ಆಕ್ಟ್ ಆಗುತ್ತೆ ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ಈ ಪ್ರೊಸೀಜರ್ ಯಾವುದೇ ಒಂದು ವಿಚಾರದ ಬಗ್ಗೆ ನಾ ಕಾಯ್ದೆ ರಚನೆ ಮಾಡಬೇಕಾದ್ರೆ ಅದನ್ನು ಸಂವಿಧಾನ ಮೀನ್ಸ್ ಸಂಸತ್ತಿನಲ್ಲಿ ಇಂಟ್ರೊಡ್ಯೂಸ್ ಮಾಡಿದಾಗ ಅದು ಮಸೂದೆ ಇರ್ತೈತಿ ಅದು ನೋಡ್ಕೊಂಡು ಲೋಕಸಭೆಯಲ್ಲಿ ಪಾಸ್ ಆಗಬೇಕು ರಾಜ್ಯದ ಸಭೆಯಲ್ಲಿ ಪಾಸ್ ಆಗಬೇಕು ನೆಕ್ಸ್ಟ್ ಏನಪ್ಪ ಅಂದಾಗ ಭಾರತದ ರಾಷ್ಟ್ರಪತಿಯಿಂದ ಅಂಕಿತ ಪಡೆದುಕೊಂಡ ಮೇಲೆ ಅದು ಕಾಯ್ದೆಯಾಗಿ ಹೊರಬರುತ್ತೆ ಕಾಯ್ದೆಯಾಗಿ ಹೊರಬರುತ್ತೆ ಅಂದಾಗ ಸೊ ಪ್ಲೀಸ್ ನೆನ್ಪುಡಿ ದಿಸ್ ಇಸ್ ಅನ್ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಯಾಕಂದ್ರೆ ಎರಡು ಸಾವಿರದ ಇಪ್ಪತ್ತು ಕೆ ಎಸ್ ಪ್ರಿಲಿಮ್ಸಿಂದ ಹಿಡ್ಕೊಂಡು ಎಫ್ ಡಿ ಎರಡು ಸಾವಿರದ ಇಪ್ಪತ್ತೊಂದರ ತನಕ ನೋಡಿಕೊಡ್ರಿ ಎಲ್ಲರೂ ಸಂವಿಧಾನಿಕ ತಿದ್ದುಪಡಿಯ ಸಂಖ್ಯೆ ಬಾಯಿಟ್ ಹೊಡೆದಿರ್ತಾರೆ ಅಂತ ಏನು ಮಾಡತ್ತೆ ಅಂದಾಗ ಇತ್ತೀಚಿಗೆ ಏನು ಕೇಳತ್ತೆ ಅಂದಾಗ ಈ ಸಂವಿಧಾನ ತಿದ್ದುಪಡಿಯ ಪಡೆಯು ಎಷ್ಟನೇ ಮಸೂದೆ ಅಂತ ಕೇಳ್ತಾ ಇದ್ದಾರೆ ಮೀನ್ಸ್ ಬೆಸ್ಟ್ ಎಕ್ಸಾಂಪಲ್ ನೋಡ್ಕೊಡ್ರಿ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೂರ ಎರಡನೆಯ ಸಂವಿಧಾನ ತಿದ್ದುಪಡಿ ಕಾಯ್ದೆ ಹತ್ತೊಂಬತ್ತು ಸಾರಿ ಎರಡು ಸಾವಿರದ ಎರಡು ಸಾವಿರದ ಹತ್ತೊಂಬತ್ತು ಸಾರಿ ಹದಿನೆಂಟೈನ್ ತಿಳ್ಕೊಡ್ರಿ ಇಲ್ಲಿ ನೋಡ್ಕೊಡಿರಿ ನಾವು ಬ್ಯಾಟ್ ಹೊಡೆದು ಏನಪ್ಪ ಅಂದ್ರೆ ನೂರ ಎರಡನೇ ಸಂವಿಧಾನ ತಿದ್ದುಪಡಿ ಏನಪ್ಪ ಅಂದ್ರೆ ಒ ಬಿ ಸಿ ಅವರಿಗೆ ಒ ಬಿ ಏನಪ್ಪ ಅಂದಾಗ ಒಂದು ಸಂವಿಧಾನಿಕ ದರ್ಜೆ ಅಂತ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಒಂದು ಸಂವಿಧಾನಿಕ ದರ್ಜೆ ಕೊಟ್ಟರು ಅಂತ ಹೇಳ್ತಾರೆ ಆದರೆ ಆದರೆ ಪರೀಕ್ಷೆಯಲ್ಲಿ ಓದಿರ್ತಾರೆ ಓದಿರ್ತಾರಂತ ಏನು ಮಾಡತ್ತ ಅಂದಾಗ ನೂರ ಎರಡನೇ ಸಂವಿಧಾನ ತಿದ್ದುಪಡಿ ಕಾಯ್ದೆಯು ಎಷ್ಟನೇ ಮಸೂದೆ ಎಷ್ಟನೇ ಮಸೂದೆ ಅಂತ ಕೇಳ್ತಾ ಇದ್ದಾನೆ ಅಂದಾಗ ಸೊ ಪ್ಲೀಸ್ ನೆನ್ಪುಡ್ಕೊಡ್ರಿ ನೂರ ಇಪ್ಪತ್ನಾಲ್ಕು ಅದೇ ಥರ ಅದೇ ಥರ ಮುಂದೆ ಕೆಲವೇ ದಿನಗಳಲ್ಲಿ ಇದು ಈ ಮಸೂದೆ ಹೋಗಿ ಅನ್ಪ ಮಸೂದೆ ಈ ಮಸೂದೆ ಹೋಗಿ ನಿಮಗೆ ಕರೆಂಟ್ ಅಫೇರ್ಸಲ್ಲಿ ಏನು ಬರ್ತೈತೆ ಅಂದಾಗ ಇತ್ತೀಚೆಗೆ ಇತ್ತೀಚಿಗೆ ಏನಪ್ಪ ಅಂದಾಗ ರಾಷ್ಟ್ರಪತಿಯು ರಾಷ್ಟ್ರಪತಿಯು ನೂರ ಇಪ್ಪತ್ತೇಳನೇ ಸಂವಿಧಾನ ತಿದ್ದುಪಡಿಯ ಮಸೂದೆಗೆ ಮಸೂದೆಗೆ ಏನಪ್ಪ ಅಂಕಿತ ಕೊಟ್ರ ಅಥವಾ ಏನಪ್ಪ ಸೈನ್ ಅಸೆಂಟ್ ಹಾಕಿದ್ರಂದಾಗ ಏನಪ್ಪ ಅಂದಾಗ ಇದೇ ಏನಾಗತ್ತೆ ಅಂದಾಗ ನೂರ ಐದನೆಯ ಸಂವಿಧಾನ ತಿದ್ದುಪಡಿ ಕಾಯ್ದೆ ಎರಡು ಸಾವಿರದ ಇಪ್ಪತ್ತೊಂದು ಆಗುತ್ತಾ ನಿಮ್ಮ ಪರೀಕ್ಷೆಯಲ್ಲಿ ನೂರ ಐದನೇ ತಿದ್ದುಪಡಿ ಅಂತೇಳಿ ಡೈರೆಕ್ಟಾಗಿ ಕೇಳಲ್ಲ ಆದರೆ ಇಂಡೈರೆಕ್ಟಾಗಿ ನೂರ ಐದನೇ ಸಂವಿಧಾನಿಕ ತಿದ್ದುಪಡಿ ಎಷ್ಟನೇ ಮಸೂದೆ ಅಂತ ಕೇಳ್ತಾನ ನೂರ ಇಪ್ಪತ್ತೇಳನೇದು ಸೊ ಇದರಲ್ಲಿ ಏನಿದೆ ಚರ್ಚೆ ಮಾಡ ಓಕೆ ಐ ಹೋಪ್ ಇದು ಅರ್ಥ ಇದೆ ಅನ್ಕೊತೇನೆ ಇದರಲ್ಲಿ ಏನಿದೆ ನೋಡ್ಕೊಡ್ರಿ ಇದರಲ್ಲಿ ಏನು ಬಂದಾಗ ಎಲ್ಲರಿಗೆ ಎಷ್ಟೋ ಸಮಸ್ಯೆ ಆಗಿದೆ ಏನಪ್ಪ ಅಂದಾಗ ಹೋದ ವರ್ಷದಿಂದ ಏನಪ್ಪ ಅಂದ್ರೆ ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರದಲ್ಲಿ ಒಂದು ಸಮಸ್ಯೆ ಉಂಟಾತ ಏನಪ್ಪ ಅಂದಾಗ ಮಹಾರಾಷ್ಟ್ರದಲ್ಲಿ ಮರಾಠರಿಗೆ ಮರಾಠರಿಗೆ ಏನಪ್ಪ ಅಂದಾಗ ಬ್ಯಾಕ್ವರ್ಡ್ ಕ್ಲಾಸಸ್ ರಿಸರ್ವೇಶನ್ ಕೊಡಬೇಕಾದ್ರೆ ರಿಸರ್ವೇಶನ್ ಕೊಡಬೇಕಾದ್ರೆ ಸುಪ್ರೀಂ ಕೋರ್ಟು ಅಲೋ ಮಾಡಲಿಲ್ಲ ಸುಪ್ರೀಂ ಕೋರ್ಟ್ ಅಲೋವ್ ಮಾಡಲಿಲ್ಲ ಹಾಗಾದರೆ ಹಾಗಾದರೆ ನಮ್ಮಲ್ಲಿ ನೋಡಿಕೊಡ್ರಿ ನಮ್ಮಲ್ಲಿ ಏನಪ್ಪ ಅಂದಾಗ ಒ ಬಿ ಸಿ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತೀವಲ್ಲ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂದಾಗ ಇಲ್ಲಿ ನೋಡಿಕೊಡ್ರಿ ಎಸ್ ಸಿ ಎಸ್ ಟಿ ಒ ಬಿ ಸಿ ಒಳಗೆ ರಿಸರ್ವೇಶನ್ ಒಳಗೆ ಏನು ಯಾವುದಾದ್ರೂ ಹೊಸದಾಗಿರುವ ಕಮ್ಯು ಕಮ್ಯುನಿಟಿಯನ್ನು ಸೇರಿಸಬೇಕಾದ್ರೆ ಸೇರಿಸಬೇಕಾದ್ರೆ ಏನಪ್ಪ ಅಂದ್ರೆ ರಾಷ್ಟ್ರಪತಿ 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 ಅಂತ ಅಂದಾಗ ಇಲ್ಲಿ ನೋಡ್ಕೊಡ್ರಿ ಮೂಲಭೂತ ಹಕ್ಕುಗಳು ರಾಜ್ಯ ನಿರ್ದೇಶಕ ತತ್ವಗಳು ಅಂದ್ರೆ ಐವತ್ತೊಂದನೇ ವಿಧಿ ತನ ಅಷ್ಟೇ ವಿಧಿಗಳನ್ನ ಸರಿಯಾಗಿ ನೆನ್ಪಿಟ್ಕೊಡ್ರಿ ಮುಂಬರುವ ವಿಧಿಗಳೆಲ್ಲ ಏನಪ್ಪ ಅಂದ್ರೆ ನಿಮ್ಮ ಪ್ರಚಲಿತ ಘಟನೆಯಲ್ಲಿ ಯಾವ ವಿಧಿಯ ಬಗ್ಗೆ ವರ್ಣನೆ ಮಾಡಿರ್ತಲ್ಲ ಅವನ್ನಷ್ಟೇ ನೆನ್ಪಿಟ್ಕೊಡ್ರಿ ಬೆಸ್ಟ್ ಎಕ್ಸಾಂಪಲ್ ಏನಂದಾಗ ರಾಷ್ಟ್ರದಲ್ಲಿ ಮೀನ್ಸ್ ಭಾರತದಲ್ಲಿ ಯಾವುದಾದ್ರೂ ಒಂದು ಸಮುದಾಯನ ಯಾವುದಾದ್ರೂ ಏನಪ್ಪ ಅಂದ್ರೆ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಟಿಗೆ ಸೇರಿಸಬೇಕಾದ್ರೆ ರಾಷ್ಟ್ರಪತಿ ನೋಡ್ಕೊಂಡು ನಮ್ಮಲ್ಲಿ ಒಂದಿಷ್ಟು ವಿಧಿ ಅದಾವೆ ಅಂತಂದ್ರೆ ತ್ರೀ ತರ್ಟಿ ಏಟ್ ಬಿ ಅಂತ ಇದೆ ತ್ರೀ ತರ್ಟಿ ಏಟ್ ಬಿ ಎಲ್ಲಿ ಏನಪ್ಪಂದಾಗ ರಾಷ್ಟ್ರಪತಿಗೆ ಆ ಪರ್ಟಿಕ್ಯುಲರ್ ಸಮುದಾಯ ಅಂತ ಸಮುದಾಯ ಏನಪ್ಪ ಅಂದ್ರೆ ಸಮುದಾಯ ಸೋಷಲಿ ಎಕನಾಮಿಕಲಿ ಸಾರಿ ಸೋಷಲಿ ಆ್ಯಂಡ್ ಎಜುಕೇಶ್ನಲಿ ಬ್ಯಾಕ್ವರ್ಡ್ ತಿಳ್ಕೊಡ್ರಿ ಸಾಮಾಜಿಕವಾಗಿ ಮತ್ತು ಏನಪ್ಪ ಶಿಕ್ಷಣದಿಂದ ಅದು ಹಿಂದುಳಿದ ವರ್ಗ ವರ್ಗ ಆಗಿತ್ತಂದಾಗ ಆ ವರ್ಗವನ್ನು ಆ ವರ್ಗವನ್ನು ಅಂದಾಗ ಆ ವರ್ಗವನ್ನು ರಚನೆ ಮಾಡಲು ಅಂದ್ರೆ ರಾಷ್ಟ್ರಪತಿಯವರು ರಾಷ್ಟ್ರಪತಿಯವರು ಅಂದ್ರೆ ಯಾವುದಾದ್ರೂ ಆಯೋಗವನ್ನು ಆಯೋಗವನ್ನು ಸೃಷ್ಟಿ ಮಾಡ್ಬೋದು ಅಂತೈತಿ ಸೃಷ್ಟಿ ಮಾಡ್ಬೋದೈತೆ ನೆಕ್ಸ್ಟ್ ಏನೈತೆ ಅಂದಾಗ ನೆಕ್ಸ್ಟ್ ಅದೇ ಟೈಮಲ್ಲಿ ಏನಪ್ಪ ಮುನ್ನೂರ ನಲ್ವತ್ತೆರಡು ಎ ಮುನ್ನೂರ ನಲ್ವತ್ತೆರಡು ಎದಲ್ಲಿ ಏನು ಅಂದಾಗ ರಾಷ್ಟ್ರಪತಿ ಮೀನ್ಸ್ ಇವಾಗ ನಾ ಕರ್ನಾಟಕದಲ್ಲಿ ತಿಳ್ಕೊಳ್ರಿ ನಾ ಕರ್ನಾಟಕದಲ್ಲಿ ಒಸ್ಟಿಗೆ ಯಾವುದಾದ್ರೂ ಹೊಸ ಸಮುದಾಯವನ್ನು ಸೇರಿಸಬೇಕಾದ್ರೆ ಸೇರಿಸಬೇಕಾದ್ರೆ ಏನಪ್ಪಾ ಆ ಅಧಿಕಾರ ರಾಷ್ಟ್ರಪತಿಗೆ ಅಷ್ಟೇ ಅಂತೇಳ್ಬಾರ ಇಲ್ಲಿ ಮುನ್ನೂರ ನಲ್ವತ್ತೆರಡರ ಎದಲ್ಲಿ ಏನಪ್ಪ ಅಂದಾಗ ನೂರ ಎರಡನೆಯ సंवैधानिक తిద్దుపడే కాయిదే ಹತ್ತೊಂಬ ಸಾರಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಏನು ಬಂದಾಗ ಇದರಲ್ಲಿ ಏನಪ್ಪ ನೂರ ಮುನ್ನೂರ ನಲ್ವತ್ತೆರಡರಲ್ಲಿ ಪ ಒಂದು ಮತ್ತು ಎರಡಂತೆ ಕ್ಲಾಸ್ ಎಡ್ ಮಾಡ್ತಾರೆ ಇಲ್ಲೇನು ಅಂದಾಗ ಯಾವುದಾದ್ರೂ ಸಮುದಾಯವನ್ನು ಯಾವುದಾದ್ರೂ ಸಮುದಾಯ ಸೇರಿಸಬೇಕಾದ್ರೆ ರಾಷ್ಟ್ರಪತಿಯೇ ರಾಷ್ಟ್ರಪತಿಯ ಏನಪ್ಪ ಹಕ್ಕಿದೆ ಅಂತ ಹೇಳ್ತಾರೆ ಆದರೆ ಆದರೆ ಇಲ್ಲೇನು ಅಂದ್ರೆ ಈ ಸಂವಿಧಾನ ತಿದ್ದುಪಡಿ ಮಸೂದೆಯಲ್ಲಿ ಏನು ಅಂದಾಗ ಈ ಅಧಿಕಾರವನ್ನು ಈ ಅಧಿಕಾರವನ್ನು ಆಯಾ ರಾಜ್ಯಗಳಿಗೆ ಮತ್ತು ಕೇಂದ್ರಾಡಳಿತ ಪ್ರದೇಶಕ್ಕೆ ಕೊಡೋದು ಯಾಕಂದ್ರೆ ಇಲ್ಲಿ ನೋಡಿಕೊಡಿ ಕರ್ನಾಟಕದಲ್ಲಿ ಎಷ್ಟು ಸಮಸ್ಯೆ ಆಗಿದೆ ನನ್ನ ಕರ್ನಾಟಕದಲ್ಲಿ ಸಿ ಬರ್ತದೆ ಅಂದಾಗ ಸೆಂಟ್ರಲ್ ಒ ಅಲ್ಲಿ ಸಿ ಬರ್ತಾ ಇಲ್ಲ ಅಂದಾಗ ನಾನು ಕನ್ಫ್ಯೂಸ್ ಆಗ್ತೇನೆ ಅದೇ ಥರ ಅದೇ ಥರ ಏನಪ್ಪ ಅಂದ್ರೆ ಇದನ್ನು ನೋಟಿಫೈ ಮಾಡೋದು ಇದನ್ನು ಸೇರ್ಪಡೆ ಮಾಡೋದು ರಾಜ್ಯ ಸರ್ಕಾರಕ್ಕೆ ಅಧಿಕಾರಿ ಕೊಟ್ಬಿಟ್ರೆ ಅಂದ್ರೆ ಡೆಫಿನೆಟ್ಲಿ ಏನಪ್ಪ ಅಂದಾಗ ಸರಿಯಾಗಿ ಡಿಸ್ಟ್ರಿಬ್ಯೂಷನ್ ಆಗ್ತೈತಿ ಅಂತ ಏನು ಮಾಡಿರಿ ಅಂದಾಗ ಈ ಮಸೂದೆ ಈ ಮಸೂದೆ ಏನು ಮಾಡೋದೈತೆ ಅಂದಾಗ ನೂ ನೂರ ಎರಡನೇ ಸಂವಿಧಾನ ತಿದ್ದುಪಡಿ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಮತ್ತೆ ತಿದ್ದುಪಡಿ ಮಾಡ್ತಾ ಇದೆ ಪ್ಲಸ್ ಮುನ್ನೂರ ನಲವತ್ತೆರಡು ಏದಲ್ಲಿ ಏನಪ್ಪ ಅಂದ್ರೆ ಮತ್ತೊಂದನ್ನು ಆ್ಯಡ್ ಮಾಡಿ ಮೂರನೇ ಆ್ಯಡ್ ಮಾಡಿರಿ ಅಂದಾಗ ರಾಜ್ಯಗಳಿಗೆ ಅಥವಾ ಕೇಂದ್ರ ಆಡಳಿತ ಯಾವುದಾದ್ರೂ ಸಮುದಾಯವನ್ನು ಏನಪ್ಪ ಸೋಷಲಿ ಎಜುಕೇಶನಲಿ ಬ್ಯಾಕ್ವರ್ಡ್ ಅನಿಸಿದರೆ ಆ ಸಮುದಾಯವನ್ನು ಏನಪ್ಪ ಸೇರಿಸಬಹುದು ಇಲ್ಲಿ ನೋಡ್ಕೊಡ್ರಿ ಉದ್ಯೋಗ ಮತ್ತು ಇದು ಅಂತ ಬಂದಾಗ ಯಾಕಂದಾಗ ನೋಡ್ಕೊಳ್ರಿ ನಮ್ಮ ಸಂವಿಧಾನದಲ್ಲಿ ಹದಿನೈದನೇ ಕಾನ್ ಮೀನ್ ಸಾರಿ ಅಂದಾಗ ದೇರ್ ಶುಡ್ ಬಿ ನೋ ಡಿಸ್ಕ್ರಿಮಿನೇಷನ್ ಜಾತಿ ಲಿಂಗ ಧರ್ಮ ಭೇದ ಭಾವ ಏನಪ್ಪಂದ್ರ ಮಾಡುವಾಗಿಲ್ಲ ನೆಕ್ಸ್ಟ್ ಹದಿನಾರಲ್ಲಿ ನೋಡ್ಕೊಡ್ರಿ ಹದಿನಾರಲ್ಲಿ ಏನಪ್ಪಂದಾಗ ಉದ್ಯೋಗದಲ್ಲಿ ಪರ ಉದ್ಯೋಗದಲ್ಲಿ ಭೇದ ಭಾವ ಮಾಡಲ್ಲ ಅಂತೇಳಿ ಹದಿನಾರಲ್ಲಿ ಬರ್ದಾರಂದಾಗ ಒಂದು ಸಮುದಾಯ ಒಂದು ಸಮುದಾಯ ಏನಪ್ಪ ಸಾಮಾಜಿಕವೇ ಮತ್ತು ಏನುಪಾರ ಶಿಕ್ಷಣ ಶೈಕ್ಷಣಿಕವಾಗಿ ಅಂದಾಗ ಅಂಥ ಸಮ ಅಂಥ ಕಮ್ಯುನಿಟಿನ ಮತ್ತು ಬೆಳೆಸ್ಬೇಕಲ್ಲ ಸರ್ಕಾರ ಅದೇ ಉದ್ದೇಶನ ಇಟ್ಕೊಂಡು ಏನಪ್ಪ ಅಂದಾಗ ಕೇಂದ್ರ ಸರ್ಕಾರ ಹೇಗೆ ರೀ ಕರ್ನಾಟಕದಲ್ಲಿ ಯಾವುದಿದೆ ಅಂತೇಳಿ ಅದಕ್ಕೆ ಏನು ಮಾಡತ್ತಂದ್ರೆ ಆ ಅಧಿಕಾರವನ್ನು ರಾಜ್ಯಗಳಿಗೆ ಕೊಡ್ತಾ ಇದ್ದಾರೆ ಅಂದಾಗ ಈ ಮಸೂದೆ ಇನ್ನೊಂದು ವಿಶೇಷತೆ ಏನಂದಾಗ ಲೋಕಸಭೆಯಲ್ಲಿ ಅಪೋಸಿಷನ್ ಪಾರ್ಟಿ ಇದ್ದರೂ ಕೂಡ ಅಂದಾಗ ಯಾರು ಏನಪ್ಪ ಅಂದ್ರೆ ಇದು ಬೇಡ ಅಂತ ಹೇಳಿ ಎಲ್ಲರೂ ಸಪೋರ್ಟ್ ಮಾಡಿರಂದಾಗ ಇದರ ಅವಶ್ಯಕತೆ ಸರಿಯಾಗಿ ಅರ್ಥ ಮಾಡಿಕೊಡೋ ಇದರ ಅವಶ್ಯಕತೆ ಸರಿಯಾಗಿ ಇಲ್ಲಿ ನೋಡಿಕೊಡು ಒಂದು ಹೇಳ್ತೇನೆ ಅಂದಾಗ ನಂದು ನಂದು ಒಪಿನಿಯನ್ನ ಹೇಳ್ತೀನಿ ನನ್ನ ಒಪಿನಿಯನ್ನ ಹೇಳ್ತೀನಿ ಯಾಕಂದರೆ ಭಾರತ ಸಂವಿಧಾನದಲ್ಲಿ ಹತ್ತೊಂಬತ್ತನೇ ವಿಧಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಐತಿ ಹತ್ತೊಂಬತ್ತನೇ ವಿಧಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ನಾನೇನು ಅಂದಾಗ ನನಗೆ ಅನಿಸಿದ್ದನ್ನು ಕೂಡ ನಾನು ಅಂದ್ರೆ ಎಕ್ಸ್ಪ್ರೆಸ್ ಮಾಡ್ಬೋದು ನಿಮಗೆ ಅನಿಸಿದ್ದನ್ನು ನೀವು ಎಕ್ಸ್ಪ್ರೆಸ್ ಮಾಡ್ಬೋದು ನನ್ನ ಉದ್ದೇಶ ಮೀನ್ಸ್ ನನ್ನ ಕಂಡೀಷನ್ ಏನಪ್ಪ ಅಂದಾಗ ಇವಾಗ ನೂರು ಪೋಸ್ಟ್ ಬಿಟ್ಟಿರಿ ಮೀನ್ಸ್ ನೂರು ಉದ್ಯೋಗಗಳ್ನ ಬಿಟ್ಟಿರಿ ನೂರು ಉದ್ಯೋಗಗಳನ್ನ ಬಿಟ್ಟಿರಿ ಇವಾಗ ಏನು ಮಾಡತ್ತಿರಿ ಅಂದಾಗ ಇವಾಗ ನೀವು ಅದೇ ನೂರು ಉದ್ಯೋಗದಲ್ಲಿ ಉದ್ಯೋಗದಲ್ಲಿ ಏನಪ್ಪ ಎಲ್ಲರೂ ಏನುಪಾರ ನೂರು ಉದ್ಯೋಗಕ್ಕೆ ಒಂದೊಂದು ಒಂದೊಂದು ಮೀಸಲಾತಿ ಕೊಟ್ಕೊಂಡು ನೂರು ಉದ್ಯೋಗ ಮಾಡುವ ಬದಲಿಗೆ ಮಾಡೋ ಬದಲಿಗೆ ನೂರು ಉದ್ಯೋಗದ ಬದಲಿಗೆ ನೂರು ಉದ್ಯೋಗದ ಬದಲಿಗೆ ಇವನು ಎರಡು ನೂರು ಮಾಡ್ರಲ್ಲ ಮುನ್ನೂರು ಮಾಡಲ್ಲ ಉದ್ಯೋಗ ಅಂದಾಗ ಜಾಬ್ ಸಂಖ್ಯೆ ಹೆಚ್ಚಿಗೆ ಮಾಡಿಕೊಡ್ರಿ ಅಂದರೆ ಇವ್ರಿಗೆ ಸಿಗ್ತೈತಿ ಎಲ್ಲ ಹಿಂದುಳಿದ ವರ್ಗಗಳಿಗೆ ಸಿಗ್ತೈತಿ ಅವಕಾಶ ಅದನ್ನು ಬಿಟ್ಕೊಂಡು ನೀವು ನೂರೇ ಪೋಸ್ಟಲ್ಲಿ ಮತ್ತು ಇದರಲ್ಲಿ ರಿಸರ್ವೇಷನ್ ಮಾಡ್ಕೊತ ಡಿವೈಡ್ ಮಾಡ್ತಾ ಇದ್ರಿ ಅಂದಾಗ ಇಲ್ಲೇ ಅರ್ಥ ಆಗುತ್ತೆ ಇಲ್ಲೇ ಅರ್ಥ ಆಗತ್ತೆ ಅಂತಂದ್ರೆ ನಾವು ಯಾವ ಥರ ಮುಂದೆ ಹೋಗ್ತದೆ ನಾವು ಏನಪ್ಪ ಅಂದ್ರೆ ಶಿಕ್ಷಣವನ್ನು ಪಡೆದುಕೊಂಡವ್ರ ನಮಗೆ ಏನಪ್ಪ ಅಂದ್ರೆ ಐಡಿಯಾ ಇಲ್ಲೇನಿರಬೇಕು ಅಂದ್ರೆ ಬರೀ ನೂರಕ್ಕೆ ಯಾಕೆ ರಿಸ್ಟ್ರಿಕ್ಷನ್ ಆಗಿರಿ ಇನ್ನೂ ನೂರಂದಾಗ ಎರಡು ನೂರು ಮಾಡಿರಿ ಮುನ್ನೂರು ಮಾಡಿರಿ ಏನಪ್ಪಂದ್ರೆ ಉದ್ಯೋಗವನ್ನು ಸೃಷ್ಟಿ ಮಾಡಿರಿ ಅನ್ನೋದಂದಾಗ ನೀವೇನಾರು ಎಸ್ ಐ ಈ ಥರ ಪಾಯಿಂಟ್ ಬರೆದ್ರೆ ಇನ್ನೂ ಪಾಯಿಂಟ್ ಅಂದ್ರೆ ಒಳ್ಳೆ ಮಾರ್ಕ್ಸ್ ಸಿಗ್ತದೆ ಯಾಕಂದರೆ ನೀವು ಸರ್ಕಾರಕ್ಕೆ ಏನಪ್ಪಂದ್ರೆ ಸಜೆಷನ್ ಐಡಿಯಾಸ್ ಕೊಡಾತೀರಿ ಅಂದಾಗ ಸೊ ಸರಿಯಾಗಿ ಅರ್ಥ ಮಾಡ್ಕೊಡ್ರಿ ಇದು ಲಾಜಿಕ್ನ ಓಕೆ ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ಅತಿ ಬೇಗ ಇದೊಂದು ಕಾಯ್ದೆಯಾಗಿ ಬರ್ತೈತಿ ಮಸೂದೆಗಳ ಸಂಖ್ಯೆ ನೆನ್ಪಿಟ್ಕೊಡ್ರಿ ಬೆಸ್ಟ್ ಎಕ್ಸಾಂಪಲ್ ಇಲ್ಲಿಂದ ನೆನ್ಪಿಟ್ಕೊಡ್ರಿ ನೂರ ಒಂದನೆಯ ಸಂವಿಧಾನ ತಿದ್ದುಪಡಿ ನೂರ ಎರಡು ಸಂವಿಧಾನ ತಿದ್ದುಪಡಿ ನೂರ ಮೂರು ಸಂವಿಧಾನ ತಿದ್ದುಪಡಿ ನೂರ ನಾಲ್ಕು ಸಂವಿಧಾನ ತಿದ್ದುಪಡಿ ಸೊ ಇವುಗಳು ನೋಡ್ಕೊಡ್ರಿ ಇವು ನೋಡ್ಕೊಡ್ರಿ ಕಾಯ್ದೆಗಳು ಇವು ಕಾಯ್ದೆಗಳು ಇವು ಇವುಗಳ ಮಸೂದೆ ಮಸೂದೆ ಸಂಖ್ಯೆ ಕೇಳ್ತಾ ಇದ್ದೀನಿ ಮಸೂದೆ ನೋಡ್ಕೊಡಿ ನೂರ ಒಂದೇದು ಏನಪ್ಪ ಅಂದ್ರೆ ನೂರ ಇಪ್ಪತ್ತೆರಡು ಮೀನ್ಸ್ ಜಿ ಎಸ್ ಟಿ ಜಿ ಎಸ್ ಟಿ ಓಕೆ ನೂರ ಎರಡನೇದು ಏನಪ್ಪ ಅಂದ್ರೆ ನ್ಯಾಷನಲ್ ಕಮಿಷನ್ ಫಾರ್ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತೀವಲ್ಲ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸ್ ನೋಡ್ಕೊ ಇಲ್ಲೊಂದು ಲಾಜಿಕ್ ತೊಗೊಡ್ರಿ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸ್ ಅಂದ್ರೆ ಏನಪ್ಪ ಸಂವಿಧಾನಿಕ ದರ್ಜೆ ಕೊಟ್ಟರೆ ಆದರೆ ಹತ್ತೊಂಬತ್ ನೂರ ತೊಂಬತ್ಮೂರರಲ್ಲಿ ಹತ್ತೊಂಬತ್ ನೂರ ತೊಂಬತ್ಮೂರಲ್ಲಿ ಆರ್ಟಿಕಲ್ ಮುನ್ನೂರ ಮೂವತ್ತೆಂಟು ಬಿ ಎ ಅಡಿಯಲ್ಲಿ ರಾಷ್ಟ್ರಪತಿಯವರು ಏನಪ್ಪ ನ್ಯಾಷನಲ್ ಕಮಿಷನ್ ಆನ್ ಬ್ಯಾಕ್ವರ್ಡ್ ಕ್ಲಾಸ್ ಅಂತ ಇಟ್ಟಿದ್ದಾರೆ ಮೀನ್ಸ್ ಆನ್ ಇಟ್ಟಿದ್ದಾರೆ ಮೀನ್ಸ್ ಇಲ್ಲಿ ನೋಡ್ಕೊಡಲಿ ಸಂವಿಧಾನ ತಿದ್ದುಪಡಿ ನೂರ ಎರಡು ಆದಮೇಲೆ ಏನಪ್ಪ ಸಂವಿಧಾನಿಕ ದರ್ಜೆ ಕೊಟ್ಟಿದ್ದಾರೆ ಅದಕ್ಕೆ ಒ ಬಿ ಸಿ ಅದರ ಬ್ಯಾಕ್ವರ್ಡ್ ಕ್ಲಾಸ್ಗೆ ಆದರೆ ಹತ್ತೊಂಬತ್ತು ನೂರ ತೊಂಬತ್ತ್ಮೂರಲ್ಲಿ ರಾಷ್ಟ್ರಪತಿಯವರು ಮುನ್ನೂರ ಮೂವತ್ತೆಂಟು ಬಿ ಅಡಿಯಲ್ಲಿ ಏನು ಏನು ಅಂದಾಗ ನ್ಯಾಷನಲ್ ಕಮಿಷನ್ ಆನ್ ಬ್ಯಾಕ್ವರ್ಡ್ ಕ್ಲಾಸ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ನೋಡಿಕೊಡ್ರಿ ಇದು ಕಾಯ್ದೆ ಆದಮೇಲೆ ಏನು ಬಂತು ನೋಡಿಕೊಡಿರಿ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸ್ ಆಯಿತು ಆದರೆ ಹಾಗೇ ಸ್ಥಾಪನೆ ಮಾಡಿದಾಗ ನ್ಯಾಷನಲ್ ಕಮಿಷನ್ ಆನ್ ಬ್ಯಾಕ್ವರ್ಡ್ ಕ್ಲಾಸ್ ಆಯಿತು ಐ ಹೋಪ್ ಇದು ಡಿಫ್ರೆನ್ಸ್ ಅರ್ಥ ಇದೆ ಅಂತ ಓಕೆ ಯಾಕಂದರೆ ಇದರಲ್ಲೇ ತಿದ್ದುಪಡಿ ಮಾಡ್ತಾ ಇರೋದ್ರ ನಿಮ್ಮ ಎಕ್ಸಾಮಿಗೆ ಭಾಳ ಇಂಪಾರ್ಟೆಂಟ್ ನೂರ ಇಪ್ಪತ್ತ್ಮೂರು ಓಕೆ ನೂರ ಮೂರನೇದು ಏನು ನೂರ ಮೂರನೇದು ನೂರ ಮೂರನೇದು ಏನೈತೆ ಅಂದಾಗ ಇ ಡಬ್ಲ್ಯೂ ಎಸ್ ಇ ಡಬ್ಲ್ಯೂ ಎಸ್ ಇದರ ಮಸೂದೆ ನಂಬರ್ ನೂರ ಇಪ್ಪತ್ತ್ನಾಲ್ಕು ನೆಕ್ಸ್ಟ್ ಒನ್ ನಾಟ್ ಫೋರ್ ಏನಪ್ಪ ಒನ್ ನಾಟ್ ಫೋರ್ ಹತ್ತು ವರ್ಷ ಪರ ಎಸ್ ಸಿ ಎಸ್ ಟಿ ಎಸ್ ಏನುಪಂದಾಗ ರಿಸರ್ವೇಷನ್ ಎಕ್ಸ್ಟೆಂಡ್ ಲೋಕಸಭೆ ಮತ್ತು ಚುನಾವಣೆಯಲ್ಲಿ ಪ್ಲಸ್ ಏನಪ್ಪ ಆಂಗ್ಲೋ ಇಂಡಿಯನ್ ಆಂಗ್ಲೋ ಇಂಡಿಯನ್ಸ್ ಆಂಗ್ಲೋ ಇಂಡಿಯನ್ಸ್ನ ಯಾರು ಇಬ್ಬರನ್ನ ಅಪಾಯಿಂಟ್ ಮಾಡ್ತಿದ್ರು ರಾಷ್ಟ್ರಪತಿಯವರು ಇಬ್ರು ನೇಮಕ ಮಾಡ್ತಿದ್ದಲ್ಲ ನೂರಾ ನಾಲ್ಕನೇ ತಿದ್ದುಪಡಿ ಮುಖಾಂತರ ಅದನ್ನು ಕೂಡ ರದ್ದು ಅಂದಾಗ ನೂರ ನಾಲ್ಕನೆಯ ಸಂವಿಧಾನ ತಿದ್ದುಪಡಿಯೋದು ಎಷ್ಟನೇ ಬಿಲ್ ಅಂದಾಗ ನೂರ ಇಪ್ಪತ್ತಾರು ಇವಾಗ ಏನಪ್ಪ ಅಂದಾಗ ಇವಾಗ ಬರೋದು ಏನಪ್ಪ ನೂರ ಇಪ್ಪತ್ತೇಳನೆಯ ಮಸೂದೆ ಇದೆ ಇದು ನೋಡಿಕೊಡ್ರಿ ಇನ್ನೂ ಕೂಡ ಲೋಕಸಭೆಯಲ್ಲಿ ಪಾಸಾಗಿದೆ ರಾಜ್ಯಸಭೆ ಪಾಸಾಗಿ ರಾಷ್ಟ್ರಪತಿಯಿಂದ ಅಂಕಿತ ಪಡ್ಕೊಂಡ ಮೇಲೆ ಸೊ ಪ್ಲೀಸ್ ಇಲ್ಲಿನ ಪರ ನೂರ ಐದನೇದಂತ ಆ್ಯಡ್ ಆಗುತ್ತಾ ಸ್ವಲ್ಪ ಸರಿಯಾಗಿ ನೆನ್ಪಿಟ್ಕೊಡ್ರಿ ಐ ಹೋಪ್ ಒಂದೇ ಕಡೆ ಅರ್ಥ ಆಗಿದೆ ಅನ್ಕೊತನ್ನು ರೈಟ್ ಎಸ್ ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದೆ ಇಲ್ಲಿ ಇಲ್ಲಿ ನೋಡ್ಕೊಡ್ರಿ ಯಾವಾಗ ಯಾವಾಗ ನಿಮ್ಮ ನ್ಯೂಸ್ ಪೇಪರಲ್ಲಿ ನಿಮ್ಮ ನ್ಯೂಸ್ ಪೇಪರಲ್ಲಿ ಮೊಟ್ಟ ಮೊದಲ ಇರ್ತೈತಲ್ಲ ಮೊಟ್ಟ ಮೊದಲ ಇರ್ತೈತಲ್ಲ ಅದನ್ನು ಸರಿಯಾಗಿ ನೆನ್ಪಿಟ್ಕೊಳ್ರಿ ನೋಡ್ಕೊಳ್ಳಿ ಇತ್ತೀಚಿಗೆ ಏನಪ್ಪ ಅಂದ್ರೆ ಪೈರೇಟ್ಸ್ ಹೆಚ್ಚಿಗೆ ಆಗ್ತಾಯಿರೋದ್ರಿಂದ ಪ್ರತಿಯೊಂದು ದೇಶ ಏನಪ್ಪ ಅಂದ್ರೆ ಪ್ರತಿಯೊಂದು ದೇಶ ಜಲ ಸಾರಿಗೆ ಜಲ ಸಾರಿಗೆ ಮೇಲೆ ಸರಿಯಾಗಿ ಏನಪ್ಪ ಅಂದ್ರಾಗ ನಿಯಂತ್ರಣ ಪಡ್ಕೊಳ್ತದ ಮೀನ್ಸ್ ನೋಡ್ಕೊಳ್ರಿ ಪ್ರಪಂಚದ ತೊಂಬತ್ತು ಪ್ರತಿಶತ ವ್ಯಾಪಾರ ಮೀನ್ಸ್ ವ್ಯಾಪಾರ ಸಾರಿಗೆ ಯಾವ್ದು ಯೂಸ್ ಮಾಡ್ತಾರೆ ಅಂದಾಗ ಜಲಮಾರ್ಗ ಯೂಸ್ ಮಾಡ್ತಾರೆ ಪ್ರಪಂಚದ ತೊಂಬತ್ತು ಪರ್ಸೆಂಟ್ ಪ್ರತಿಶತ ಆಮದು ಮತ್ತು ರಫ್ತು ವ್ಯವಹಾರ ಆಗ್ತವೆ ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಏನಪ್ಪ ಜಲ ಮಾರ್ಗದಲ್ಲಿ ಆಗ್ತವೆ ಪ್ಲಸ್ ಏನು ಅಂದಾಗ ಸಾರಿಗೆ ವ್ಯವಸ್ಥೆಯಲ್ಲಿ ಅತಿ ಕಡಿಮೆ ವೆಚ್ಚದ ಸಾರಿಗೆ ಅಂದರೆ ಏನಪ್ಪ ಜಲ ಸಾರಿಗೆ ಅಂತೀವಿ ಹಾಗಾದರೆ ನಮ್ಮ ಹಡುಗು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ನೀರಲ್ಲಿ ಬರಬೇಕಾದಾಗ ಹಡುಗುಗಳರು ಮತ್ತು ನಮಗೆ ಹಡುಗಿನ ಮೇಲೆ ಅಟ್ಯಾಕ್ ಅಂದಾಗ ನಮಗೇನು ಉಪಯೋಗ ರೀ ಎಲ್ಲ ವೇಸ್ಟ್ ಆಗುತ್ತಲ್ಲ ಹೀಗಾಗಿ ಹೀಗಾಗಿ ನೀರಿನಲ್ಲಿ ಕೂಡ ಏನಪ್ಪ ಅಂದ್ರೆ ಸೆಕ್ಯೂರಿಟಿ ಕೊಡಕ್ಕೆ ಏನಪ್ಪ ಅಂದ್ರೆ ಆ ಸಂಬಂಧಪಟ್ಟ ದೇಶಗಳೆಲ್ಲ ಸೇರಿಕೊಂಡು ಒಂದಿಷ್ಟು ಏನಪ್ಪ ಎಕ್ಸಸೈಸ್ ವ್ಯಾಯಾಮಗಳು ಮಾಡ್ತಿವು ಈಗ ನೀರಿನ ಮೇಲೆ ಅಂದಾಗ ಭಾರತ ಮತ್ತು ಸೌದಿ ಅರೇಬಿಯಾದ ಮೊಟ್ಟ ಮೊದಲ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಮೊಟ್ಟ ಮೊದಲ ನೌಕಾ ವ್ಯಾಯಾಮ ಇಲ್ಲಿ ನೋಡಿಕೊಡು ನೌಕಾ ವ್ಯಾಯಾಮದ ಹೆಸರು ಏನಾಯ್ತು ನೋಡಿಕೊಡ್ರಿ ಅಲ್ ಮೊಹೆಬ್ ಮೊಹೇದ್ ಅಲ್ ಅಲ್ ಹಿಂದಿ ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ಇತ್ತೀಚಿಗೆ ಸೌದಿ ಅರೇಬಿಯಾ ಮತ್ತು ಭಾರತದ ನಡುವಿನ ಮೊಟ್ಟ ಮೊದಲ ಮೊಟ್ಟ ಮೊದಲ ನೌಕಾ ವ್ಯಾಯಾಮದ ಹೆಸರನ್ನು ಕೇಳ್ಬೋದು ಆರ್ ಎಲ್ಸ್ ಇತ್ತೀಚಿಗೆ ಕೆಳಗಿನ ಯಾವ ದೇಶದೊಂದಿಗೆ ಭಾರತ ತನ್ನ ಮೊಟ್ಟ ಮೊದಲ ಮೊಟ್ಟ ಮೊದಲ ನೌಕಾ ವ್ಯಾಯಾಮ ಅಲ್ ಮೊಹೇದ್ ಆ್ಯಂಡ್ ಅಲ್ ಹಿಂದಿಯನ್ನು ಪ್ರಾರಂಭಿಸುತ್ತೋ ಅಥವಾ ಅಂತ ಕೇಳ್ಬೋದು ಸೌದಿ ಅರೇಬಿಯಾ ಮೊಟ್ಟ ಮೊದಲು ನೆನ್ಪಿಟ್ಕೊಡ್ರಿ ಇವಾಗ ಯಾಕೆ ಇಂಪಾರ್ಟೆಂಟ್ ಅನ್ನೋದು ಅಲ್ಲಿ ತಿಳ್ಕೊಡ್ರಿ ಯಾಕೆ ಇಂಪಾರ್ಟೆಂಟ್ ಅಂದಾಗ ಇಲ್ಲಿ ಒಂದು ಜಲಸಂಧಿ ಬರ್ತೈತೆ ನೋಡಿಕೊಡ್ರಿ ಜಲಸಂಧಿ ಅಂತಂದಾಗ ಅಂದಾಗ ಹಾರ್ಮೋಸ್ ಜಲಸಂಧಿ ಅಂತೀವಿ ಹಾರ್ಮುಜ್ ಜಲಸಂಧಿ ನೋಡ್ಕೊಡ್ರಿ ಹಾರ್ಮುಜ್ ಜಲಸಂಧಿ ಇಂಪಾರ್ಟೆಂಟ್ ಹಾಕಂದಾಗ ಈ ಜಲಸಂಧಿಯ ಮುಖಾಂತರ ಈ ಜಲಸಂಧಿಯ ಮುಖಾಂತರ ಪ್ರಪಂಚದ ಮೂವತ್ತು ಪ್ರತಿಶತ ಕಚ್ಚಾ ತೈಲ ಈ ಜಲಸಂಧಿಯಿಂದನೇ ಏನಪ್ಪ ಅಂದಾಗ ರಫ್ತು ಆಗ್ತೈತೆ ಅಂದ ಮೀನ್ಸ್ ಎಕ್ಸ್ಪೋರ್ಟ್ ಆಗುತ್ತೆ ಅಂದಾಗ ಇಲ್ಲಿರುವ ದೇಶಗಳೆಲ್ಲ ಏನು ಮಾಡತ್ತಂದ್ರೆ ಕಚ್ಚಾ ತೈಲವನ್ನು ಕಚ್ಚಾ ತೈಲ ಈ ನೀರಿನ ಭಾಗದಿಂದ ಏನಪ್ಪ ಅಂದ್ರೆ ಕಳಿಸ್ತಾ ಇದೆ ಅಂದಾಗ ಇಲ್ಲಿ ಹಡಗುಗಳ ಸಂಖ್ಯೆ ಹೆಚ್ಚಿಗೆ ಆಗ್ಬೋದ್ರಿ ಹೆಚ್ಚಿಗೆ ಆಗ್ಬೋದು ಹೀಗಾಗಿ ಭಾರತ ನೋಡ್ಕೊಡ್ರಿ ಭಾರತ ಅತಿ ಹೆಚ್ಚು ನಾವು ಕಚ್ಚಾತೈಲ ಇಂಪೋರ್ಟ್ ಮಾಡ್ಕೊಳತ್ತೇ ರಾಬೀಸ್ ನಾವೇನಂತಂದಾಗ ನನಗೇನು ಬೇಕಾಯಿತು ಅಂದರೆ ಈ ಪ್ರದೇಶದಲ್ಲಿ ಕೂಡ ನನ್ನ ಹಡುಗಿಗೆ ಸಂರಕ್ಷಣೆ ಬೇಕು ಸಂರಕ್ಷಣೆ ಬೇಕಂದಾಗ ಇಲ್ಲಿರುವ ದೇಶಗಳ ಜೊತೆ ನಾನು ದೇಶಗಳ ಜೊತೆ ಏನಪ್ಪ ಅಂದಾಗ ಒಂದು ಸಮರಾಭ್ಯಾಸ ಅಥವಾ ವ್ಯಾಯಾಮ ಮಾಡೋದೇನಪ್ಪ ನಾವು ನೀವು ಎಲ್ಲ ಏನಪ್ಪ ಹಡುಗುಗಳ ರಕ್ಷಣೆ ಮಾಡೋಣ ಅಂತ ಏನು ಅಂದಾಗ ನೌಕಾ ವ್ಯಾಯಾಮ ಮಾಡ್ತಾರಂದಾಗ ಸೊ ಪ್ಲೀಸ್ ನೆನಪಿಟ್ಕೊಳ್ರಿ ಭಾರತ ಮತ್ತು ಸೌದಿ ಅರೇಬಿಯಾದ ಏನಪ್ಪ ಎಲ್ಲಿ ಅಂದಾಗ ಪರ್ಷಿಯನ್ ಗಲ್ಪ್ ಓಕೆ ಐ ಹೋಪ್ ಓಲ್ಡ್ ವಿಡಿಯೋದಲ್ಲಿ ನ ಗಲ್ಪ್ ಏನು ಪರ್ಯಾಯ ದ್ವೀಪ ಮೀನ್ಸ್ ಪೆನ್ನಿನ ಪೆನ್ನಿನ್ಸುಲಾರ್ ಅಂದರೇನು ಹೇಳಿದೀನಂದಾಗ ಅದಕ್ಕೆ ಕೆಲವೊಂದಿಷ್ಟು ಶಬ್ದಗಳನ್ನು ಸರಿಯಾಗಿ ತಿಳ್ಕೊಂಡ್ರೆ ಅವೇ ರಿಪೀಟ್ ಹಾಕೊಂತ ಹೋಗ್ತು ಅವೇ ರಿಪೀಟ್ ಹಾಕ್ಕೊಂತ ಹೋಗ್ತು ಅಂದಾಗ ಸೊ ಪ್ಲೀಸ್ ಏನ್ಪಿಟ್ಕೊಡ್ರಿ ಈ ವ್ಯಾಯಾಮ ಎಲ್ಲಿ ನಡ್ದೆ ಅಂದಾಗ ಪರ್ಷಿಯನ್ ಗಲ್ಪ್ ಇದು ಯಾಕೆ ಇಂಪಾರ್ಟೆಂಟ್ ಅಂದಾಗ ಭಾರತ ನಾಟ್ ಭಾರತ ಪ್ರಪಂಚದ ಮೂವತ್ತು ಪ್ರತಿಶತ ಕಚ್ಚಾತ ಎಲೆ ಎಲ್ಲಿಂದ ರಫ್ತಾಗತ್ತಂದಾಗ ಈ ಭಾಗದಿಂದ ರಪ್ತಾಗುತ್ತೆ ಅಂದಾಗ ಪ್ಲಸ್ ಇಲ್ಲಿ ನೋಡಿಕೊಡು ಪ್ಲಸ್ ಎರಡು ದಿನಗಳ ಹಿಂದೆ ಎರಡು ದಿನ ಅದಕ್ಕೆ ಹೇಳ್ತಾನೆ ಕರೆಂಟ್ ಅಫೇರ್ಸ್ ಯಾಕೆ ಲಿಂಕ್ ಇರ್ತಾನೆ ನೋಡ್ಕೊಡು ಎರಡು ದಿನಗಳ ಹಿಂದೆ ಎರಡು ದಿನಗಳ ಹಿಂದೆ ಭಾರತ ಮತ್ತು ಯು ಎ ಇ ಎರಡೇ ಎರಡು ದಿನಗಳ ಹಿಂದೆ ಭಾರತ ಮತ್ತು ಯು ಎ ಅಂತ ಅಂದಾಗ ಸೈಯದ್ ಸೈಯದ್ ತಲ್ವಾರ್ ಅನ್ನೋದು ತಲ್ವಾರ್ ಅನ್ನೋದು ಏನು ಅಂದಾಗ ಇದೇ ಪರ ನೌಕಾ ವ್ಯಾಯಾಮ ಮಾಡ್ತು ಡೈರೆಕ್ಟಾಗಿ ಕೇಳ್ಬೋದು ನಿಮಗೆ ಭಾರತ ಮತ್ತು ಯು ಐ ದೇಶಗಳ ನಡುವೆ ನಡೆಯುವ ನಡೆಯುವ ನೌಕಾ ವ್ಯಾಯಾಮದ ಹೆಸರೇನಾಗಬೋದು ಏನಂತ ಕೇಳ್ಬೋದು ನೋಡ್ಕೊಡಿ ಎರಡು ದಿನದ ಹಡುಗೆ ಪರ ಯು ಎ ದೇಶದ ಜೊತೆ ಏನಪ್ಪ ಸೌ ನೌಕಾ ವ್ಯಾಯಾಮ ಮಾಡ್ಕೊಂಡು ಪರ ನೆಕ್ಸ್ಟ್ ಏನು ಅಂತಂದಾಗ ಇವಾಗ ಸೌದಿ ಅರೇಬಿಯಾ ಜೊತೆ ಮಾಡ್ತಾ ಅಂದಾಗ ಎರಡುದರಲ್ಲಿ ಭಾರತದಿಂದ ಒಂದು ಹಡುಗು ಯಾವ್ದು ಪಾರ್ಟಿಸಿಪೇಟ್ ಆಗೈತೆ ಅಂದಾಗ ಐ ಎನ್ ಎಸ್ ಐ ಎನ್ ಎಸ್ ಕೊಚ್ಚಿ ಸೊ ನೀಜ್ ನೆನ್ಪಿಟ್ಕೊಡ್ರಿ ಭಾರತದ ಯಾವ ಹಡಗು ಮೀನ್ಸ್ ಇಂಡಿಯನ್ ಶಿಪ್ ಅಂತ ಯಾವುದು ಭಾಗವಹಿಸಿಲ್ಲ ಅಂದಾಗ ಐ ಎನ್ ಎಸ್ ಕೊಚ್ ಏನ್ಪಂದಾಗ ಯು ಎ ಜೊತೆ ಜೊತೆ ಏನಪ್ಪ ಅಂದ್ರೆ ಎರಡು ದಿನದಿಂದ ಏನಂತ ಮಾಡೈತಿ ಜಯ ತಲ್ವಾರನೋ ತಲ್ವಾರನೋ ನೌಕಾ ಅಭ್ಯಾಸ ಮಾಡಿಕೊಂಡು ನೆಕ್ಸ್ಟ್ ಏನಪ್ಪ ಅಂದ್ರೆ ನಿನ್ನೆ ಸೌದಿ ಅರೇಬಿಯಾ ಜೊತೆ ಮೊಟ್ಟ ಮೊದಲ ಮೊಟ್ಟ ಮೊದಲ ನೌಕಾ ಅಭ್ಯಾಸ ಏನಪ್ಪ ಅಂದ್ರೆ ಇದು ಎಲ್ಲಿ ಪಾರ್ಟಿಸಿಪೇಟ್ ಅಂದಾಗ ಈ ಭಾಗದಲ್ಲಿ ಮಾಡತ್ತಾರ ಓಕೆ ಸೊ ಅದಕ್ಕೆ ಲಿಂಕ್ ಇರ್ತವೆ ನೆಕ್ಸ್ಟ್ ಇರ್ತಾರ ನೀವು ಸರಿಯಾಗಿ ಕರೆಂಟ್ ಅಫೇರ್ಸ್ ನೋಡ್ಕೊಡ್ರಿ ಇಲ್ಲೊಂದು ಮೊಟ್ಟ ಮೊದಲ ಮೀನ್ಸ್ ಕೆಳಗಡೆ ಗಲ್ ಪಾಪ್ ಎಡನ್ದಲ್ಲಿ ಏಡನ್ದಲ್ಲಿ ಮೊಟ್ಟ ಮೊದಲ ಮೊಟ್ಟ ಮೊದಲ ಇಲ್ಲಿ ನೋಡ್ಕೊಡ್ರಿ ಭಾರತ ಹೋದ ತಿಂಗಳಿಂದ ನೀರಿನ ಭಾಗದಲ್ಲಿ ನೌಕಾ ವ್ಯಾಯಾಮ ಜಾಸ್ತಿ ಮಾಡತ್ತೈತಿ ಭಾರತದ ಭಾರತದ ಮೊಟ್ಟ ಮೊದಲ ಮೊಟ್ಟ ಮೊದಲ ಭಾರತ ಸಾರಿ ಭಾರತ ಮತ್ತು ಭಾರತ ಮತ್ತು ಯುರೋಪ್ ಖಂಡದ ಒಂದು ದೇಶಗಳ ಜೊತೆ ಮೊಟ್ಟ ಮೊದಲು ಯಾವ್ದು ಮಾಡ್ತು ಲಾಸ್ಟ್ ಕ್ಲಾಸಲ್ಲಿ ಕವರ್ ಮಾಡ್ಕೊಂಡಿದೆ ಇಂಡಿಯನ್ ನೇವಿ ಯುರೋಪಿಯನ್ ಯುರೋಪಿಯನ್ ನೆವಲ್ ನೆವಲ್ ಏನಪ್ಪ ನೆವಲ್ ಸಿಫ್ ಫೋರ್ಸ್ ಅಂತಿತ್ತಲ್ಲ ಮೊ ಮೊಟ್ಟ ಮೊದಲು ಏನಪ್ಪ ಭಾರತ ಮತ್ತು ಯುರೋಪಿಯನ್ ನೇವಿ ಸೇರಿಕೊಂಡು ಏನಪ್ಪ ಅಂದ್ರೆ ಗಲ್ಪ್ ಆಫ್ ಏಡನಲ್ಲಿ ಏನಪ್ಪ ಅಂದಾಗ ಒಂದು ಅಭ್ಯಾಸ ನಡೆತದಕ್ಕೆ ಏನಪ್ಪ ಮೊಟ್ಟ ಅಂತಾರ ಇದರಲ್ಲಿ ನೋಡ್ಕೊಡ್ರಿ ಭಾರತ ಪ್ಲಸ್ ಫ್ರಾನ್ಸ್ ಫ್ರಾನ್ಸ್ ಭಾರತ ಫ್ರಾನ್ಸ್ ಸ್ಪೇನ್ ಪ್ಲಸ್ ಇಟಲಿ ಪಾರ್ಟಿಸಿಪೇಟ್ ಮಾಡಿತ್ತು ಅಂದಾಗ ಇಲ್ಲಿ ನೋಡಿಕೊಡ್ರಿ ಮೊಟ್ಟ ಮೊದಲ ಅಂತ ಐತೆ ಅಂದ್ರೆ ಅದಕ್ಕೆ ತನ್ನ ಮೊಟ್ಟ ಮೊದಲು ನಾ ಸರಿಯಾಗಿ ತೆಗೆದ್ ಇಲ್ಲಿ ನೋಡಿಕೊಡ್ರಿ ಮೊಟ್ಟ ಮೊದಲು ಅಂತ ಬಂದಿದ್ದು ಡೆಫಿನೆಟ್ಲಿ ನಿಮ್ಮ ಎಕ್ಸಾಮಿಗೆ ಹೇಳ್ತಾನೆ ಬೆಸ್ಟ್ ಎಕ್ಸಾಂಪಲ್ ಕೆ ಎಸ್ ಎರಡು ಸಾವಿರದ ಇಪ್ಪತ್ತರಲ್ಲಿ ನೋಡಿಕೊಡ್ರಿ ಮೂರು ಕ್ವಶನಲ್ಲಿ ಏನು ಪರ ಭಾರತದ ಮೊಟ್ಟ ಮೊದಲ ಮಹಿಳೆ ಯಾರು ಲೆಫ್ಟಿನೆಂಟ್ ಆದ್ರೆ ಯಾರು ನೌಕಾ ವಿಮಾನವನ್ನು ಹಾರಿಸಿದಂತ ಬಂದಾಗ ನಿನ್ನೆನೇ ಕರೆಂಟ್ ಅಫೇರ್ಸ್ ಆಗೈತಿ ಇಂಡೋ ಟಿಬೇಟೆನ್ ಇಂಡೋ ಟಿಬೇಟನ್ ಬಾರ್ಡರ್ ಪೊಲೀಸ್ ಫೋರ್ಸ್ ಇಂಡೋ ಟಿಬೇಟನ್ ಬಾರ್ಡ್ರ್ ಪೊಲೀಸ್ ಫೋರ್ಸಲ್ಲಿ ಏನಪ್ಪ ಭಾರತದ ಇಬ್ಬ ಮಹಿಳೆಯರಿಗೆ ಏನ್ಪಾರ ನಾನ್ ಕಾಂಬ್ಯಾಕ್ಟ್ ಆಫೀಸರಾಗಿ ಸೇರ್ಸಿದ್ರಂದಾಗ ನಿಮ್ಮ ಎಕ್ಸಾಮ್ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟು ಯಾರಾದರೂ ಕಮೆಂಟ್ ಬಾಕ್ಸಲ್ಲಿ ಮಾಡ್ತೀರ ನೋಡ್ತೀನಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಬೇಕು ಯಾಕಂದರೆ ಟ್ಯಾಗ್ಲೈನ್ ಐತೆ ನೋಡ್ಕೊಡ್ರಿ ಮೊಟ್ಟ ಮೊದಲ ಮಹಿಳೆಯರು ಮೊಟ್ಟ ಮೊದಲ ಮಹಿಳೆಯರು ಅಂದಾಗ ಅದ್ರ ಮೇಲೆ ಕ್ವಶನ್ ಆಲ್ರೆಡಿ ಕೇಳ್ತಾ ಇದ್ದೀನಿ ಅಂದಾಗ ಸೊ ಪ್ಲೀಸ್ ಐ ಟಿ ಬಿ ಪಿಯಲ್ಲಿ ಇತ್ತೀಚೆಗೆ ಇಬ್ಬರು ಮಹಿಳೆಯರು ಏನು ಅಂದಾಗ ನಾನ್ ಕಾಂಬ್ಯಾಕ್ಟ್ ಆಫೀಸರಾಗಿ ನೇಮಕ ಮಾಡ್ತಿ ಆ ಇಬ್ಬರು ಹೆಸರನ್ನು ಕಮೆಂಟ್ ಬಾಕ್ಸಲ್ಲಿ ಯಾರಾದರೂ ಕಮೆಂಟ್ ಮಾಡ್ತಾರೆ ನೋಡ್ತೀನಿ ಸೊ ನೋಡ್ಕೊಂಡು ನಿಮ್ಮೆಲ್ಲ ಕಮೆಂಟು ಕಮೆಂಟ್ಸ್ ಓದ್ತಾ ಇರ್ತೀವಿ ಸುಮ್ಮನೆ ಹಾಯ್ ಬಾಯ್ ಅನ್ಕೊಂಡು ಕುಂದ್ರ ಹಾಕೊಬೇಡ್ರಿ ಎಷ್ಟಾಗುತ್ತ ಅಷ್ಟು ಪ್ರಶ್ನೆಗಳಿಗೆ ಆನ್ಸರ್ ಮಾಡೋಕೆ ಟ್ರೈ ಮಾಡಿರಿ ಅಂದ್ರೆ ಏನಾಗತ್ತೆ ಅಂದಾಗ ನಿಮಗೂ ರಿಪಿಟೇಷನ್ ಆಗುತ್ತೆ ಪ್ಲಸ್ ಆ ಮೆಸೇಜ್ ಮಾಡಿದ್ದೆ ನಿಮ್ಗೆ ಭಾಳ ದಿನ ನೆನಪುಳ್ತೈತೆ ರೈಟ್ ನೆಕ್ಸ್ಟ್ ಏನಪ್ಪ ನೆಕ್ಸ್ಟ್ ಇನ್ನೊಂದು ಇದರಲ್ಲಿ ಮೊಟ್ಟ ಮೊದಲ ಯುರೋಪಿಯನ್ ನೇವಿ ಮತ್ತು ಭಾರತ ನೇವಿ ಮಾಡಿದ ಏನಪ್ಪ ಅಂದಾಗ ಐ ಎನ್ ಯುರೋದಲ್ಲಿ ಏನಪ್ಪ ಅಂದಾಗ ಭಾರತದಿಂದ ಐ ಎನ್ ಎಸ್ ಐ ಎನ್ ಎಸ್ ಟ್ರೈ ಭಾರತದ್ದು ಯಾವುದು ಹೋಗಿತ್ತು ರೀ ಅಂದ್ರೆ ಐ ಎನ್ ಎಸ್ ಟ್ರೈ ಅನ್ನೋದು ಹೋಗಿತ್ತು ಐ ಎನ್ ಎಸ್ ಟ್ರೈ ಹೋಗಿತ್ತು ನೆಕ್ಸ್ಟು ನೆಕ್ಸ್ಟ್ ಅಂದಾಗ ಇಲ್ಲೇ ನೋಡ್ಕೊಡ್ರಿ ಇಲ್ಲೇನಪ್ಪ ಅಂದ್ರೆ ಈ ಹಾರ್ನ್ ಆಫ್ ಆಫ್ರಿಕಾ ಐತೆ ಕೆಳಗೆ ಸರಿ ಇಲ್ಲಿ ಇಲ್ಲಿ ನೋಡಿಕೊಡ್ರಿ ಈ ಭಾಗದಲ್ಲಿ ಈ ಭಾಗದಲ್ಲಿ ಅಂದಾಗ ದಕ್ಷಿಣ ಅರೇಬಿಯಾ ಸಮುದ್ರದಲ್ಲಿ ದಕ್ಷಿಣ ಅಮೆರಿಕ ಸಮುದ್ರದಲ್ಲಿ ಹನ್ನೆರಡು ಹನ್ನೆರಡು ಪೂರ್ವ ಆಫ್ರಿಕಾ ದೇಶಗಳು ಪೂರ್ವ ಆಫ್ರಿಕಾ ದೇಶಗಳು ಹನ್ನೆರಡು ಪೂರ್ವ ಮೀನ್ಸ್ ಈಸ್ಟರ್ನ್ ಆಫ್ರಿಕಾ ದೇಶಗಳು ಪ್ಲಸ್ ಭಾರತ ಭಾರತ ಪ್ಲಸ್ ಯು ಎಸ್ ಎ ಆ್ಯಂಡ್ ಯು ಕೆದರಿನ ಪರ ಯು ಕೆದರು ಇತ್ತೀಚೆಗೆ ಒಂದು ನೌಕಾ ಸಮಾರಾಭ್ಯಾಸ ಮುಗಿಸಿದರು ಅದರ ಹೆಸರಿನ ಪರ ಕಟ್ಲಾಸ್ ಕಟ್ಲಾಸ್ ಟೂ ತೌಸ್ ಕಟ್ಲಾಸ್ ಎಕ್ಸಸೈಸ್ ಕಟ್ಲಾಸ್ ಎಕ್ಸಸೈಸ್ ಟೂ ತೌಸಂಡ್ ಟ್ವೆಂಟಿ ಒನ್ ಎಂತಿತ್ತು ಇದರಲ್ಲಿ ಇದರಲ್ಲಿ ಭಾರತದಿಂದ ಭಾರತದಿಂದ ಯಾವ ಹಡಗು ಪಾರ್ಟಿಸಿಪೇಟ್ ಆಯ್ತು ಯಾರಾದ್ರೂ ಹೇಳ್ತೀರಿ ಕಟ್ಲಾಸ್ ಏನಪ್ಪಂದ್ರೆ ಪೂರ್ವ ಯುರೋಪ್ ದೇಶಗಳು ಹನ್ನೆರಡು ಯುರೋಪ ದೇಶಗಳು ಮತ್ತು ಭಾರತ ಯು ಕೆ ಯುರೋಪು ಸಾರಿ ಯು ಕೆ ಯು ಎಸ್ ಎ ಸೇರಿಕೊಂಡು ಮಾ ಇದು ಏನಪ್ಪ ಅಂದ್ರೆ ದಕ್ಷಿಣ ದಕ್ಷಿಣ ಅರೇಬಿಯನ್ ಸಮುದ್ರದಲ್ಲಿ ಆತಂದಾಗ ಇದರಲ್ಲಿ ಇದರಲ್ಲಿ ಭಾರತದಿಂದ ಭಾರತದಿಂದ ಯಾವ ಹಡುಗು ಮೀನ್ಸ್ ಯಾವ ಇಂಡಿಯನ್ ನೇವಿ ಶಿಪ್ ಹೋಗಿತ್ತಂದಾಗ ಐ ಎನ್ ಎಸ್ ತಲ್ವಾರ್ ನೋಡ್ಕೊಡ್ರಿ ಯಾಕಂದ್ರೆ ಚೀಪೆಸ್ಟ್ ಮೋಡ್ ಆಫ್ ಟ್ರಾನ್ಸ್ಪೋರ್ಟೇಶನ್ ಅಂತ ಮೀನ್ಸ್ ಕಡಿಮೆ ವೆಚ್ಚದಂತೀವಲ್ಲ ಅದಕ್ಕೆ ಅಂದ್ರೆ ನಿಮ್ಮ ಪ್ರಶ್ನೆ ಆಗ್ತು ಪ್ಲಸ್ ಇಲ್ಲಿ ನೋಡಿಕೊಡ್ರಿ ಈ ಭಾಗದಲ್ಲಿ ಮಾಡ್ತಾರಂದಾಗ ಆಲ್ರೆಡಿ ನೋಡ್ಕೊಡ್ರಿ ಕೆ ಎಸ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೆ ಎಸ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಆಲ್ರೆಡಿ ಒಂದು ಕ್ವಶನ್ ಕೇಳಿದೆ ಅಂತಾಗ ಎರಡು ಸಾವಿರದ ಹದಿನೆಂಟು ಮತ್ತು ಹತ್ತೊಂಬತ್ತು ಎರಡು ಸಾವಿರದ ಹದಿನೆಂಟು ಮತ್ತು ಹತ್ತೊಂಬತ್ತರ ವಿತ್ತೀಯ ವರ್ಷದಲ್ಲಿ ಭಾರತ ಸರ್ಕಾರ ಯಾವ ದೇಶದಿಂದ ಅತಿ ಹೆಚ್ಚು ಕಚ್ಚಾ ತೈಲವನ್ನು ಆಮದು ಮಾಡಿಕೊಡ್ತಿ ಅಂದಾಗ ಅಲ್ಲಿ ನೋಡಿಕೊಡ್ರಿ ಇರಾಕ್ ಅಂತ ನೆನ್ಪಿಟ್ಕೊಡ್ರಿ ಇರಾಕ್ ನಮಗೆ ಕಚ್ಚಾ ತೈಲ ಒದಗಿಸೋದೇನ ಪಾರ ಇರಾಕ್ ನೆಕ್ಸ್ಟ್ ಏನು ಪಾರ ಇತ್ತೀಚೆಗೆ ಕರೆಂಟ್ ಅಫೇರ್ಸ್ ಆಗಿತ್ತು ನೋಡಿಕೊಡ್ರಿ ಅಮೇರಿಕಾ ಎರಡನೇ ಸ್ಥಾನದಲ್ಲಿ ಬಂದೈತಿ ನೆಕ್ಸ್ಟ್ ಯು ಎ ನೆಕ್ಸ್ಟ್ ಏನೈತಲ್ಲ ನೆಕ್ಸ್ಟ್ ಏನಪ್ಪ ಅಂದಾಗ ಸೌದಿ ಅರೇಬಿಯಾ ಅದಕ್ಕೆ ನೋಡ್ಕೊಡ್ರಿ ಅಮೇರಿಕದ ಜೊತೆ ನಾವು ಏನಪ್ಪ ಅಂದ್ರೆ ಸಪ್ರೇಟಾಗಿ ಸಮರಾಭ್ಯಾಸ ಯುದ್ಧಾಭ್ಯಾಸಗಳು ಮಾಡ್ತೀವಿ ಯು ಎ ಜೊತೆ ಏನಪ್ಪ ಯು ಎ ಜೊತೆ ಸೈಯ್ಯದ ತಲ್ವಾರ್ ಅಂತ ಮಾಡ್ಕೊಂಡ್ರು ನೆಕ್ಸ್ಟ್ ಏನಪ್ಪ ಸೌದಿ ಅರೇಬಿಯಾ ಜೊತೆ ಏನು ಅಂದ್ರೆ ಇವಾಗಿರೋದು ಏನಪ್ಪ ಅಲ್ ಮೊಹೇದ್ ಅಲ್ ಹಿಂದೆ ಅಂದಾಗ ಇಲ್ಲಿ ಹೋಗುವ ನಮ್ಮ ಹಡಗುಗಳ ರಕ್ಷಣೆಗೋಸ್ಕರ ಮಾಡ್ತಾ ಇದ್ವಿ ಲಿಂಕ್ ಅರ್ಥ ಮಾಡ್ಕೊಡ್ರಿ ಲಿಂಕು ಪ್ಲಸ್ ಇನ್ನೊಂದು ಕರೆಂಟ್ ಅಫೇರ್ಸ್ ಹಾಲಿಡೆ ಏನಾಗೈತೆ ಅಂದಾಗ ಅತಿ ಹೆಚ್ಚು ಭಾರತದ ಭಾರತದ ಸರ್ಕಾರದ ಒಂದು ಕಂಪ್ನಿ ಭಾರತದ ಒಂದು ಸರ್ಕಾರದ ಒಂದು ಕಂಪ್ನಿ ಅಂದಾಗ ಒಂದು ಸೆಕೆಂಡ್ ಭಾರತದ ಸರ್ಕಾರದ ಒಂದು ಕಂಪ್ನಿ ಅಂತಾರ ಓ ಎನ್ ಜಿ ಸಿ ಅಂತೇನು ಭಾರತದ ಸರ್ಕಾರದ ಒಂದು ಕಂಪ್ನಿ ಓ ಎನ್ ಜಿ ಸಿ ಓ ಎನ್ ಜಿ ಸಿ ಇತ್ತೀಚಿಗೆ ನೋಡಿಕೊಟ್ರಿ ಇತ್ತೀಚಿಗೆ ಏನಪ್ಪ ಅಂದ್ರೆ ಈ ಭಾಗದಲ್ಲಿ ಈ ಭಾಗದಲ್ಲಿ ಅತಿ ಹೆಚ್ಚು ಏನಪ್ಪ ನೈಸರ್ಗಿಕ ಅನಿಲಗಳು ನೈಸರ್ಗಿಕ ಅನಿಲಗಳು ಅಂದ್ರೆ ಅನಿಲಗಳು ಅದು ಅಂತೇಳಿ ಅಂದ್ರೆ ಪತ್ತೆ ಹೆಚ್ಚಿದ ಮೇಲೆ ಪತ್ತೆ ಹೆಚ್ಚಿದ ಮೇಲೆ ಇರಾನ್ದರು ಅದನ್ನು ಎಕ್ಸ್ಪ್ಲೋರೇಷನ್ ಅದನ್ನು ಗಣಿಗಾರಿಕೆ ಭಾರತವನ್ನೇ ಸೇರಿಸ್ಕೊಂತಲ್ಲ ಇಲ್ಲಿ ಅತಿ ಹೆಚ್ಚು ನೈಸರ್ಗಿಕ ಅನಿಲಗಳು ಅದು ಅಂತೇಳಿ ಭಾ ಕಂಡಿಡ್ದಿದೆ ಭಾರತದ ಒಂದು ಕಂಪನಿ ಓ ಎನ್ ಜಿ ಸಿ ಅಂತೇಳಿ ಇವಾಗ ಏನು ಪಂದ್ರೆ ಇರಾಂದರು ನಿಮ್ಮ ಅವಶ್ಯಕತೆ ಇಲ್ಲ ಇಲ್ಲನಾಗುತ್ತಾರೆ ಮೀನ್ಸ್ ಅದನ್ನು ಗಣಿಗಾರಿಕೆ ಮಾಡೋಕಂದಾಗ ಕೆಲಸ ಆದಮೇಲೆ ಕೆಲಸ ಆದಮೇಲೆ ಏನಪ್ಪ ಎಲ್ಲರೂ ಏನಪ್ಪ ಅಂದ್ರೆ ದೂರ ಇದ್ದಾರೆ ಆದರೆ ನಿಮ್ಮ ಪರೀಕ್ಷೆಗೆ ಇಂಡೈರೆಕ್ಟಾಗಿ ಏನು ಕೇಳ್ತಾರೆ ಅಂದಾಗ ಆ ಅನಿಲ ಅನಿಲ ಫೀಲ್ಡ್ ಹೆಸರು ಏನು ಫರ್ಜಾದ್ ಫರ್ಜಾದ್ ಬಿ ಗ್ಯಾಸ್ ಫೀಲ್ಡ್ ಅಂತ ಹೇಳಿ ಸೊ ಪ್ಲೀಸ್ ನೆನಪಿಟ್ಕೊಳ್ರಿ ಪರ್ಝಾದ್ ಗ್ಯಾಸ್ ಫೀಲ್ಡ್ ಅನ್ನೋದ್ರಿ ಇಲ್ಲೇ ಪರ್ಷಿಯನ್ ಗಲ್ಪಲ್ಲಿ ಇದು ಬರ್ತೈತಿ ಇರಾನಿಗೆ ಸಂಬಂಧಪಟ್ಟಿದ್ದು ಇರಾನಿಗೆ ಸಂಬಂಧಪಟ್ಟಿದ್ದು ಸೊ ವೆರಿ ವೆರಿ ಇಂಪಾರ್ಟೆಂಟ್ ವೆರಿ ವೆರಿ ಇಂಪಾರ್ಟೆಂಟ್ ಅಂದಾಗ ಈ ಥರ ಲಿಂಕ್ ಇಟ್ಕೊಂಡು ಹೋಗ್ತೀರಿ ಐ ಹೋಪ್ ದುಬೈದಲ್ಲಿ ದುಬೈದಲ್ಲಿ ಯಾವುದೋ ಒಂದು ಕ್ರೀಡೆಯ ಯಾವುದೋ ಒಂದು ಕ್ರೀಡೆಯ ಕೇಂದ್ರ ಕಚೇರಿತಿ ಯಾರಾದರೂ ಕಮೆಂಟ್ ಮಾಡ್ತೀರಾ ಹಿಂಟ್ ಕೊಡಾತನಿ ಇವೇ ದೇಶದ ರಾಜಧಾನಿ ದುಬೈಯಲ್ಲಿ ದುಬೈಲಿ ಏನು ಒಂದು ಕ್ರೀಡೆಯ ಒಂದು ಕ್ರೀಡೆಯ ಏನಪ್ಪ ಅಂದಾಗ ರಾಮ್ ಒಂದು ಕ್ರೀಡೆಯ ಕೇಂದ್ರ ಕಚೇರಿ ಇದೆ ಕೇಂದ್ರ ಕಚೇರಿ ಯಾವ ಕ್ರೀಡೆ ಅಂತ ಹೇಳ್ರಿ ಯಾಕಂದ್ರೆ ಸೆಪ್ಟೆಂಬರ್ ತಿಂಗಳದ ಅಲ್ಲೇ ಅಲ್ಲೇ ಏನಪ್ಪ ಅಂದ್ರೆ ಒಂದು ಟೂರ್ನಮೆಂಟ್ ನಡೆಯೋದಿದೆ ಒಂದು ಟೂರ್ನಮೆಂಟ್ ಮೀನ್ಸ್ ಅರ್ಧ ಆಗಿತ್ತು ಇನ್ನೂ ಅರ್ಧ ಉಳಿದಿತ್ತು ಕೋವಿಡ್ ಸಲುವಾಗಿ ಲಾಕ್ಡೌನ್ ಡೌನ್ ಆಗಿ ಅಂದ್ರೆ ಅದನ್ನ ನೆಕ್ಸ್ಟ್ ಇಲ್ಲೇ ನಡೆಸ್ತೇನೆ ನಾನು ಥರ ಯಾವ ಕ್ರೀಡೆ ಬಗ್ಗೆ ಯಾವ ಕೇಂದ್ರ ಕಚೇರಿ ಬಗ್ಗೆ ಮಾತಾಡತ್ತೆ ಯಾರಾದರೂ ಕಮೆಂಟ್ ಮಾಡಿ ಹೇಳ್ರಿ ಐ ಹೋಪ್ ಕಮೆಂಟ್ ಪ್ಲಸ್ ಇನ್ನೊಂದು ಯಾವು ನೋಡ್ಕೊಡ್ರಿ ಇತ್ತೀಚೆಗೆ ಸುದ್ದಿಯಲ್ಲಿ ಅಂದಾಗ ಭಾರತ ಭಾರತ ಮತ್ತು ಭಾರತ ಮತ್ತು ಉಝರ್ಬೇಕಿಸ್ತಾನ್ ಓಕೆ ಉಜರ್ಬೇಕಿಸ್ತಾನ್ ಇದು ಕೂಡ ಏನಪ್ಪ ಅಂದ್ರೆ ಇತ್ತೀಚಿಗೆ ಉತ್ತರಾಖಂಡದಲ್ಲಿ ಹೆಂಡತಿ ಅಂದಾಗ ಡಸ್ಟ್ ಲೀಕ್ ಡಸ್ಟ್ ಲೀಕ್ ಅನ್ನೋದು ಏನಪ್ಪ ಅಂದ್ರೆ ಭಾರತ ಮತ್ತು ಉಜರ್ಬೇಕಿಸ್ತಾನ್ ನಡುವೆ ನಡುವ ಏನಪ್ಪ ಅಂದ್ರೆ ಒಂದು ಆರ್ಮಿ ಎಕ್ಸಸೈಸ್ ಇದು ಇದರ ಎರಡನೇ ಸೀರೀಸ್ ಎರಡನೇ ಸೀರೀಸ್ ಏನಪ್ಪ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಏನಪ್ಪ ಉತ್ತರಾಖಂಡ್ ಉತ್ತರಾಖಂಡದಲ್ಲಿ ಎಂಡ್ ಆಗಿದೆ ಉತ್ತರಾಖಂಡದಲ್ಲಿ ನೆನಪಿಟ್ಕೊಡ್ರಿ ನೆಕ್ಸ್ಟ್ ಏನು ಅಂದಾಗ ನೆಕ್ಸ್ಟ್ ನೋಡ್ಕೊಡ್ರಿ ಪಕ್ಕಪಕ್ಕದಲ್ಲಿ ನೋಡ್ಕೊಡ್ರಿ ಭಾರತ ಮತ್ತು ಬಾಂಗ್ಲಾದೇಶ ಸಂಪ್ರೀತಿ ಅಂತ ಏನಪ್ಪ ಅಂದ್ರೆ ಸಂಪ್ರೀತಿ ಅಂತ ಒಂದು ವ್ಯಾಯಾಮ ಮಾಡತೈತಿ ಅದೇ ಭಾರತ ಮತ್ತು ಚೀನಾ ಹ್ಯಾಂಡ್ ಇನ್ ಹ್ಯಾಂಡ್ ಅಂತ ಮಾಡ್ದತಿ ಹ್ಯಾಂಡ್ ಇನ್ ಹ್ಯಾಂಡ್ ಅಂತ ಮಾಡ್ದತಿ ಅದೇ ನೆಕ್ಸ್ಟ್ ಭಾರತ ಮತ್ತು ಮಂಗೋಲಿಯಾ ಭಾರತ ಮತ್ತು ಮಂಗೋಲಿಯನ್ಪಂದ್ರೆ ನಾರ್ಮಾಡಿಕ್ ಎಲಿಪೆಂಟ್ ಅಂತ ಮಾಡ್ತೈತಿ ನಮ್ಮ ಪಕ್ಕದಲ್ಲಿ ಇರುವ ರಾಷ್ಟ್ರ ಭಾರತ ಮತ್ತು ಶ್ರೀಲಂಕಾ ಭಾರತ ಮತ್ತು ಶ್ರೀಲಂಕಾ ಏನಪ್ಪ ಅಂದಾಗ ಮಿತ್ರಶಕ್ತಿ ಅಂತ ಮಾಡ್ದತಿ ಶಕ್ತಿ ಇವೆಲ್ಲ ಪರೀಕ್ಷೆಯಲ್ಲಿ ಕೇಳುವ ಇಂಪಾರ್ಟೆಂಟ್ ಟಾಪಿಕ್ಸ್ ಅದು ಸೊ ಪ್ಲೀಸ್ ಸರಿಯಾಗಿ ಓದ್ಕೊಡ್ರಿ ಯಾಕಂದ್ರೆ ಒನ್ ಟೈಮ್ ಓದಿ ಎಲ್ಲವನ್ನು ಕವರ್ ಮಾಡಬೇಕು ರೈಟ್ ವೆರಿ ವೆರಿ ಇಂಪಾರ್ಟೆಂಟ್ ವೆರಿ ವೆರಿ ಇಂಪಾರ್ಟೆಂಟ್ ಇಲ್ಲಿ ನೋಡಿಕೊಂಡ್ರಿ ಸಾರ್ಕ್ ಪ್ರಧಾನ ಕಾರ್ಯದರ್ಶಿ ಸಾರ್ಕ್ ಪ್ರಧಾನ ಕಾರ್ಯಕರ್ಷ ಕಾರ್ಯದರ್ಶಿ ಯಾರು ಅಂತ ಕೇಳ್ಬೋದು ಹೆಸಳರು ವಾನ್ ಹೆಸಳ ರುವಾನ್ ವೀರಕೋ ಅವ್ರೇನಪ್ಪ ಭಾರತಕ್ಕೆ ಭೇಟಿ ಅಂದಾಗ ಇನ್ ಡೈರೆಕ್ಟ್ಲಿ ನೋಡ್ಕೊಡ್ರಿ ಇನ್ ಡೈರೆಕ್ಟ್ಲಿ ಅಂತಾರೆ ಸಂಸ್ಥೆ ಬಗ್ಗೆ ಕೇಳ್ತಾರೆ ಶಾರ್ಟ್ಕಟ್ ಅಲ್ಲಿ ನೋಡಿಕೊಡ್ರಿ ಸಾರ್ಕ್ ಸಾರ್ಕ್ ಅಂತಂದಾಗ ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜ್ನಲ್ ಕೋಪರೇಷನ್ ಅಂತೀವಲ್ಲ ಇಲ್ಲಿ ನೋಡಿಕೊಡ್ರಿ ನಿಮಗೇನಪ್ಪ ಅಂದ್ರೆ ಸಂಸ್ಥೆಗಳ ಮೇಲೆ ಒಂದು ಪ್ರಶ್ನೆ ಇರ್ತೈತಿ ಸಂಸ್ಥೆಗಳ ಒಂದು ಮೇಲೆ ಪ್ರಶ್ನೆ ಇರ್ತೈತಿ ಅಂದಾಗ ಇಲ್ಲಿ ನೋಡಿಕೊಡ್ರಿ ಸಾರ್ಕ್ ದೇಶ ಸಾರ್ಕ್ ದೇಶ ಸ್ಥಾಪನೆ ಆಗಿದೆ ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ಎಂಬತ್ತೈದರಲ್ಲಿ ಇದರ ಕೇಂದ್ರ ಕಚೇರಿ ಕೇಂದ್ರ ಕಚೇರಿ ಏನಪ್ಪ ಅಂದಾಗ ಕೇಂದ್ರ ಕಚೇರಿ ಕಠ್ಮಂಡು ನೇಪಾಳದಲ್ಲಿ ನೇಪಾಳದಲ್ಲಿ ಆದರೆ ನೋಡಿಕೊಡ್ರಿ ಎರಡು ಸಾವಿರದ ಹದಿನಾರರಲ್ಲಿ ಎರಡು ಸಾವಿರದ ಹದಿನಾರಲ್ಲಿ ಇದರ ಅಧಿವೇಶನ ಪಾಕಿಸ್ತಾನದಲ್ಲಿ ನಡಿಬೇಕಾಗಿತ್ತು ಆದರೆ ಊರಿ ದಾಳಿಯಿಂದ ಏನಪ್ಪ ಭಾರತ ಬೈಕೌಟ್ ಮಾಡ್ತು ಅಲ್ಲಿಂದ ಹಿಡ್ಕೊಂಡು ಇಲ್ಲಿತನ ಏನಪ್ಪ ಸಾರ್ಕ್ ಅಧಿವೇಶನ ನಡೆದೇ ಇಲ್ಲ ನಡೆದೇ ಇಲ್ಲ ಇದರಲ್ಲಿ ನೋಡ್ಕೊಡ್ರಿ ಒಟ್ಟು ದೇಶಗಳು ಎಂಟಿದವು ಇದ್ದವು ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ಸುದ್ದಿಯಲ್ಲಿ ಬಾಳತಿ ಪ್ಲಸ್ ಇದರ ಜೊತೆ ಇದರ ಜೊತೆ ಏನಪ್ಪ ಅಂದಾಗ ಇನ್ನೊಂದು ನೆನ್ಪಿಟ್ಕೊಡ್ರಿ ಬಿಮ್ಸ್ಟೆಕ್ 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 ನೋಡಿಕೊಡ್ರಿ ಸ್ಥಾಪನೆ ಆಗಿದ್ದು ಹತ್ತೊಂಬತ್ತು ನೂರ ತೊಂಬತ್ತೇಳು ಇದರಲ್ಲಿ ಏಳು ದೇಶಗಳದು ಸೊ ಪ್ಲೀಸ್ ಇವನ್ನ ಏನತ್ತಲ್ಲ ಸಂಘಗಳ್ನ ಸರಿಯಾಗಿ ನೆನ್ಪಿಟ್ಕೊಡ್ರಿ ಇಲ್ಲಿ ಏನಂದ್ರೆ ಸಾರ್ಕ್ ಪ್ರಧಾನ ಕಾರ್ಯದರ್ಶಿ ಅಂದಾಗ ಬರೀ ಇವ್ರ ಹೆಸರಷ್ಟೇ ಬಾಟಲ್ಲ ಆ ಸಂಸ್ಥೆ ಬಗ್ಗೆ ಸ್ವಲ್ಪ ಐಡಿಯಾ ಇರಲಿ ನಿಮಗೆ ಸಾರ್ಕ್ ನೋಡಿಕೊಡ್ರಿ ಒಟ್ಟು ಎಂಟು ದೇಶದ ಅದೇ ಪಕ್ಕದಲ್ಲಿ ಅಂದಾಗ ಸಾರ್ಕ್ ಇವೆಲ್ಲ ದೇಶಗಳಾದರೆ ಬಿಮ್ಸ್ಟೆಕ್ ಈ ಪ್ರದೇಶವನ್ನು ಕವರ್ ಮಾಡ್ತೈತಿ ಈ ಪ್ರದೇಶ ಅಂದಾಗ ಇದು ಯಾಕೆ ಇಂಪಾರ್ಟೆಂಟ್ ಅಂದಾಗ ಇದು ಯಾಕೆ ಇಂಪಾರ್ಟೆಂಟ್ ನೋಡ್ಕೊಡ್ರಿ ಸಾರ್ಕ್ ಸಾರ್ಕ್ನ ಎರಡು ಸಾವಿರದ ಇಪ್ಪತ್ತೆರಡನೆಯ ಸಮ್ಮೇಳನ 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 ಏನಪ್ಪಾರ ಸಮ್ಮೇಳನ ಯಾರು ಹೋಸ್ಟ್ ಮಾಡ್ತಾರೆ ಅಂದಾಗ ಶ್ರೀಲಂಕಾ ಮುಂದಿನ ವರ್ಷ ಸಮಿಟ್ ರೀ ಎಲ್ಲೇ ಶ್ರೀಲಂಕಾದಲ್ಲಿ ಶ್ರೀಲಂಕಾದಲ್ಲಿ ಇದರಲ್ಲಿರುವ ಒಟ್ಟು ಏಳು ದೇಶಗಳು ಮೀನ್ಸ್ ಈ ಪ್ರದೇಶದಲ್ಲಿರುವ ದೇಶಗಳು ಚರ್ಚೆ ಮಾಡ್ತಾರ ಡೆಫಿನೆಟ್ಲಿ ಅಲ್ಲಿ ಕೂಡ ಅಂದಾಗ ಈ ಪ್ರದೇಶದಲ್ಲಿ ನಾವು ಯಾವ ಥರ ಅಭಿವೃದ್ಧಿ ಮಾಡಬೇಕಂತೇಳಿ ಪ್ಲಸ್ ಇತ್ತೀಚೆಗೆ ನೋಡಿಕೊಡ್ರಿ ನ್ಯೂಸ್ ಪೇಪರ್ಲಿ ಏನಪ್ಪ ಏಷ್ಯಾನ್ 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 ಮೀಟಿಂಗ್ ಸ್ಟಾರ್ಟ್ ಆಗೈತೆ ರೀ ಏಷ್ಯಾನ್ ಮೀಟಿಂಗ್ ಸ್ಟಾರ್ಟ್ ಆಗೈತೆ ಅಂದಾಗ ಇದು ನೋಡಿಕೊಡ್ರಿ ತರ್ಟಿ ಏತ್ ಮತ್ತು ತರ್ಟಿ ನೈನ್ತ್ ಮೀನ್ಸ್ ಎರಡು ಸಾವಿರದ ಇಪ್ಪತ್ತರ ಎರಡು ಸಾವಿರದ ಇಪ್ಪತ್ತ ಒಂದು ಸಾರಿ ಎರಡು ಸಾವಿರದ ಇಪ್ಪತ್ತೊಂದರ ಏಷ್ಯಾನ್ ಅಧಿವೇಶನದ ಸಮ್ಮೇಳನ ಅಧ್ಯಕ್ಷತೆಯನ್ನು ಯಾರು ವಯಸ್ಸಾಗ್ತಾರೆ ಅಂದಾಗ ಬ್ರೂನೆ ಬ್ರೂನಿ ವೆರಿ ವೆರಿ ಇಂಪಾರ್ಟೆಂಟ್ ಇದು ನೋಡಿಕೊಡ್ರಿ ಸ್ಥಾಪನೆ ಆಗಿದ್ದು ಹತ್ತೊಂಬತ್ತು ನೂರ ಅರವತ್ತೇಳರಲ್ಲಿ ಅರವತ್ತೇಳರಲ್ಲಿ ಓಕೆ ಆದರೆ ಇವರು ಸಮ್ಮೇಳನ ಸ್ಟಾರ್ಟ್ ಮಾಡ್ಕೊಂಡೋಗಿ ಮೀನ್ಸ್ ಮೀಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಎಪ್ಪತ್ತಾರರಿಂದ ವೆರಿ ವೆರಿ ಇಂಪಾರ್ಟೆಂಟ್ ಭಾರತ ಏಷ್ಯಾದ ಏಷ್ಯನ್ ಏನಪ್ಪ ಸಂಘದ ಅಧ್ಯಕ್ಷ ಮೀನ್ಸ್ ಮೆಂಬರ್ ಅಲ್ಲ ಸದಸ್ಯ ಅಲ್ಲ ಆದರೂ ಕೂಡ ಭಾರತವೆನ್ಪ ಮುಖ್ಯ ಅತಿಥಿಯಾಗಿ ಕರೀತಾರೆ ಅವರು ಮುಖ್ಯ ಅತಿಥಿಗಳಾಗಿ ನೆಕ್ಸ್ಟ್ ಸುದ್ದಿಯಲ್ಲಿರೋದು ಏನಪ್ಪ ಅಂದಾಗ ನೆಕ್ಸ್ಟ್ ಸುದ್ದಿಯಲ್ಲಿರೋದು ಜಿ ಟ್ವೆಂಟಿ ಎರಡು ಸಾವಿರದ ಇಪ್ಪತ್ತೊಂದರ ಜಿ ಟ್ವೆಂಟಿ ಅಧಿವೇಶನ ಅಂತಂದಾಗ ಅಧ್ಯಕ್ಷತೆಯಲ್ಲಿ ಈ ವರ್ಷ ನಡೆದಿದೆ ನೆಕ್ಸ್ಟ್ ಇತ್ತೀಚೆಗೆ ಮುಗಿದ ಜಿ ಸೆವೆನ್ ಜಿ ಸೆವೆನ್ ನೋಡಿಕೊಂಡ್ರೆ ಎರಡು ಸಾವಿರದ ಇಪ್ಪತ್ತೊಂದು ಜಿ ಸೆವೆನ್ ಸಮ್ಮೇಳನದ ಅಧಿವೇಶನ ಅಧ್ಯಕ್ಷತೆ ಯಾರು ವಹಿಸಿದ್ರು ಅಂದಾಗ ಬ್ರಿಟನ್ ಬ್ರಿಟನ್ ಸೊ ಪ್ಲೀಸ್ ನೆನ್ಪಿಟ್ಕೊಂಡು ಬ್ರಿಟನ್ ಎರಡು ಸಾವಿರದ ಇಪ್ಪತ್ತೊಂದು ಅದೇ ನಿಮ್ಮ ಎಕ್ಸಾಮ್ಗೆ ಆಲ್ರೆಡಿ ಮುಗಿದೋಗಿತ್ತು ಅಂದಾಗ ಅಡ್ವಾನ್ಸ್ ಆಗಿ ಕೇಳ್ದು ಎರಡು ಸಾವಿರದ ಇಪ್ಪತ್ತೆರಡರ ಜಿ ಸೆವೆನ್ ಅಧಿವೇಶನದ ಅಧ್ಯಕ್ಷತೆ ಯಾರು ವಹಿಸ್ತಾರೆ ಅಂದಾಗ ಯಾರು ವಹಿಸ್ತಾರಂದಾಗ ಸೊ ಪ್ಲೀಸ್ ನೆನ್ಪಿಟ್ಟು ಕೊಡ್ರಿ ಜರ್ಮನಿ ಜರ್ಮನಿ ನೆಕ್ಸ್ಟ್ ಯಾವ್ದಾಗ ನೆಕ್ಸ್ಟ್ ಯಾವ್ದಾಗ ಇತ್ತು ಅಂದಾಗ ಏಷ್ಯಾನಾತು ಜಿ ಟ್ವೆಂಟಿ ಆಯಿತು ಜಿ ಸೆವೆನ್ ಆಯಿತು ಮತ್ತು ಯಾವುದಾದ್ರೂ ಇದ್ದರೆ ಡೆಫಿನೆಟ್ಲಿ ನೋಡ್ಕೊಡ್ರಿ ಈ ಬಿಮ್ಸ್ಟೆಕ್ ಮುಂದೆ ಬರೋದೇನಪ್ಪ ಬಿಮ್ಸ್ಟೆಕ್ ಇದೆ ಸುದ್ದಿಯಲ್ಲಿ ಭಾಳ ಯಾಕಂದ್ರೆ ಬಿ ಸಾರ್ಕ್ ನೋಡಿಕೊಡ್ರಿ ಇವರೆಲ್ಲರೇನುಪ ಪಾಕಿಸ್ತಾನ ಅಫ್ಘಾನಿಸ್ತಾನ ಮಾಲ್ಡೀವ್ಸು ಅಷ್ಟೇನು ಆರ್ಥಿಕತೆಯಲ್ಲಿ ಮುಂದೆ ಬರ್ತಾ ಇಲ್ಲ ಎಲ್ಲ ಹಣ ಕೊಟ್ಟಲ್ಲಿ ಏನಪ್ಪ ಭಯೋತ್ಪಾದನೆ ಯೂಸ್ ಮಾಡ್ತಾರಂತೆ ಭಾರತ ಇದ್ರ ಮೇಲೆ ಏನಪ್ಪ ಇಂಟ್ರೆಸ್ಟ್ ತೋರ್ಸೋದು ಕಡಿಮೆ ಮಾಡಿತ್ತು ಆದರೆ ಭಾರತ ಅತಿ ಹೆಚ್ಚು ಫೋಕಸ್ ಮಾಡ್ತಾ ಇರೋದು ಏನಪ್ಪ ಬಿಮ್ಸ್ಟೆಕ್ ಕಡೆ ಬಿಮ್ಸ್ಟೆಕ್ ಕಡೆ ಸೊ ಪ್ಲೀಸ್ ನೆನಪಿಡ್ಕೊಡ್ರಿ ಇವೆಲ್ಲವೂ ಕೇಳೋ ಪ್ರಶ್ನೆಗಳು ಯಾವ ದೇಶ ಏನಪ್ಪ ಅಧ್ಯಕ್ಷತೆ ವಹಿಸ್ತೈತಿ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಈಗ ಜಿ ಟ್ವೆಂಟಿ ಅಂತ ಬಂದಾಗ ಭಾರತ ಜಿ ಟ್ವೆಂಟಿ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಭಾರತ ಜಿ ಟ್ವೆಂಟಿಯ ಅಧಿವೇಶನ ಹೋಸ್ಟ್ ಮಾಡಿ ರೈಟ್ ಓಕೆ ಐ ಹೋಪ್ ಅರ್ಥ ಆಗಿದೆ ಅನ್ಕೊತೀನಿ ಲೈಕ್ ಇದೇ ಥರ ಲಿಂಕ್ ಮಾಡ್ಕೊಂಡು ಅವ್ರು ಏನಪ್ಪ ದಿನದಿಂದ ದಿನಕ್ಕೆ ಏನಪ್ಪ ನಾಳೆ ನಾಡಿದ್ದು ಎರಡು ದಿನ ನಾನು ಕಂಟಿನ್ಯೂ ಮಾಡ್ತೀನಿ ಸೊ ಸರಿಯಾಗಿ ಅರ್ಥ ಮಾಡ್ಕೊಡ್ರಿ ನಾ ಹೇಳಿದ ಪಾಯಿಂಟ್ಗಳನ್ನ ಒನ್ ಟೈಮ್ ಓದಿ ನೋಡ್ರಿ ಎಷ್ಟೋ ಕರೆಂಟ್ ಅಫೇರ್ಸು ಒಂದಿರೋ ಒಂದು ವರ್ಷದ ಕವರ್ ಆಗಿದೆ ಪ್ಲಸ್ ಆ ಥರ ಲಿಂಕ್ ಹಿಡಿಯುವುದರಿಂದ ಏನಪ್ಪ ಅಂದ್ರೆ ನಮ್ಮ ಪರೀಕ್ಷೆಯಲ್ಲಿ ಏನಪ್ಪ ಕಡಿಮೆ ಸಮಯದಲ್ಲಿ ಏನಪ್ಪ ಕಡಿಮೆ ಸಮಯದಲ್ಲಿ ನಾವು ಕವರ್ ಮಾಡ್ಬೋದು ಪ್ಲಸ್ ಏನಪ್ಪ ಅಂದಾಗ ಕಸ ತಿನ್ನೋದಕ್ಕಿಂತ ತುಸು ತಿನ್ನೋದು ಲೇಸ್ ಅಂತೇಳಿ ಎಷ್ಟೋ ಹಿರಿಯರು ಹೇಳ್ತಾರೆ ಎಲ್ಲವೂ ಆದು ಇದು ಅಂತೇಳಿ ಎಲ್ಲವನ್ನು ಓದೋದಕ್ಕಿಂತ ಇಂಪಾರ್ಟೆಂಟ್ ಏನೇನಿದೆ ಪರೀಕ್ಷೆ ದೃಷ್ಟಿನ ಯಾಕಂದ್ರೆ ಪರೀಕ್ಷೆಗಳು ಕಂಟಿನ್ಯೂ ಆಗ್ತವ್ರಿ ಇನ್ನ ಯಾಕಂದ್ರೆ ಶೆಡ್ಯೂಲ್ ಖಾಲಿ ಇರೋದಕ್ಕೆ ಒಂದಾದ ಒಂದಾದ್ಮೇಲೆ ಎಕ್ಸಾಮ್ ನಡೆಸ್ತಾ ಅಂದಾಗ ನಾವು ರೆಡಿ ಇರಬೇಕಂದಾಗ ಮತ್ತೆ ಪುಸ್ತಕವನ್ನು ತಗೊಂಡು ಮ್ಯಾಗ್ಝಿನ್ ತೊಗೊಂಡು ಜನವರಿ ಫೆಬ್ರವರಿ ಮಾರ್ಚ್ ಈ ಥರ ಮ್ಯಾಗ್ಝಿನ್ ಓದ್ಕೊಂಡು ಕುಂದ್ರೆ ಟಮೈ ಸಮಯ ಇಲ್ಲ ಸೊ ಹೀಗಾಗಿ ನಾವು ಏನು ಮಾಡಿದ್ರೆ ಟಾಪಿಕ್ ವೈಸ್ ಟಾಪಿಕ್ ವೈಸ್ ಕವರ್ ಮಾಡ್ಕೊಂತ ಹೋಗ್ಬೇಕಂದಾಗ ಇದೇ ಬೆಸ್ಟ್ ಲಿಂಕ್ ಓಕೆ ಐ ಹೋಪ್ ಇವತ್ತಿನ ಸೆಷನ್ ಇಷ್ಟ ಆಗಿದೆ ಅನ್ಕೊತೇನ ಸೊ ಪ್ಲೀಸ್ ನೋಡ್ಕೊಡ್ಲಿ ಯಾರಾದರೂ ನಿಮ್ಮ ಮನೆಯಲ್ಲಿ ಕುತ್ಕೊಂಡು ಅಥವಾ ಸೆಲ್ಫ್ ಸ್ಟಡಿ ಮಾಡ್ತಾಯಿದ್ದಾರೆ ಅಂದಾಗ ಅವ್ರಿಗೆ ಕೂಡ ಏನು ಪರ ಈ ವಿಡಿಯೋ ಕಳ್ಸಿ ಯಾಕಂದ್ರೆ ಎಷ್ಟೋ ಜನಕ್ಕೆ ಹೇಗೆ ಓದಬೇಕಂತ ಗೊತ್ತಿಲ್ಲ ಸೊ ಇದರಿಂದ ಏನಾಗುತ್ತೆ ಅಟ್ಲೀಸ್ಟ್ ಸ್ವಲ್ಪ ಆದರೂ ಐಡಿಯಾ ಬರ್ತೈತಿಲ್ಲ ಹೇಗೆ ಓದಬೇಕಂತ ಒಮ್ಮೆ ಐಡಿಯಾ ಬಂತಂದ್ರೆ ಅವ್ರಿಗೆ ಬೇಕಾದಷ್ಟು ಓದ್ಬೋದು ಸೊ ಪ್ಲೀಸ್ ಅರ್ಥ ಮಾಡ್ಕೊಡ್ರಿ ಯಾವುದಷ್ಟು ಏನಪ್ಪ ಅಂದ್ರೆ ನಿಮಗೆ ಇನ್ಫಾರ್ಮೇಷನ್ ಸರಿಯಾಗಿ ಇಷ್ಟವಾಗಿದೆ ಅಂತ ಸೊ ಪ್ಲೀಸ್ ಡೂ ಕಮೆಂಟ್ ಆ್ಯಂಡ್ ಶೇರ್ ಇದೇ ಥರ ಏನಪ್ಪ ಅಂದ್ರೆ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ನೋಡ್ತಾ ಇರಿ ಸೊ ಇಷ್ಟ ಆದರೆ ಕಮೆಂಟು ಆ್ಯಂಡ್ ಶೇರ್ ಮಾಡಿಕೊಡ್ರಿ ಥ್ಯಾಂಕ್ ಯು ಗಾಯಸ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್